ಎಲ್ಲರಿಗೂ ನಮಸ್ಕಾರ ಮಕ್ಕಳು ಈ ಸೃಷ್ಟಿಯಲ್ಲಿ ಕಾಣಿಸಿಕೊಂಡಾಗಿನಿಂದಲೇ ಮಕ್ಕಳಿಗಾಗಿ ಸಾಹಿತ್ಯದ ಹಂಬಲ ಎನ್ನುವುದು ಒಂದಿಲ್ಲೊಂದು ಬಗೆಯಲ್ಲಿ ಕಾಣಿಸಿಕೊಳ್ಳತೊಡಗಿತು ಎಂದರೆ ಅದೇನು ಅತಿಶಯೋಕ್ತಿಯ ಮಾತಲ್ಲ ಬಾಲ್ಯ ಮತ್ತು ಬಾಲಕ ಬಾಲಕಿಯರಿಗಾಗಿ ಅತ್ಯಂತ ಪ್ರಬುದ್ಧರ ಹವಣಿಕೆಯಲ್ಲಿ ಹುಟ್ಟಿಕೊಳ್ಳುವ ಕತೆ ಕವಿತೆ ಮುಂತಾದಕ್ಕೆ ಅವಿನಾಭಾವ ಸಂಬಂಧವಿದೆ ಮಾನವ ಸಂಘಜೀವಿ ತನ್ನ ಭಾವನೆಗಳನ್ನು ಸಂವಹನದ ಮೂಲಕ ಹೊರಹಾಕಿದಾಗಲೇ ತನ್ನ ಸುಪ್ತ ಪ್ರತಿಭೆಯ ಅನಾವರಣವಾಗುವುದು ಎಲ್ಲ ಚಟುವಟಿಕೆಗಳಂತೆ ಸಾಹಿತ್ಯದ ಬಗೆಗೂ ಒಲವು ಮೂಡುವುದು ಇಂದು ನಾವು ಸಾಹಿತ್ಯ ಸಾಂಗತ್ಯ ಎಂಬ ಒಂಬತ್ತನೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಈ ಸಮಾರಂಭಕ್ಕೆ ಕರ್ನಾಟಕದ ಪ್ರಖ್ಯಾತ ಬರಹಗಾರರಾದ ಜೋಗಿ ಹೆಸರಿನಿಂದಲೇ ಪ್ರಖ್ಯಾತರಾದ ಶ್ರೀ ಗಿರೀಶ್ ರಾವ್ ರವರು ಖ್ಯಾತ ಬರಹಗಾರರಾದ ಶ್ರೀ ಗೋಪಾಲಕೃಷ್ಣ ಕುಂಟಿನಿಯವರು ಇನ್ನೋರ್ವ ಪ್ರಖ್ಯಾತ ಬರಹಗಾರರಾದ ರಾಜಶೇಖರ ಹಳೆಮನೆಯವರು ನಮ್ಮ ಕಾಲೇಜಿನ ಶಿಕ್ಷಣ ಪ್ರತಿಷ್ಠಾನದ ಸಹಸಂಸ್ಥಾಪಕರಾದ ಶ್ರೀಯುತ ಅಶ್ವಥ್ ಎಸ್ ಎಲ್ ರವರು ನಮ್ಮ ಕಾಲೇಜಿನ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರಾದ ಅನುಬೆಳ್ಳೆ ಕಾವ್ಯರಾಮದಿಂದ ಪ್ರಸಿದ್ಧರಾದ ರಾಘವೇಂದ್ರ ಬಿ ರಾವ್ ಅವರು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಸಹಭಾಗಿತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಚ್ ಕೆ ಎಸ್ ಪದವಿ ಪೂರ್ವ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿರುವ ಮಹೇಶ್ ಕೆ ಎನ್ ಪುತ್ತೂರ್ರವರು ಆಗಮಿಸಿದ್ದಾರೆ ವೇದಿಕೆಯ ಮೇಲಿರುವಂತಹ ಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂತಹ ಗಣ್ಯರೇ ನಲುಮೆಯ ಪ್ರೀತಿಯ ವಿದ್ಯಾರ್ಥಿಗಳೇ ಜ್ಞಾನ ಭಿಕ್ಷುಗಳಾಗಿ ಬಂದವರಿಗೆ ಅಂತರ್ಜ್ಞಾನದ ಚಕ್ಷುವನ್ನು ತೆರೆಸಿ ವಿದ್ಯೆ ಎಂಬ ಅಗಣಿತವಾದಂತಹ ಸಾಧನವನ್ನು ತುಂಬುವಲ್ಲಿ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಕಾರ್ಯಕಾಳ ಅವಿರತವಾಗಿ ಶ್ರಮವನ್ನು ಪಡ್ತಾ ಇದ್ದು ಇದರ ವಿಸ್ತಾರತೆ ಇನ್ನೂ ಹೆಚ್ಚಾಗಬೇಕು ಅನ್ನೋ ಸದ್ದೇಶದಿಂದ ಪುಸ್ತಕ ಮನೆ ಅನ್ನುವಂತಹ ಸುಂದರವಾದಂತಹ ಪರಿಕಲ್ಪನೆಯನ್ನು ಸೃಷ್ಟಿ ಮಾಡಿಕೊಂಡು ಆ ಮೂಲಕವಾಗಿ ವಿದ್ಯ ಆಗರವಾಗಿರ್ತಕ್ಕಂಥ ಸಾಹಿತ್ಯವನ್ನು ಆ ಸಹಿತ ಭಾವವನ್ನು ಪ್ರತಿಯೊಬ್ಬರಲ್ಲಿ ಬಿತ್ತಬೇಕು ಅನ್ನುವಂಥ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒತ್ತುಬೇಕು ಅನ್ನುವಂಥ ಭಾವನೆಯೊಂದಿಗೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು ಇದರ ಪ್ರಯೋಜನ ರಾಜ್ಯದಾದ್ಯಂತ ವಿಸ್ತರಿಸಬೇಕು ಪ್ರತಿಯೊಬ್ಬರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಆ ಮೂಲಕವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದಂತಹ ಕೊಡುಗೆಯನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಪುಸ್ತಕಗಳನ್ನು ಏಕಕಾಲದಲ್ಲಿ ಬಿಡುಗಡೆ ಮಾಡಿಕೊಂಡು ಇನ್ನು ಮುಂದೆಯೂ ಇದು ಅವಿರತವಾಗಿ ನಡೆಸ ಹೋಗಬೇಕು ಅನ್ನುವಂಥ ಸದುದ್ದೇಶದಿಂದ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾರೆ ಒಟ್ಟು ಹದಿನೈದು ಪುಸ್ತಕಗಳು ಹದಿನೈದು ಬರಹಗಾರರ ಹದಿನೈದು ಪುಸ್ತಕಗಳು ಅದರಲ್ಲಿಯೂ ವಿಧ ವಿಧವಾದಂತಹ ಬರಹಗಳನ್ನು ಏಕಕಾಲದಲ್ಲಿ ಸಮಗ್ರವಾಗಿ ಸಾಹಿತ್ಯ ಲೋಕಕ್ಕೆ ಇದ್ದಂತಹ ಗೌರವ ಅದು ಕ್ರಿಯೇಟಿವ್ ಪುಸ್ತಕ ಮನಗಿದೆ ಇಂತಹ ಸುಂದರವಾದಂಥ ಸಂಸ್ಥೆಯಲ್ಲಿ ಸಾಹಿತ್ಯ ಸಂಗತ್ಯದ ಒಂಬತ್ತನೇ ಅಧ್ಯಾಯವಾಗಿ ಸಾಹಿತ್ಯ ಸ್ಪಂದನ ಅನ್ನುವಂತಹ ಸುಂದರವಾದಂತಹ ಸಂಜೆಯಲ್ಲಿ ನಾವೆಲ್ಲ ಒಂದುಗೂಡಿದ್ದೇವೆ ಬಹುತನುಗಳು ನಾವು ಏಕಮನಸ್ಕರಾಗಿ ಏಕಚ್ತ್ರದಲ್ಲಿ ಏಕತ್ರಿತರಾಗಿದ್ದೇವೆಂಬ ಹಾಗಿದ್ದರೆ ಸಾಹಿತ್ಯದ ಬೀಜವನ್ನು ನಮ್ಮ ಮನಸ್ಸಿನಾಗರದಲ್ಲಿ ಬಿತ್ತಿ ಅದನ್ನು ನಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲ ಒಟ್ಟಾಗಿದ್ದೇವೆ ಇಂದಿನ ಈ ಸಭೆಯಲ್ಲಿ ಅನೇಕ ಅನೇಕ ಗಣ್ಯರು ನೆರೆದಿದ್ದಾರೆ ನಮ್ಮದಂಥ ಸಾಹಿತ್ಯವಾದಂಥ ಬಿಜ್ಜೆಯನ್ನು ನಾವಿಲ್ಲಿ ಪಡೆದುಕೊಂಡು ಹೋಗುವರೆ ನಮ್ಮದೆಲ್ಲದಂಥ ಪ್ರಯತ್ನವನ್ನು ಮಾಡೋಣ ಎಂಬ ಸದುದ್ದೇಶೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕು ಅಂತ ಶ್ರೀ ರಾಜಶೇಖರ್ ಸರ್ ಹಲೆಮನೆ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್ ಮೊದಲಾಗಿ ಪ್ರಶ್ನೋತ್ತರಗಳ ಮೂಲಕವಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರೀತಿಯ ವಿದ್ಯಾರ್ಥಿಗಳೇ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿರುವಂಥ ಅಪರೂಪದ ಒಂದು ಸಂಸ್ಥೆ ಕ್ರಿಯೇಟಿವ್ ಸಂಸ್ಥೆ ಯಾಕೆ ಇದನ್ನು ನಾನು ಅಪರೂಪವಾದದ್ದು ಅಂತ ಹೇಳ್ತಾ ಇದ್ದೇನೆಂದರೆ ಇಡೀ ಕರ್ನಾಟಕದಲ್ಲಿ ನೂರಾರು ಪಿ ಯು ಸಿ ಕಾಲೇಜುಗಳಿದ್ದಾವೆ ಅವು ಯಾವ ಕಾಲೇಜುಗಳು ಕೂಡ ಪ್ರಕಟಣಾ ಸಂಸ್ಥೆಯನ್ನು ಹುಟ್ಟಾಕಿಲ್ಲ ಆದರೆ ಇದೊಂದು ಪ್ರಕಟಣಾ ಸಂಸ್ಥೆಯನ್ನು ಹುಟ್ಟಾಕಿ ಒಂದು ಸಾಹಿತ್ಯ ಅಭಿರುಚಿಯನ್ನು ಮೂಡಿಸ್ತಾ ಇದೆ ಹೀಗಾಗಿ ನಾಡಿನ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ ಎಲ್ಲ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಬೆಳೆಸ್ತಾ ಇದ್ದಾವೆ ಅದು ನಮಗೆ ಬೇಕು ಆದರೆ ವಿದ್ಯಾರ್ಥಿಗಳ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಸದೃಢಗೊಳಿಸುವಂಥ ಅವರೊಳಗಡೆ ಒಂದು ದೊಡ್ಡ ಆತ್ಮವಿಶ್ವಾಸ ತುಂಬುವಂಥ ದೊಡ್ಡ ಕಾರ್ಯವನ್ನು ಈ ಸಂಸ್ಥೆ ಇದೆ ಅದಕ್ಕೂ ಕೂಡ ಒಂದು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ಅಶ್ವತ್ ಸಾರ್ ಒಂದು ಪುಸ್ತಕ ಬರೆದಿದ್ದಾರೆ ನೀವೆಲ್ಲ ಓದಬೇಕು ಅರಿವಿನ ದಾರಿ ಅಂತ ನಾನು ಕೂಡ ಆ ಪುಸ್ತಕವನ್ನು ಓದಿದೆ ಅದರಿಂದ ಪ್ರಭಾವಿತನಾಗಿ ನನ್ನ ವಿದ್ಯಾರ್ಥಿಗಳು ಕೂಡ ಆ ಪುಸ್ತಕದ ಪ್ರತಿಯೊಂದು ಲೇಖನವನ್ನು ದಿನಾಲು ನಾನು ತರಗತಿಯಲ್ಲಿ ಓದಿಸ್ತಾ ಇದ್ದೇನೆ ಓದಿಸಿದ ಮೇಲೆ ಅದರ ಪರಿಣಾಮ ಏನು ಅಂತ ನೋಡಿದಾಗ ಅನೇಕ ವಿದ್ಯಾರ್ಥಿಗಳು ಸರ್ ನನಗೆ ಆ ಪುಸ್ತಕ ಬೇಕು ನಾನು ಓದಬೇಕು ನಾನು ಇಷ್ಟು ದಿವಸ ಏನೇನೋ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಈಗ ಹೊಸ ಜೀವನ ಕಟ್ಟಿಕೊಳ್ಳುವಂಥ ಒಂದು ಹುಮ್ಮಸ್ಸು ಬಂದಿದೆ ಅನ್ನುವಂಥ ಮಾತನ್ನು ನನ್ನ ವಿದ್ಯಾರ್ಥಿಗಳು ಹೇಳಿದರು ಅಂಥ ಒಂದು ಸರಳವಾದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಅರಿವಿನ ದಾರಿ ಪುಸ್ತಕವನ್ನು ಈ ಸಂಸ್ಥೆಯ ಸರ್ ಬರೆದಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾಡಿನ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನು ಇವತ್ತಿನ ಮುಖ್ಯವಾಗಿ ವಿದ್ಯಾರ್ಥಿಗಳು ನೀವೆಲ್ಲ ಸಿ ಇ ಟಿ ಪರೀಕ್ಷೆಗೆ ತಯಾರಾಗ್ತಕ್ಕಂಥವ್ರು ನೀಟ್ ಪರೀಕ್ಷೆಗೆ ತಯಾರಾಗ್ತಕ್ಕಂಥವ್ರು ಎ ಸಿ ಟಿ ಪರೀಕ್ಷೆಗೆ ತಯಾರಾಗ್ತಕ್ಕಂಥವ್ರು ಮುಖ್ಯವಾಗಿ ಒಳ್ಳೆ ಅಂಕಗಳನ್ನು ತೊಗೊಳ್ಬೇಕು ಅಂತೇಳಿ ಎಲ್ಲಿಂದಲೋ ಬಂದಿರತಕ್ಕಂಥವ್ರು ಈ ಅಂಕಗಳು ತಗೊಳ್ಳಿಕ್ಕೆ ನೀವು ಅತ್ಯುತ್ತಮವಾದ ಯಶಸ್ಸನ್ನು ಪಡೀಲಿಕ್ಕೆ ಒಂದು ಸಾಹಿತ್ಯ ಹೇಗೆ ಪೂರಕವಾಗ್ತದೆ ಒಂದು ಕಲೆ ಹೇಗೆ ಪೂರಕವಾಗ್ತದೆ ನಮ್ಮ ಒಳಗಡೆ ಇರುವಂತಹ ಒಂದು ಸೃಜನಶೀಲ ಪ್ರಕ್ರಿಯೆ ಹೇಗೆ ನಮ್ಮನ್ನು ಉನ್ನತ ವ್ಯಕ್ತಿತ್ವವನ್ನಾಗಿ ರೂಪಿಸ್ತದೆ ಅನ್ನುವಂಥ ಒಂದು ಸಾಹಿತ್ಯ ಚಿಂತನೆಯನ್ನು ಬದುಕಿನ ಚಿಂತನೆಯನ್ನು ಶಿಕ್ಷಣನ ಈ ಚಿಂತನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ಮೊದಲಿಗೆ ಜೋಗಿ ಸರ್ಗೆ ಭಾಳ ಗಂಭೀರವಾದ ಸಾಹಿತ್ಯ ಚರಿತ್ರೆ ನಾವು ಮಾಡೋದಿಲ್ಲ ಭಾಳ ಸರಳವಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಚರ್ಚೆಯನ್ನು ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕಿದ್ದೇವೆ ನಿಮಗೆಲ್ಲ ಪ್ರಯೋಜನ ಆಗುವ ಹಾಗೆ ಸರ್ ಇದೊಂದು ಭಾಳ ಸರಳವಾದ ಪ್ರಶ್ನೆ ಇವತ್ತು ಒಂದು ವರದಿ ಬಂದಿದೆ ಭಾರತದಲ್ಲಿ ನಮ್ಮ ತಂದೆ ತಾಯಿಗಳು ಶಿಕ್ಷಣಕ್ಕಿಂತಲೂ ಹೆಚ್ಚು ಮದುವೆಗೆ ಹಣ ಖರ್ಚು ಮಾಡ್ತಾರೆ ಅಂತ ಎಲ್ ಕೆ ಜಿಯಿಂದ ಅವರು ಪದವಿ ಮುಗಿಯುವವರಿಗೆ ಎಷ್ಟು ಹಣ ಖರ್ಚು ಮಾಡ್ತಾರೋ ಅದಕ್ಕಿಂತಲೂ ಹತ್ತು ಪಟ್ಟು ಹೆಚ್ಚು ಹಣವನ್ನು ಮದುವೆ ಖರ್ಚು ಮಾಡ್ತಾರೆ ಅಂತ ಅದೊಂದು ವರದಿ ಹೇಳುತ್ತೆ ಹತ್ತು ಲಕ್ಷ ಕೋಟಿಯಷ್ಟು ಪ್ರತಿ ವರ್ಷ ಮದುವೆಗೆ ನಮ್ಮ ತಂದೆ ತಾಯಿಗಳು ಖರ್ಚು ಮಾಡ್ತಾ ಇದ್ದಾರೆ ಈ ಥರದ ಒಂದು ಮನೋಭಾವ ಯಾಕೆ ಸರ್ ನಮ್ಮ ಭಾರತದಲ್ಲಿದೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಅವರು ಯಾಕಂದರೆ ನಾವು ಶಿಕ್ಷಣಕ್ಕೆ ದುಡ್ಡು ಹಾಕೋದು ನಾವು ನಮ್ಮ ನಾವು ಓದ್ತಿದ್ದಾಗ ಶಿಕ್ಷಣಕ್ಕೆ ಖರ್ಚೆ ಆಗ್ತಿರಲಿಲ್ಲ ಆಗ ಇಂಥದ್ದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಸೀಟ್ ಸಿಗ್ತಾಯಿತ್ತು ಒಂದು ನೀವು ಹೇಳಿದ್ದು ಇವತ್ತು ಎಷ್ಟು ಪ್ರಸ್ತುತವಾದ ಪ್ರಶ್ನೆ ಅಂದರೆ ಯಾಕೆ ಈ ಪ್ರಸ್ಕೃತಿ ಇದೆ ಅಂತ ಹೇಳಿದರೆ ನನ್ನ ಗೆಳೆಯರೊಬ್ಬರು ಇದ್ದರು ನಾನು ನನ್ನ ಮಗನಿಗೆ ಶಿಕ್ಷಣಕ್ಕೆ ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಅವನು ಕೆಲಸ ಸಿಕ್ಕಿದ ಮೇಲೆ ಅವನ ಮದುವೆಗೆ ಒಂದು ಕೋಟಿ ಖರ್ಚಾಯಿತು ಅದಾದ ಮೇಲೆ ಮೂರು ವರ್ಷಕ್ಕೆ ಅವನು ಡೈವೋರ್ಸ್ ಕೊಟ್ಟರೆ ಅದಕ್ಕೆ ಎರಡು ಕೋಟಿ ಖರ್ಚಾಯಿತು ಅಂತ ಅಂದರೆ ಹೇಗೆ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅಂದರೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮಲ್ಲಿ ಇನ್ನೂ ಕೂಡ ಒಂದು ಮಹಾರಾಜರ ಕಾಲದ ಒಂದು ಶೋಕಿ ಹೋಗಲಿಲ್ಲ ನಾವು ಇಬ್ಬರು ಇರ್ತೀವಿ ಅರಮನೆ ಅಂತ ಮನೆ ಕಟ್ಟಿಸಬೇಕು ಹಳೆಯ ಕಾಲದಿಂದ ಬಂದಿರೋದು ಅದ್ಧೂರಿಯಾಗಿ ಮದುವೆ ಮಾಡಬೇಕು ಅದನ್ನೆಲ್ಲ ಓದಿರ್ತೀವಲ್ಲ ಚರಿತ್ರೆ ಪುಸ್ತಕಗಳಲ್ಲಿ ಅಥವಾ ಪುರಾಣದ ಪುಸ್ತಕಗಳಲ್ಲಿ ಹೇಗೆ ದೊಡ್ಡ ದೊಡ್ಡ ಮಹಾರಾಜರ ಮದುವೆಗಳು ನಡೆದವು ಅಂತ ಆ ಮೆಂಟಾಲಿಟಿಯಿಂದ ನಾವು ಆಚೆ ಬರಲಿಲ್ಲ ಗೊ ಕುವೆಂಪು ಅವರು ಮಂತ್ರ ಮಾಂಗಲ್ಯ ಅಂತ ಹೇಳಿದರೂ ಕೂಡ ಭಾಳ ಸರಳವಾಗಿ ಮದುವೆ ಆಗಿ ಅಂತ ಹೇಳಿದರೂ ಕೂಡ ಇಲ್ಲಿ ಮದುವೆಯನ್ನು ಅದ್ದೂರಿಯಾಗಿ ಮಾಡೋದು ಯಾವುದು ಅದ್ದೂರಿಯಾಗಿ ಮಾಡಬೇಕಾಗಿಲ್ವೋ ಅದನ್ನು ಅದ್ದೂರಿಯಾಗಿ ಮಾಡೋದು ನಮಗೊಂದು ಚಟ ಹೋಗಿದೆ ಹೀಗಾಗಿ ಯಾವುದು ಜೀವನಕ್ಕೆ ಬಹಳ ಅಗತ್ಯ ಇದೆಯೋ ಒಳ್ಳೆಯ ಶಿಕ್ಷಣ ಕೊಡಿಸಿ ಒಳ್ಳೆಯ ಆರೋಗ್ಯ ಅವ್ರಿಗೆ ಸಿಗುವಂತೆ ಮಾಡಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿ ಇದಿಲ್ವೇ ಇಲ್ಲ ಇದು ಇದು ಅಂದರೆ ಒಂದು ಕಾಲದಲ್ಲಿ ಮದುವೆಗೆ ಯಾಕೆ ಮಹತ್ವ ಇತ್ತು ಅಂದರೆ ವ್ಯಕ್ತಿಯ ಹೆಸರು ಪೇಪರಲ್ಲಿ ಪ್ರಿಂಟ್ ಆಗ್ತಿದ್ದದೇ ಮದುವೆ ಕಾಗದದಲ್ಲಿ ಅದರ ಮುಂಚೆ ಅವನು ಪ್ರಿಂಟಲ್ಲಿ ಅವನ ಹೆಸರೇ ನೋಡ್ತಾ ಇರಲಿಲ್ಲ ಎಷ್ಟೋ ಮಂದಿ ಹೀಗಾಗಿ ಮದುವೆ ಜೀವನದಲ್ಲಿ ಬಹಳ ಮಹತ್ವದ ಘಟ್ಟ ಅಂತಿತ್ತು ಇವತ್ತೇನಾಗಿದೆ ಅಂದರೆ ನಾನು ಎಷ್ಟು ಶ್ರೀಮಂತನಿದ್ದೇನೆ ನನಗೆ ಎಷ್ಟು ಮಂದಿ ರಾಜಕೀಯ ವ್ಯಕ್ತಿಗಳ ಪರಿಚಯ ಇದೆ ನನಗೆ ಎಷ್ಟು ಮಂದಿ ಸಿನಿಮಾ ನಟರ ಪರಿಚಯ ಇದೆ ಅದನ್ನು ತೋರಿಸಲಿಕ್ಕೆ ಒಂದು ಮದುವೆ ಒಂದು ಕಾರಣ ಆಗಿಬಿಟ್ಟಿದೆ ಮದುವೆಗೆ ಎರಡು ಕೋಟಿ ಕರ್ ಖರ್ಚು ಮಾಡಿ ನಟರನ್ನು ಕರೆಸಿ ಮದುವೆ ಮಮ್ಮ ಏನು ಮದುವೆ ಮಾಡೋರು ಇದ್ದಾರೆ ಆನೆಯ ಮೇಲೆ ಮೆರವಣಿಗೆ ಮಾಡೋದು ಎಲ್ಲ ಭಾಳ ಏನು ನಮ್ಮ ಹುಚ್ಚುತನಕ್ಕೆ ಅಂದರೆ ನಾವು ಹೆಚ್ಚು ಹೆಚ್ಚು ಶಿಕ್ಷಕ ಏನು ಸುಶಿಕ್ಷಿತರಾಗ್ತಾ ಅಕ್ಷರಸ್ಥ ಆಗ್ತಾ ಹೋದ ಹಾಗೆ ನಮ್ಮ ಹಳೆಯ ಚಾಳಿಗಳು ಹೇಗೆ ನಮ್ಮನ್ನು ಬಿಡುವುದಿಲ್ಲ ಅಂತ ನಮ್ಮೊಂದು ಒಳ್ಳೆಯ ತಮಾಷೆ ಇದೆ ಒಂದು ನನ್ನ ಗೆಳೆಯ ಒಬ್ಬ ಇದ್ದ ಅವನು ಇದ್ದಕ್ಕಿದ್ದಂಗೆ ಐವತ್ತು ವರ್ಷ ಆದ ನಂತರ ಸಿಕ್ಕಾಪಟ್ಟೆ ತಿಲ್ಲಿಗೆ ಶುರು ಮಾಡಿದ ಮನೆಯಲ್ಲಿ ಐದು ಫೋನ್ ಇಟ್ಟಿದ್ದ ನಾನು ಕೇಳಿದ ಏನಿದು ಅಂತೇಳಿ ಇಲ್ಲ ನಾನು ಬಡತನದಲ್ಲಿದ್ದೆ ಸಣ್ಣದಿರುವಾಗ ಊಟಕ್ಕಿರಲಿಲ್ಲ ಈಗ ದುಡ್ಡು ಬಂದಿದೆ ಈಗ ಅದು ತಿನ್ನುವ ಅಂತೇಳಿ ಸಣ್ಣ ಊರು ಸಣ್ಣ ಊರದು ಅಲ್ಲೊಂದು ಸಣ್ಣ ಕೆರೆ ಇತ್ತು ಆ ಕೆರೆ ಹತ್ರ ನಿಂತು ನೋಡಿದರೆ ಪಶ್ಚಿಮ ಘಟ್ಟಗಳು ಕಾಣಿಸ್ತಾಯಿದ್ವು ಚಳಿಗಾಲದಲ್ಲಿ ಆ ಪಶ್ಚಿಮ ಘಟ್ಟಗಳಿಗೆ ಬೆಂಕಿ ಬೀಳ್ತಾ ಇತ್ತು ಒಂದು ಕೆಂಪು ಗೆರೆ ಕಾಣ್ತಾ ಇತ್ತು ಅಂದರೆ ಘಟ್ಟಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾ ಇದ್ದರು ಸೊ ಆ ಘಟ್ಟಕ್ಕೆ ಬೆಂಕಿ ಬಿದ್ದರೆ ಇಲ್ಲಿ ಚಳಿ ಕಡಿಮೆ ಆಗ್ತಿತ್ತು ನಾವು ಅದು ನಮಗೆ ಚಳಿ ಕಮ್ಮಿ ಆಗಲಿಕ್ಕೆ ಬೆಂಕಿ ಅಂತ ಆಲೋಚನೆ ಮಾಡ್ತಾಯಿದ್ದೆವು ಆ ರೀತಿ ಒಂದು ಸಣ್ಣ ಊರಲ್ಲಿ ಆ ಸಣ್ಣ ಊರಿಂದ ಅಲ್ಲಿ ಏನು ನಾನನ್ನು ಪಡ್ಕೊಂಡಿದ್ದೀನಲ್ಲ ಅಲ್ಲಿಯ ನಮ್ಮ ಮೇಷ್ಠರುಗಳು ಅದನ್ನು ಇನ್ನೆಲ್ಲೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾವು ಏನು ಮಾಡ್ತೀವಂದರೆ ಬಾಲ್ಯದಲ್ಲಿ ಏನನ್ನು ಪಡ್ಕೊಳ್ತೀವೋ ಸುಮಾರು ನಿಮ್ಮ ಏಜು ಹದಿನೆಂಟು ಹತ್ತೊಂಬತ್ತು ವಯಸ್ಸಲ್ಲಿ ಏನು ಪಡ್ಕೊಳ್ತೀವೋ ಅದನ್ನು ಮತ್ತೆ ಖರ್ಚು ಮಾಡ್ತಾ ಹೋಗ್ತೇವೆ ಅಂತ ಸೊ ಈ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಯಸ್ಸಿನ ತನಕ ಟೀನ್ ಏಜಲ್ಲಿ ಏನು ಪಡ್ಕೊಳ್ತೀವಲ್ಲ ಅದನ್ನು ನಾನು ಪಡ್ಕೊಂಡಿದ್ದು ಗುರುವಾನ ಕೆರೆಯಲ್ಲಿ ಉಪ್ಪಿನಂಗಡಿಯಲ್ಲಿ ಏಳನೇ ಆರನೇ ಕ್ಲಾಸಿನ ತನಕ ಗುರುವಾನ ಕೆರೆಯಲ್ಲಿ ಓದಿದೆ ಏಳರಿಂದ ಡಿಗ್ರಿ ತನಕ ಉಪ್ಪಿನಂಗಡಿಯಲ್ಲಿ ಓದಿದೆ ಅದು ನನಗೆ ಅಂದರೆ ಗುರುವಾಯನ ಕೆರೆಯಲ್ಲಿ ಒಂದು ಕೆರೆ ಇತ್ತು ಉಪ್ಪಿನಂಗಡಿಯಲ್ಲಿ ಎರಡು ನದಿ ಇದೆ ಸೊ ಈ ಕೆರೆಗಳ ಊರಿಂದ ನದಿಗಳ ಊರಿಗೆ ಹೋದದ್ದು ಅದು ಭಾಳ ಚೆನ್ನಾಗಿತ್ತು ಪ್ರಯಾಣ ಅಂದರೆ ಒಂದು ಕೆರೆ ಅಂದರೆ ಒಂದು ಹೊಂಡದಲ್ಲಿ ನೀರಿರೋದು ನದಿ ಅಂದರೆ ಹರಿಯುವ ನೀರು ಆ ಊರಿಗೆ ಹೋಗಿದ್ದು ಅಲ್ಲಿಂದ ಸ್ವಲ್ಪ ಕೆಲಕಾಲ ಸುರತ್ ಕಲ್ಲಿಗೆ ಹೋದೆ ಅಲ್ಲಿ ಸಮುದ್ರ ಇತ್ತು ಹೀಗೆ ದೊಡ್ಡ ದೊಡ್ಡದನ್ನು ನೋಡ್ತಾ ಹೋದೆ ಅಂತಲೇ ಬಟ್ ದೊಡ್ಡದು ಎಷ್ಟೇ ದೊಡ್ಡದನ್ನು ನೋಡಿದರೂ ಕೂಡ ನಮಗಿಷ್ಟ ಆಗೋದು ನಮ್ಮ ಹುಟ್ಟಿದ ಊರು ನಾನು ನನ್ನ ಎಲ್ಲ ಕಾದಂಬರಿಗಳಲ್ಲಿ ಗುರುವಾನ ಕೆರೆ ಹೆಸರು ಬಂದೇ ಬರ್ತದೆ ಒಂದು ಪುಸ್ತಕವನ್ನೇ ಬರೆದೇನೆ ಗುರುವಾಯನ ಕೆರೆ ಅಂತ ಆ ಗುರುವಾಯನ ಕೆರೆಯಲ್ಲಿ ನನ್ನ ಮೊದಲ ಕ್ರಷ್ ಆರನೇ ಕ್ಲಾಸಲ್ಲಿ ಆ ಗುರುವಾನ ಕೆರೆಯಲ್ಲಿ ನನಗೆ ಮೊದಲು ಪೆಟ್ಟು ಕೊಟ್ಟ ಮೇಷ್ಟ್ರು ಆ ಗುರುವಾಯನ ಕೆರೆಯಲ್ಲಿ ನಮಗೆ ಒಳ್ಳೆಯ ಅಭ್ಯಾಸ ಮತ್ತು ಕೆಟ್ಟ ಅಭ್ಯಾಸವನ್ನು ಕಳಿಸಿದ ಗೆಳೆಯರು ಆ ಗುರುವಾಯನ ಕೆರೆಯಲ್ಲಿ ನನಗೆ ಮೊದಲ ಸಲ ಬಿದ್ದಾಗ ಇಂಜೆಕ್ಷನ್ ಕೊಟ್ಟ ಡಾಕ್ಟ್ರು ಹೀಗೆ ಜೀವನದಲ್ಲಿ ಏನೆಲ್ಲ ಫಸ್ಟ್ ಟೈಮ್ ನಾನು ಅನುಭವಿಸಿದ್ದೇನೆ ಅದನ್ನು ಅಲ್ಲೇ ಅನುಭವಿಸಿದ್ದು ಅಲ್ಲೇ ಫಸ್ಟ್ ಟೈಮ್ ಬಸ್ ಹತ್ತಿದ್ದು ಅಲ್ಲೇ ಫಸ್ಟ್ ಟೈಮ್ ಒಂದು ಬೈಕಿನ ಹಿಂದಿನ ಸೀಟಲ್ಲಿ ಕೂತು ಹೋಗಿದ್ದು ಹೀಗೆ ಅಲ್ಲಿ ಈಜು ಈಜು ಕಳಿತು ಮುಳುಗಿ ಅರ್ಧ ಸತ್ತಿದ್ದಲ್ಲ ಅಲ್ಲಿಯೇ ಹೀಗೆ ಆ ಊರಿದೆಯಲ್ಲ ಅದು ನನ್ನನ್ನು ಐ ಮೇಡ್ ಬೈ ಮೇಡ್ ಇನ್ ಗುರುವಾಯನ ಕೆರೆ ಅಂತ ಭಾಳ ಆಮೇಲೆ ಬೆಂಗಳೂರಿಗೆ ಮೇಲೆ ಏನು ಸರ್ ಬೆಂಗಳೂರಿಗೆ ಹೋದ ಮೇಲೆ ಇದೇ ಅನುಭವ ರಿಪೀಟ್ ಆಯಿತೆ ಹೊರತು ಹೊಸ ಅನುಭವ ಬರಲಿಲ್ಲ ಅಲ್ಲಿ ಅಲ್ಲಿ ಹೇಳಿದ್ನಲ್ಲ ಖರ್ಚು ಮಾಡೋದು ನಾನು ಇಲ್ಲಿ ಏನು ಸಂಪಾದನೆ ಮಾಡಿದೀವಿ ಅನುಭವ ಇಲ್ಲಿ ಕಕ್ ಎಂಥ ಸಂಪಾದನೆ ಮಾಡಿದಂಥ ಶಕ್ತಿ ಇಲ್ಲಿ ಸಂಪಾದನೆ ಮಾಡಿದಂಥ ಒಂದು ರೋಚಕತೆ ಅದನ್ನೆಲ್ಲ ಅಲ್ಲಿ ಖರ್ಚು ಮಾಡಿ ನೋಡುವುದಷ್ಟೇ ಅಲ್ಲಿ ಹೊಸದು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಏನಾಗಿರ್ತಂದರೆ ನೀವೆಲ್ಲ ಬೆಂಗಳೂರಿಗೆ ಬರೋ ಹೊತ್ತಿಗೆ ಈ ಊರೇ ಬೆಂಗಳೂರು ಥರ ಆಗಿದೆ ಈಗ ಅಲ್ಲಿ ಸಿಗೋದೆಲ್ಲ ಸಿಗ್ತದೆ ಇಲ್ಲಿ ಮೊದಲು ನಮಗೆ ಉಪ್ಪಿನಂಗಡಿಯಲ್ಲಿ ಕೆರೆಯಲ್ಲಿ ಫೋನ್ ಇರ್ತಾ ಇರಲಿಲ್ಲ ಟೆಲಿ ಆಮೇಲೆ ಟೆಲಿವಿಷನ್ ಇರ್ತಾ ಇರಲಿಲ್ಲ ಸೊ ಈಗ ಎಲ್ಲ ಊರಲ್ಲಿ ಬಂದುಬಿಟ್ಟಿದೆ ಅಲ್ಲ ಈಗ ಎಲ್ಲ ಊರುಗಳು ಒಂದಾಗಿಬಿಟ್ಟಿವೆ ಆದರೆ ಈ ಊರಲ್ಲಿ ನಿಮ್ಮೂರಲ್ಲಿ ಏನೋ ಒಂದು ಇದೆ ಅಲ್ಲೇ ಆದ ಒಂದು ಅನುಭವ ಇದೆ ಅದು ನಿಮಗೆ ಭಾಳ ವರ್ಷ ಆದ ನಂತರ ಗೊತ್ತಾಗ್ತದೆ ನಮ್ಮ ಹೆಚ್ಚಿನ ಇಲ್ಲಿ ಆಡಿಯನ್ಸ್ ಹದಿವಯದ ವಯಸ್ಸನಾಗಿದ್ದರಿಂದ ನೀವು ಹೇಳಿದ ಕ್ರಷ್ ವರ್ಡನ್ನು ಭಾರಿ ಬೇಗ ರಿಸೀವ್ ಮಾಡಿದ್ದಾರೆ ತುಂಬ ಜನರಿಗೆ ಈಗಾಗಲೇ ಕ್ರಶ್ಶಿನ ರಶಲ್ಲಿ ಪುಷ್ ಆಗ್ತಿದ್ದಾರೆ ಅವರಿಗೆ ಏನಾದರೆ ಆರನೇ ಕ್ಲಾಸ್ ನಾನು ಯಾಕೆ ಬಿಟ್ಟೆ ಮತ್ತೆ ಯಾವಾಗ ಆ ಕ್ರಶ್ನ ವಾಪಸ್ ಪಡ್ಕೊಳ್ಬೇಕಂತ ಅನಿಸ್ತು ಅಂತ ಹೇಳೋ ಬಗ್ಗೆ ಎರಡು ಮಾತಾಡಿದರೆ ಅವರು ತಮ್ಮ ಮಿತಿಯನ್ನು ಮುಂದೆ ಹಾಕು ಅಂತ ಅನಿಸ್ತದೆ ನನಗೆ ಸರ್ ಕ್ರಶ್ ಅಂದರೆ ಕ್ರಶ್ ಅಂದರೆ ಏನಂತ ಗೊತ್ತುಂಟು ನಿಮಗೆ ಆ ಕ್ರಶನ್ನು ಹಾಗೇ ಮುಂದುವರಿಸಿಕೊಂಡು ಹೋಗಿ ಮದುವೆ ಆದರೆ ಅದು ಕ್ರಶ್ಶು ಅಂದರೆ ಕ್ರಶ್ ಅಂದರೆ ಎರಡು ಬಂಡೆ ಕಲ್ಲಿನ ನಡುವೆ ಸಿಕ್ಕಿ ಅಪಚೆ ಆಗೋದು ಅದನ್ನೇ ಕ್ರಶ್ ಅಂತ ಹೇಳೋದು ಈಗ ಕಬ್ಬಿನ ಹಾಲನ್ನೇ ಕ್ರಶ್ ಮಾಡ್ತಾರಲ್ಲ ಹಾಗೆ ಅದು ಅದು ಜಲ್ಲಿ ಕಲ್ಲು ನನ್ನ ಒಂದು ಪ್ರೇಮ ಕಥೆ ಉಂಟು ಅದು ಆಮೇಲೆ ಹೇಳ್ತೇನೆ ಈಗ ಇದೆಲ್ಲ ಆದಮೇಲೆ ನೀವು ಕೇಳಲೇಬೇಕನ್ನು ಅದನ್ನು ಅನುಸರಿಸಿ ಒಳ್ಳೇದಾಗ್ತದೆ ಅದ್ಭುತವಾದ ರೆಸ್ಪಾನ್ಸ್ ಬಂತು ಸರ್ ಕುಂಟಿನಿ ಸರ್ಗೆ ನನ್ನ ಪ್ರಶ್ನೆ ಸರ್ ಸರ್ ಈ ಪರಿಸರ ಅನ್ನುವಂಥದ್ದು ನಾವು ಬೆಳೆದಿರೋ ಪರಿಸರ ಅಥವಾ ಆ ನಿಸರ್ಗ ಸಹಜವಾದಂಥ ಸೌಂದರ್ಯ ಆಗಿರ್ಬೋದು ಇದು ನಿಜವಾಗಿಯೂ ಸಾಹಿತ್ಯದಲ್ಲಿ ಪ್ರಭಾವವನ್ನು ಬೀರ್ತದ ಅಥವಾ ಬೆಂಗಳೂರಿನಲ್ಲಂತಹ ನಗರದಲ್ಲಿ ಇದ್ದುಕೊಂಡು ಕೂಡ ಅಟೆನ್ಷನ್ ಅಂತ ಹೇಳ್ತೇವೆ ಫ್ರಸ್ಟ್ರೇಷನ್ಸ್ ಹೇಳ್ತೇವೆ ಅದೇ ಮಧ್ಯೆ ಕೂಡ ಬರಿಬೋದಾ ಸಾಧ್ಯ ಆಗ್ತದ ಅಥವಾ ಇಂಥದೇ ಪರಿಸರದಲ್ಲಿ ಬರಿಬೇಕು ಅಂತೇನಾದ್ರು ಇದೆಯಾ ನಿಮ್ಮ ಅಭಿಪ್ರಾಯ ನನ್ನ ಹೆಸರು ಗೋಪಾಲಕೃಷ್ಣ ಕುಂಟಿನಿ ಅಂತ ನಾನು ಬೇಸಿಕಲಿ ನಾನೊಬ್ಬ ಅಗ್ರಿಕಲ್ಚರಿಸ್ಟ್ ರೈತ ನಾನು ಇಪ್ಪತ್ತೆಂಟು ವರ್ಷ ಕನ್ನಡದ ಎರಡು ಪ್ರಮುಖ ಪತ್ರಿಕೆಗಳಿಗೆ ವರದಿಗಾರನ ಕೆಲಸ ಮಾಡಿದ್ದೇನೆ ಐದು ಸಾವಿರದ ಎಂಟುನೂರ ಎಪ್ಪತ್ತ ಒಂದು ವಿಶೇಷ ವರದಿಗಳನ್ನು ಬರೆದಿದ್ದೆ ನೋವು ಇನ್ ರೀಟ್ಸ್ ಯಾರಿಗೂ ಗೊತ್ತಿಲ್ಲ ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಬದಲಾವಣೆ ಎನ್ನುವುದಕ್ಕೆ ಮಾಧ್ಯಮಗಳು ಕೊಡುವ ಕೆಲಸ ಇದೆಯಲ್ಲ ಇಲ್ಲಿ ಮಾಧ್ಯಮದ ಮಿತ್ರರಿದ್ದರೆ ಅವರಿಗೆ ಗೊತ್ತಿದೆ ಮಾಧ್ಯಮದ ಕೆಲಸ ಅಂದರೆ ಥ್ಯಾಂಕ್ಲೆಸ್ ಜಾಬ್ ಅದನ್ನು ಯಾರೂ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಇವತ್ತು ನಮಗೆ ಮಾಧ್ಯಮ ಎಲ್ಲಿಗೆ ಬೇಕು ಅಂದರೆ ದರ್ಶನ್ ಯಾವನಿಗೋ ಹೊಡೆದು ಚರ್ಮ ಚಮಡ ಸುಲಿದು ತೋಡಿಗೆ ಬಿಸಾಕಿದಾಗ ನಾವು ಮಾಧ್ಯಮ ಬೇಕು ಬಟ್ ಪಾಸಿಟಿವ್ ಅಂತ ಇದೆ ಬರ್ತೀನಿ ಸರ್ ನಿಮ್ಮ ಪ್ರಶ್ನೆ ಬದಲಾವಣೆ ಅಂತ ಅಭ್ಯುದಯ ಪತ್ರಿಕೋದ್ಯಮ ಅಂತ ಒಂದಿದೆ ಡೆವಲಪ್ಮೆಂಟ್ ಜರ್ನಲಿಸಮ್ ಅಂತ ಅದನ್ನು ಯಾರೂ ನೋಡೋದಿಲ್ಲ ನಮ್ಮ ಸಮಾಜ ನಮ್ಮ ಯುವಕರು ನಮ್ಮ ಹದಿಹರೆಯದ ಹುಡುಗರು ಹುಡುಗಿಯರು ಎಂಥ ಅಪಾಯದತ್ತ ಸಾಕ್ತಾ ಇದ್ದಾರೆ ಅಂದರೆ ಅಭ್ಯುದಯ ಬೇಕಾಗಿಲ್ಲ ಅದನ್ನು ಯಾರು ನಾವೇ ನಮ್ಮ ಮಕ್ಕಳು ಗೋಬಿ ಮಂಚೂರಿ ತಿಂತಾರೆ ನನ್ನ ಮಗ ಸ್ಯಾಂಡ್ವಿಚ್ ತಿಂತಾರೆ ನನ್ನ ಮಗ ಪಿಜ್ಜಾ ಹಟ್ಟಿದ್ದು ಪಿಜ್ಜಾ ಬರ್ಗರ್ ತರಿಸ್ತಾನೆ ಪಿಜ್ಜಾ ಹಟ್ಟಲ್ಲಿ ಪಿಜ್ಜಾ ತಿಂತಾನೆ ಅಂದರೆ ಕಾರಣ ಏನು ಅಂದರೆ ನೀವು ಗೋಬಿ ತಿಂದಾಗ ಸಣ್ಣ ಮಗುವನ್ನು ಜಕೆಲ್ ಗುಲ್ಲಾದ ಕಡ್ಡಿಯನ್ನು ನಕ್ಕಿಸಿದ್ರಿ ನೋಡಿ ಅದು ಈಗ ಭಾಳ ಮುಖ್ಯವಾದ ಏನು ಅಂದರೆ ಬದಲಾವಣೆಯ ಯುಗದಲ್ಲಿ ಒಂದು ಸಂಕ್ರಮಣ ಕಾಲವನ್ನು ನಾವು ದಾಟಿ ಬಂದಾಗಿದೆ ನನಗೂ ಜೋಗಿಗೂ ರಾಜಶೇಖರ್ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರ್ಬೋದು ಸರ್ ನಾವು ಲಾಟೀನು ಸೀಮೆಎಣ್ಣೆ ಬುಡ್ಡಿಯ ದೀಪದಲ್ಲಿ ಕೂತು ಓದಿದ್ವಿ ಹೌದಾ ಲೈಟ್ ಇತ್ತು ಹೌದಾ ಯಕ್ಷಗಾನದಲ್ಲಿ ಇಡೀ ದಿವಸ ಆಟ ಯಕ್ಷಗಾನ ನೋಡ್ತಾ ಇದ್ದೇವೆ ಕರೆಕ್ಟಾ ಅದನ್ನು ನೋಡ್ಲಿಕ್ಕೆ ಕಲಿಬೇಕು ನೀವು ಹೊಂಡರನ್ನು ನೋಡಲಿಕ್ಕೆ ಕಲಿಬೇಕು ನೀವು ದಯವಿಟ್ಟು ನನ್ನ ಇವರ ಪ್ರಶ್ನೆಗೆ ಒಂದೇ ಉತ್ತರ ನೀವು ಚಕಿತಗೊಳ್ಳುವುದನ್ನು ಕಲಿಯಿರಿ ಸಂಭ್ರಮಿಸುವುದನ್ನು ಕಲಿಯಿರಿ ನಾಳೆ ನೀವು ವೈದ್ಯರು ಎಂಜಿನಿಯರು ಅಥವಾ ಐ ಎ ಎಸ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಆಗಿ ಕಾರ್ಕಳದ ಹೆಡ್ ಕ್ವಾರ್ಟರ್ಸಿಗೆ ನೀವು ಅಸಿಸ್ಟೆಂಟ್ ಕಮಿಷನರು ಅಥವಾ ದಕ್ಷಿಣ ಉಡುಪಿ ಜಿಲ್ಲೆ ಜಿಲ್ಲಾಧಿಕಾರಿಯಾಗಿಯೋ ಬರಬಹುದು ನೀವು ಅದ್ಭುತವನ್ನು ಈ ಜಗತ್ತಿನ ಸೌಂದರ್ಯವನ್ನು ಕಲಿಯುವುದನ್ನು ನೀವು ನೋಡುವುದನ್ನು ಕಲಿಯದೇ ಇದ್ದರೆ ಏನೂ ಸಾಧ್ಯ ಇಲ್ಲ ಅಂತ ಒಂದು ಹಸಿರು ಗಿಡದಲ್ಲಿ ಇವನು ಯಾವಾಗಲೂ ಹೇಳೋದಿದೆ ನೋಡಿ ಇವನು ಹಸಿರು ಗಿಡದಲ್ಲಿ ಒಂದು ಕೆಂಪು ಹೂ ಬರುವುದಿದೆಯಲ್ಲ ಇದಕ್ಕಿಂತ ವಂಡರ್ ಏನಿದೆ ಅಂಥ ವಂಡರನ್ನು ನೋಡಲಿಕ್ಕೆ ಕಲಿಯಿರಿ ಅದು ನಮ್ಮ ಸಾಹಿತ್ಯದಲ್ಲಿ ಸಾಹಿತ್ಯ ಅಂತ ಇಲ್ಲಿ ಹೇಳಬೇಡಿ ನಮ್ಮ ಬದುಕಿನಲ್ಲಿ ಪ್ರಭಾವ ಬೀರ್ತದೆ ಅಂತ ನಿಮ್ಮ ಆನ್ಸರಿಗೆ ಮಕ್ಕಳು ಮಂತ್ರಮುಗ್ಧರಾಗಿದ್ದಾರೆ ಅದಕ್ಕೆ ಸರ್ ಜೋಗಿ ಸರ್ ಅವರಿಗೆ ನಾನು ಸಾಧಾರಣ ನಿಮ್ಮ ಎಲ್ಲ ಕೃತಿಗಳನ್ನು ಓದಿದವನು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಒಂದು ಅಪವಾದ ಇದೆ ನಮ್ಮ ಬೆಂಗಳೂರು ಕೇಂದ್ರಿತವಾದಂಥ ಕಾದಂಬರಿಗಳು ಬರ್ತಾ ಇಲ್ಲ ಇಲ್ಲ ಅಂತ ಹೇಳಿ ಅದಕ್ಕೆ ಅಪವಾದ ಅನ್ನುವ ರೀತಿಯಲ್ಲಿ ನೀವು ಆರು ಕಾದಂಬರಿ ಇದು ಆರನೇ ಕಾದಂಬರಿ ಯಾವುದು ನಿರ್ಗಮನ ಅನ್ನುವಂಥದ್ದು ಅದನ್ನು ಬರ್ದಿದ್ದೀರಿ ಅಲ್ಲಿಯ ವಾತಾವರಣವನ್ನು ತರಬೇಕಿದ್ರೆ ನಿಮ್ಮ ಈ ಪ್ರೊಫೆಷನ್ ಏನಿದೆ ಅದನ್ನು ಕೂಡ ಅಲ್ಲಿ ನೀವು ತಂದಿದ್ದೀರಿ ಅದು ಬಿಟ್ಟು ನಾವು ಒಂದು ಕೌಟುಂಬಿಕ ಇದರಲ್ಲಿ ಅಂತ ಸನ್ನಿವೇಶನವನ್ನ ತರಬೇಕಿದ್ರೆ ಆ ಬೆಂಗಳೂರು ಕೇಂದ್ರಿತ ವಿಷಯ ಏನಿದೆ ಅದನ್ನು ತರಲಿಕ್ಕೆ ಸಾಧ್ಯ ಇದೆಯಾ ಅಂತ ಈಗ ಸಾಮಾಜಿಕ ಕಾದಂಬರಿಗಳಲ್ಲಿ ಅಲ್ಲಿ ಹೋದ ಅಲ್ಲಿ ಕೆಲಸ ಮಾಡಿದ ಅನ್ನುವಂಥದ್ದು ಒಂದು ಬರ್ತದೆ ಬಟ್ ಬೆಂಗಳೂರಲ್ಲೇ ನಡೆಯುವಂಥ ಘಟನೆಗಳು ನಿರ್ಗಮನ ರೀತಿಯ ಇದು ನಿಮ್ಮಲ್ಲಿ ಯಾರಿಗಾದರೂ ಕತೆಗಾರರಾಗುವ ಆಸೆ ಇದೆಯಾ ಯಾರಾದರೂ ಮುಂದೆ ಕತೆ ಬರೀತೀರಾ ಐದು ಕೈಗಳು ಈ ಕಡೆಯಿಂದ ಐದು ಕೈಗಳು ಆ ಕಡೆಯಿಂದ ಬಂದಿದ್ದಾವೆ ಈ ಹತ್ತು ಕೈಗಳಿಗೆ ನಾನು ಉತ್ತರಿಸಬೇಕೀಗ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಯಿತು ಸರ್ ಹಾಂ ಸಂಖ್ಯೆ ಜಾಸ್ತಿ ಆಯಿತು ಓಕೆ ಏನು ಸಿಕ್ ವೆರಿ ಗುಡ್ ಮುಂದಿನ ಸಲ ನಿಮಗೆ ಇಲ್ಲೇ ಪುಸ್ತಕ ಬರಲಿಕ್ಕೆ ಸಿಕ್ತಾರೆ ಹದಿನೈದು ಪುಸ್ತಕ ಇಲ್ಲೇ ಬಂತು ಸರ್ ನಿಮ್ಮ ಪ್ರಶ್ನೆ ಇದೆಯಲ್ಲ ಇದು ಬ ಒಂದು ಊರನ್ನು ಹೇಗೆ ಹಿಡಿಯುವುದು ಅಂತೇಳಿ ಭಾಳ ಕಷ್ಟ ಒಂದು ಊರಿಗೆ ಒಂದು ಒಂದು ಜಾಯಮಾನ ಅಂತ ಇರ್ತದೆ ನೀವೀಗ ಕಾರ್ಕಳ ತಗೊಂಡ್ರೆ ಈ ಕಾರ್ಕಳವನ್ನು ನೀವು ಪ್ರತಿನಿಧಿಸಬೇಕಾದ್ರೆ ಏನನ್ನು ಹೇಳಬೇಕಂದ್ರೆ ಸ್ವಲ್ಪ ಹಿಂದೆ ಹೋಗಿದ್ದರೆ ಕಾರ್ಕಳದಲ್ಲಿ ರಾಜಮನೆತನಗಳಿದ್ದವು ಅಲ್ಲಿಯ ಒಂದು ಒಂದು ವಾತಾವರಣ ಇತ್ತು ಈಗ ಕಾರ್ಕಳದಲ್ಲಿ ಏನಿದೆ ಮುಂದೆ ಹಿಂದೆ ಇದ್ದರೆ ಗೋಪಟೇಶ್ವರ ಜೈನರು ಅವರದ ಒಂದು ಚಾರಿತ್ರಿಕ ಇತ್ತು ಇವತ್ತು ಶೈಕ್ಷಣಿಕ ಹಿನ್ನೆಲೆ ಇದೆ ಇವರಿಗೆ ಈ ಶೈಕ್ಷಣಿಕ ಹಿನ್ನೆಲೆಯನ್ನು ಇಟ್ಕೊಂಡು ಇಲ್ಲೊಂದು ಕಾಲೇಜ್ ಒಂದು ಕಾದಂಬರಿ ಬರೀಬೇಕಾದ್ರೆ ಒಂದು ಕಾಲೇಜಿನಲ್ಲಿ ಒಂದು ಲವ್ ಸ್ಟೋರಿ ಮಾಡಲೇಬೇಕು ಅದು ಮೇಸ್ರಿಗೆ ಅಥವಾ ವಿದ್ಯಾರ್ಥಿಗಿನಿ ವಿದ್ಯಾರ್ಥಿ ವಿದ್ಯಾರ್ಥಿನ ನಡುವೆ ಒಂದು ಲವ್ ಸ್ಟೋರಿ ಮಾಡಿದರೆ ಈ ಪರಿಸರ ಹಿಡಿಯೋದಕ್ಕೆ ಭಾಳ ಸುಲಭ ಆಗ್ತದೆ ಹಾಗೆ ನೀವು ಒಂದು ಊರನ್ನು ಹಿಡಿಬೇಕಿದ್ರೆ ಆ ಊರಲ್ಲಿ ಜಾಸ್ತಿ ಇರುವಂಥ ಪಾತ್ರಗಳನ್ನು ಹಿಡಿಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಐ ಐ ಟಿ ಪ್ರೊಫೆಷನಲ್ಲು ಇಟ್ಕೊಂಡು ಒಂದು ಕಾದಂಬರಿ ಬರೀ ಅದು ಒಬ್ಬ ಬಸ್ ಕಂಡಕ್ಟ್ರ್ ಬಿ ಟಿ ಎಸ್ ಬಸ್ ಕಂಡಕ್ಟ್ರನ್ನ ಇಟ್ಕೊಂಡು ಬರೆದ್ರೆ ಆಗ್ತದೆ ಅಥವಾ ಬೀದಿ ಬೀದಿಯಲ್ಲಿ ತರಕಾರಿ ಮಾರುವವನ ಕತೆ ಬರೆದ್ರೆ ಅದಾಗ್ತದೆ ಅಂದರೆ ಮನುಷ್ಯ ಅಲ್ಲಿ ಆಗಬೇಕು ಅಂತ ಮನುಷ್ಯ ಅಲ್ಲಿ ಅವನಾದರೆ ಸಹಜವಾಗಿ ಘಟನೆಗಳು ಅಲ್ಲಿದ್ದಾಗ್ತವೆ ಘಟನೆಗಳು ಅಲ್ಲಿದ್ದಾದ ಕೂಡಲೇ ಅಲ್ಲಿಯ ಇಡೀ ದಿನಚರಿ ಬರ್ತದೆ ದಿನಚರಿ ಬಂದರೆ ಊರಿನ ಜಾಯಮಾನ ಬಂದುಬಿಡ್ತದೆ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ನಿರ್ಗಮನದಲ್ಲಿ ಒಬ್ಬ ಟಿ ವಿಯ ಸಂಪಾದಕನ ಇಟ್ಟಿದ್ದೀನಿ ಟಿ ವಿ ಸಂಪಾದಕರೆಲ್ಲ ಬೆಂಗಳೂರಲ್ಲಿ ಇರೋದು ರಿಪೋರ್ಟ್ರುಗಳಲ್ಲಿ ಎಲ್ಲಿರ್ತಾರೆ ಅಲ್ಲಿ ಯಾಕಂದರೆ ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಜಾಸ್ತಿ ಅನಾಹುತ ಮಾಡಲಿಕ್ಕಾಗೋದು ರಾಜಧಾನಿಯಲ್ಲ ಸೊ ಅಲ್ಲಿರ್ತಾರೆ ಅವರು ಅಥವಾ ಇನ್ನೊಂದು ಪುಸ್ತಕದಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ತಂದಿದ್ದೀನಿ ಪುಚ್ಚೆ ಅಂತ ಒಂದು ಕಾದಂಬರಿ ಪುಚ್ಚೆ ಅಂದರೆ ಗೊತ್ತಾಗ್ತದ ಪುಚ್ಚೆ ಹಾಂ ಬೆಕ್ಕು ಆ ಕಾದಂಬರಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಂದಿದ್ದೀನಿ ಅವನು ಅಲ್ಲಿಯ ಅಲ್ಲಿಯೇ ಕೆಲಸ ಮಾಡುವವನು ಸೊ ಇನ್ನೊಂದು ಕಾದಂಬರಿಯಲ್ಲಿ ಅಲ್ಲಿಯ ಒಬ್ಬ ಮತ್ತೆ ಏನು ಪತ್ರಕರ್ತ ನಾನು ಪತ್ರಕರ್ತರಾಗಿದ್ದರಿಂದ ಇನ್ನೊಂದು ಲೊಬ್ಬ ಅಂತ ಹೀಗೆ ಅಲ್ಲಿಯ ಪಾತ್ರಗಳನ್ನು ತರ್ತಾ ಹೋಗ್ತೀನಿ ನಾನು ಆ ಊರಿನ ಪಾತ್ರಗಳು ತಂದಾಗ ಹಸ್ತಿನಾವತಿ ಇಂಥ ಒಂದು ಕಾದಂಬರಿಯಲ್ಲಿ ನಾನೊಬ್ಬ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ನ ತಂದಿದ್ದೀನಿ ಅವನು ಅವನು ಇಡೀ ರಾಜಕೀಯಕ್ಕೆ ಸಲಹೆ ಕೊಡುವನು ಯಾಕಂದರೆ ಅವನು ಡೆಲ್ಲಿಯಲ್ಲಿ ಇರ್ತಾನೆ ಸೊ ದೆಹಲಿಯನ್ನು ನಾನು ಚಿತ್ರಿಸಬೇಕಾಗಿದ್ದರಿಂದ ಪ್ರಧಾನಮಂತ್ರಿಗಳಿಗೆ ರಾಜಕೀಯದ ಸಲಹೆ ಕೊಡುವ ಒಬ್ಬ ವ್ಯಕ್ತಿಯನ್ನು ನಾಯಕನಾಗಿ ತಂದಿದ್ದೀನಿ ಹೀಗೆ ಆ ಊರಿನ ಒಬ್ಬ ವ್ಯಕ್ತಿ ಅಂತ ತಗೊಂಬಂದರೆ ಅಂದರೆ ಮ್ಯಾನ್ ಏನು ಒಬ್ಬ ಮನುಷ್ಯ ಅವನು ಅವನೊಂದು ಊರನ್ನು ಪ್ರತಿನಿಧಿಸ್ತಾನೆ ಅಂತ ಇಲ್ದಿರಾಗಲ್ಲ ಬರೀ ಊರು ಹೇಳ್ಕೊಂಡು ಹೋದ್ರೆ ಎಲ್ಲ ಊರು ಹೊಂದಿದ್ರು ಇವತ್ತು ರಸ್ತೆ ಹೆಸರು ಅದೆಲ್ಲ ಮಾಡಿದರೆ ಆಗಲ್ಲ ಅಂತ ಇದು ನನ್ನ ಅಭಿಪ್ರಾಯ ನಿಮ್ಮದು ಕತೆಗಾರರಾಗಿ ಕಾದಂಬರಿಗಾಗಿ ಬೇರೆ ಇರ್ಬೋದು ಬಟ್ ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳಿದೆ ನನಗೂ ಅದು ತುಂಬ ಆಶ್ಚರ್ಯ ಸರ್ ಈಗ ಹನುಬಳ್ಳಿಯವರ ಕಾದಂಬರಿ ಓದುವಾಗ ಕೂಡ ನಾನು ಮಕ್ಕಳಿಗೆ ಹೇಳುವಂಥದ್ದು ಅನುಬೆಳ್ಳಿಯವರು ಸುಮಾರು ಅರವತ್ತೈದು ಕಾದಂಬರಿಗಳನ್ನ ಬರ್ತಾರೆ ಅದರಲ್ಲಿ ಬಹುಪಾಲು ಕಾದಂಬರಿಗಳು ಪತ್ತೆದಾರಿ ಕಾದಂಬರಿಗಳು ಇವತ್ತೆಲ್ಲೋ ಒಂದು ಕಡೆ ನಶಿಸ್ತಾ ಇರ್ತಕ್ಕಂಥ ಪತ್ತೆದಾರಿ ಕಾದಂಬರಿಗಳನ್ನು ಆ ಸಾಹಿತ್ಯವನ್ನು ಪೋಷಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಜೋಗಿ ಸರ್ ಹಸ್ತಿನಾವತಿ ಕೂಡ ಇತ್ತೀಚೆಗೆ ನಾನು ಓದಿದೆ ಅಂದರೆ ಆ ಓದುವಾಗ ನಮಗೆ ಅರ್ಥ ಆಗುತ್ತೆ ಅದರ ಅದರ ಹಿಂದೆ ಎಷ್ಟು ರಿಸರ್ಚ್ ಆಗಿರುತ್ತೆ ಅಂತ ಈಗ ಸಹಜವಾಗಿ ಯಾನ ಕೃತಿಯನ್ನು ಎಸ್ ಎಲ್ ಭೈರಪ್ಪನವರು ಬರೆಯುವಾಗ ಇಡೀ ಅಂತರಿಕ್ಷದ ಹಲವಾರು ಮಾಹಿತಿಗಳನ್ನು ಅವರು ಖುದ್ದು ನಮ್ಮ ಡಿ ಆರ್ ಡಿ ಒಗಳಿಗೆ ಇಸ್ರೋಗಳಿಗೆ ಹೋಗಿ ಭೇಟಿ ಮಾಡಿ ಅದರ ಮಾಹಿತಿಯನ್ನು ಪಡ್ಕೊಂಡಿದೆ ಅಂತ ನಾನು ಓದ್ದೇನೆ ಯಾಕೆ ಈ ವಿಚಾರವನ್ನು ಮಕ್ಕಳಿಗೆ ನಾನು ಹೇಳಿಕೊಟ್ಟೆ ಅಂತಂದರೆ ಎಲ್ಲದರ ಹಿಂದೆ ಒಂದು ಪ್ರಯತ್ನ ಇರ್ತದೆ ಯಾವುದು ಪ್ರಯತ್ನ ಇಲ್ಲದ ಕತೆಗಳನ್ನ ಬರಲಿಕ್ಕಾಗಲ್ಲ ನಾವು ಅಂದ್ಕೊಂಡ್ಬಿಡ್ತೇವೆ ಕತೆ ಅಂತ ತಕ್ಷಣ ಸುಮ್ಮನೆ ಬರುತ್ತೆ ಅದು ಬರೆದ್ಬಿಡ್ತಾರೆ ಅಂತ ಅದರ ಹಿಂದೆ ರಿಸರ್ಚ್ ಇಲ್ಲದೆ ಬರಲಿಕ್ಕೆ ಸಾಧ್ಯ ಇಲ್ಲ ನನಗೆ ಎಷ್ಟು ಸರಿ ಆಶ್ಚರ್ಯ ಆಗುತ್ತೆ ಅದೇ ವಿಚಾರ ಒಬ್ಬ ಕಾದಂಬರಿಕಾರ ಕಥೆಯನ್ನು ಬರೆಯುವವನು ಆ ಪಾತ್ರಗಳ ಬಗ್ಗೆ ತುಂಬ ಸ್ಟಡಿ ಮಾಡಿರ್ತಾರೆ ಇತ್ತೀಚೆಗೆ ಅನುಬೇಳ್ಯರು ತೂಗುದೀಪ ಕಾದಂಬರಿಯಲ್ಲಿ ಸಿ ಸಿ ಟಿವಿಯನ್ನು ಕಳ್ಳ ಬ್ಯಾಲೆನ್ಸ್ ಮಾಡೋ ಒಂದು ಕತೆ ಉಂಟು ಅದರಲ್ಲಿ ಅಂದರೆ ಅದರ ಬಗ್ಗೆ ಸ್ಟಡಿ ಮಾಡ್ಬೇಕು ಅವ್ರು ಹಾಗಿದ್ರೆ ಸಿ ಸಿ ಟಿ ವಿಯನ್ನು ಹೇಗೆ ಮರೆಮಾಚಿಬೋದು ನಾನು ಅದನ್ನು ಹೇಳಲಿಕ್ಕೆ ಹೋಗಲ್ಲ ಮಕ್ಕಳಿಗೆ ಸೊ ಆದರೆ ಆ ರೀತಿಯ ಆಲೋಚನೆಗಳು ಅದರ ಹಿಂದಿರ್ತಕ್ಕಂಥ ಉಂಟು ಹಾಗೆ ಮತ್ತೆ ಅವರದ ರೀತಿ ಮರೆಮಾಚಿಯಾರು ಯಾರು ಹಾಗಾಗಿ ಸೊ ಆ ರೀತಿ ರಿಸರ್ಚಲ್ಲಿ ಆಗ್ಬೇಕಂತ ಹೇಳೋದು ಕತೆಗಾರರ ಹಿಂದೆ ಆ ಶ್ರಮ ಇದೆ ಅಂತ ಜೋಗಿ ಸರ್ ಇಲ್ಲೆಲ್ಲ ವಿದ್ಯಾರ್ಥಿಗಳು ಎಲ್ ಕೆ ಜಿ ಓದುವಾಗ್ಲಿಂದನೂ ತಂದೆ ತಾಯಿಗಳು ಭಾಳ ದೊಡ್ಡ ಹೊರೆಯನ್ನು ಮಕ್ಕಳ ಮೇಲೆ ಹಾಕ್ತಾರೆ ನೀವು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ದೊಡ್ಡ ಸಾಧಕರಾಗಬೇಕು ನಾವು ಅದು ಮಾಡಲಿಲ್ಲ ನೀವು ಇದು ಮಾಡಬೇಕು ಈ ಥರದ ಒಂದು ಒತ್ತಡವನ್ನು ಬಹುತೇಕ ತಂದೆ ತಾಯಿಗಳು ಹಾಕ್ತಾರೆ ಸರ್ ನಿಮ್ಮ ಬಾಲ್ಯದಲ್ಲಿ ನೀವು ಓದುವ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ಕುಟುಂಬ ನೀವು ಈಗೇ ಆಗಬೇಕಂತ ಏನಾದರೂ ಒತ್ತಡ ಹಾಕಿದ್ರ ಅಥವಾ ಅದನ್ನು ನೀವೇ ರೂಢಿಸಿಕೊಂಡ್ರ ನನಗೆ ಏನಾಗಬೇಕು ಅಂತ ಗೊತ್ತೇ ಇರಲಿಲ್ಲ ನಾನು ಡಿಗ್ರಿ ಓದ್ತಿದ್ದಾಗ ಕರುಣಾಕರನ್ ಅಂತ ನಮಗಿಬರಿಗೂ ಇವನು ಫೈನಲ್ ಇಯರ್ಗೆ ಪುತ್ತೂರಿಗೆ ಹೋದ ನಾನಲ್ಲೇ ಇದ್ದೆ ಸೆಕೆಂಡಲ್ಲಿ ಇಯರಲ್ಲಿರುವಾಗ ನಮಗೆ ಒಂದು ಸಲ ಪ್ರಿನ್ಸಿಪಾಲ್ ಕರೆದು ನಿನ್ನ ತಂದೆಯನ್ನು ಕರೆದುಕೊಂಡು ಬಾ ಅಂತ ಹೇಳಿದರು ನಾನು ಯಾಕೆ ಅಂತ ಹೇಳಿದರೆ ನೀವು ಟಿ ಸಿ ಕೊಡ್ತೇವೆ ಅಂತ ಹೇಳಿದರು ಸೊ ನಾನು ತಂದೆ ಹತ್ರ ಹೋಗಿ ಹೇಳಿದೆ ನಾಳೆ ಬರಬೇಕಂತೆ ಟಿ ಸಿ ಕೊಡ್ತಾರೆ ಅಂತೆ ಅಂತೇಳಿ ಅವರು ಕೇಳಿದರು ಟಿ ಸಿ ಎಷ್ಟು ಕೆ ಜಿ ಇರ್ತದೆ ಅಂತ ಯಾಕೆ ಕೇಳಿದೆ ನಿನಗೆ ಹೊತ್ತುಕೊಂಡು ಬರಲಿಕ್ಕೆ ಆಗೋದಿಲ್ವ ಇಬ್ಬರು ಬೇಕು ಅದಕ್ಕೆ ಅಂತ ಸೊ ಈ ರೀತಿಯಾಗಿ ನಮಗೊಂದು ಸ್ವಾತಂತ್ರ್ಯ ಕೊಟ್ಟುಬಿಟ್ಟಿದ್ರು ನನಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅವ್ರು ಕೇಳ್ತಿರ್ಲಿಲ್ಲ ಏನು ಓದ್ತಿದ್ಯಾ ಅಂತ ಕೇಳ್ತಿರ್ಲಿಲ್ಲ ಪಾಸಾದೆಯಾ ಫೇಲ್ ಆದಿಯಾ ಅಂತ ಕೇಳ್ತಿರಲಿಲ್ಲ ಅದಕ್ಕೆ ನಾನು ಹೀಗೆ ಆದದ್ದು ಹೀಗೆ ಆಗಬೇಡಿ ಸೊ ಇವತ್ತು ತಂದೆ ತಾಯಿ ಭಾಳ ಜವಾಬ್ದಾರಿಯರಾಗಿದ್ದಾರೆ ಅಂತ ಈಗ ನಮ್ಮ ಕಾಲಕ್ಕೆ ಏನಿತ್ತಂದರೆ ಶಿಕ್ಷಣದಲ್ಲಿ ಏನು ಮಾಡಬೇಕಂತ ಗೊತ್ತಿರಲ್ಲ ನಮ್ಮನ್ನು ಯಾರು ಕೂಡ ನನಗೆ ಮತ್ತು ಇವನು ನಮ್ಮ ನಮಗಿರುವ ಇಂಟೆಲಿಜೆನ್ಸಿಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದರೆ ಒಂದು ವಿಜ್ಞಾನಿಗಳಾಗಿಬಿಡ್ತಾ ಇದ್ವಿ ಅಥವಾ ಒಳ್ಳೆಯ ಶಿಕ್ಷಣ ಸಿಕ್ಕಿದರೆ ಯಾವುದೋ ದೇಶದಲ್ಲಿ ಏನೇನೋ ಸಾಧನೆ ಮಾಡ್ತಾಯಿರ್ತಿದ್ವಿ ಆಗ ಶಿಕ್ಷಣದ ಮಹತ್ವನೇ ನಮಗೆ ಗೊತ್ತಿರಲಿಲ್ಲ ನಿಮಗೆ ಗೊತ್ತಿದೆ ನಾನು ಹೇಳ್ತಾ ಇರ್ತೇನೆ ಎರಡು ವರ್ಷ ಇದೆಯಲ್ಲ ಈ ಎರಡು ವರ್ಷ ನಿಮ್ಮನ್ನು ಇಲ್ಲಿ ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ತಂದೆ ತಾಯಿ ಇಲ್ಲಿ ಕಳಿಸಿರ್ತಾರಲ್ಲ ಅವ್ರು ಯಾರೂ ಭಾಳ ಸಂತೋಷದಿಂದ ನಿಮ್ಮನ್ನು ಕಳಿಸಿರಲ್ಲ ಅವರಿಗೂ ಬೇಜಾರಾಗಿರುತ್ತೆ ಮಕ್ಕಳನ್ನ ಬಿಟ್ಟು ಆದರೆ ಅವರು ನಿಮ್ಮ ಎರಡು ವರ್ಷವನ್ನು ನೋಡಲ್ಲ ಮುಂದಿನ ಐವತ್ತು ವರ್ಷವನ್ನು ನೋಡ್ತಾರೆ ಮುಂದಿನ ಐವತ್ತು ವರ್ಷ ನೀವೇನಾಗ್ತೀರಿ ಈ ಎರಡು ವರ್ಷ ಕಷ್ಟಪಟ್ಟರೆ ಮು ಮುಂದಿನ ನಿಮ್ಮ ಹತ್ತು ವರ್ಷ ಏನಾಗ್ತದೆ ಅದನ್ನು ಈಗಿನ ತಂದೆ ತಾಯಿಗಳು ನೋಡ್ತಾ ಇದ್ದಾರೆ ಅಂತ ಯಾಕಂದರೆ ಎರಡು ವರ್ಷ ನೀವು ಇಲ್ಲಿ ಬಂದಾಗ ನನಗೂ ಅನಿಸುತ್ತಿರುತ್ತೆ ಎರಡು ವರ್ಷ ಓ ಕಷ್ಟಪಟ್ಟು ಓದಬೇಕಲ್ಲ ಇಲ್ಲ ನನಗೆ ಹಾಡಲಿಕ್ಕೆ ಬರ್ತದೆ ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಬರ್ತದೆ ನಾನು ಸಿನಿಮಾ ನಾಟ ಆಗಬೇಕು ಏನೇನೋ ಆಸೆ ಇರ್ತದೆ ಆ ಏನೇನೋ ಆಸೆ ಇರುವುದನ್ನು ಎರಡು ವರ್ಷ ಅದು ಇಟ್ಟುಕೊಂಡು ಈ ಕೆಲಸ ಇದನ್ನು ಓದಿ ಇದರ ಮಧ್ಯೆ ಆ ಕನಸಿದರೆ ಇದೂ ಆಗೋದಿಲ್ಲ ಅದು ಆಗುವುದಿಲ್ಲ ಎರಡು ವರ್ಷ ವೇಸ್ಟ್ ಆಗ್ತದೆ ಅಷ್ಟೇ ಅದರಿಂದ ಫಸ್ಟ್ ನೀವು ಎರಡು ವರ್ಷವನ್ನು ಇದಕ್ಕೆ ಮೀಸಲಾಗಿಟ್ಟು ಕೆಲಸ ಮಾಡಿದರೆ ನಾವು ಕೂಡ ಪಿ ಯು ಸಿ ಓದುವಾಗ ಅಥವಾ ಡಿಗ್ರಿ ಓದುವಾಗ ನಮಗೆ ಒಳ್ಳೆಯ ಕಾಲೇಜ್ ಸಿಕ್ಕಿದರೆ ನಾವು ಏನೋ ಒಳ್ಳೆಯ ಬೇಸ್ಟುಗಳು ಸಿಕ್ಕಿದರೆ ಅದು ಒಳ್ಳೆಯ ಶಿಕ್ಷಣ ಸಿಕ್ಕಿದರೆ ಇನ್ನೇನು ಆಗಬೋದಿತ್ತು ಅಂತ ಒಂದು ಹಂತದಲ್ಲಿ ಅನಿಸಿತ್ತು ಈಗ ಅನ್ನಿಸ್ತಾ ಇಲ್ಲ ಏಕೆಂದರೆ ಇನ್ನು ಏನು ಓದುವ ವಯಸ್ಸಲ್ಲ ನಮ್ಮದು ಆದರೆ ಆ ಥರದ ಒಂದು ಪಶ್ಚಾತ್ತಾಪ ಪಡದಂತೆ ಓದೋದು ಭಾಳ ಮುಖ್ಯ ನಮ್ಮ ಮನೆಯಲ್ಲಿ ಭಾಳ ಸ್ವಾತಂತ್ರ್ಯ ಇತ್ತು ಅವರಿಗೆ ನಮ್ಮ ತಾಯಿಗೆ ಒಬ್ಬರು ಮನೆ ಹತ್ರ ಬಂದವರು ಹೇಳಿದ್ರಂತೆ ಇವನು ಸ್ವಾಮೀಜಿ ಆಗ್ತಾನೆ ಅಂತ ಸ್ವಾಮೀಜಿ ಆಗಿದೆ ಒಳ್ಳೆ ಸಂಪಾದನೆ ಮಾಡ್ಬೋದಾಗಿತ್ತು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು ಆದರೆ ಸ್ವಾಮೀಜಿ ಆಗಲಿಲ್ಲ ಅಥವಾ ಈ ರೀತಿಯಲ್ಲಿ ಯಾರೋ ಬಂದು ಏನೋ ಹೇಳ್ತಾ ಇರ್ತಾರೆ ಸೊ ಅದನ್ನು ಬಿಟ್ಟು ಬಿಟ್ಟಿರ್ತಾರೆ ಸೊ ಹೀಗೆ ನಮ್ಮ ಬಾಲ್ಯದಲ್ಲಿ ನಿಮ್ಮ ಬಾಲ್ಯದಲ್ಲೂ ಕೂಡ ಅಂಥ ಏನು ಕಟ್ಟುಪಾಟುಗಳಿರಲಿಲ್ಲ ಅನಿಸುತ್ತೆ ಒಂದು ಆಸೆ ಇತ್ತೇನೆಂದರೆ ಮಗ ನಮಗೆ ಆಗಬಾರ್ದು ಅಂತ ನಾವು ಮಗನಿಗೆ ಊಟ ಹಾಕುವಾಗ ಆಗಬಾರ್ದು ಮಗ ನಮಗೆ ಊಟ ಹಾಕುವಾಗ ಆಗೋದು ಪರವಾಗಿಲ್ಲ ಅಂತ ಸೊ ಆ ರೀತಿಯ ಒಂದು ಸ್ವಾತಂತ್ರ್ಯ ಇತ್ತು ನಮ್ಮಲ್ಲಿ ಆಗ ಏನಾಗಿತ್ತಂದರೆ ಅದೇ ಕಾರಣಕ್ಕೆ ಆ ಕಾರಣಕ್ಕೆ ನಮ್ಮ ಕಾಲದಲ್ಲಿ ನಾಟಕಕಾರರು ಬರ್ತಾಯಿದ್ದರು ಸಂಗೀತಕಾರರು ಬರ್ತಾಯಿದ್ರು ಬೇರೆ ಬೇರೆ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದ್ವು ಇವತ್ತು ಮೋನೋ ಟೈಪ್ ಆಗಿದೆ ಎಲ್ಲ ಇಂಜಿನಿಯರ್ ಆಗಿರ್ತಾರೆ ಡಾಕ್ಟರ್ ಆಗಿರ್ತಾರೆ ಅಥವಾ ಐ ಅಲ್ಲಿ ಇರ್ತಾರೆ ಬೇರೆ ಪ್ರೊಫೆಷನಲ್ಲಿ ಇರೋದು ಭಾಳ ಕಡಿಮೆ ಇಲ್ಲಿ ಫೇಲ್ಯೂರ್ ಆದವರು ಬೇರೆ ಪ್ರೊಫೆಷನ್ಗೆ ಹೋಗ್ತಾರೆ ಆಗ ಸಕ್ಸಸ್ಫುಲ್ ಆದವರೇ ಹೋಗ್ತಿದ್ರು ಅಂತೇಳಿ ಉದಾಹರಣೆಗೆ ಬಿ ವಿ ಕಾರ ಒಂದು ಪ್ರತಿಭೆ ಪುತ್ತೂರಿಂದ ಅವರು ಶಿಕ್ಷಣ ಬೇಡ ಅಂತ ಹೇಳಿ ಹೋಗಿ ಇಡೀ ಜಗತ್ತಲ್ಲಿ ಹೆಸರಾದರು ಸೊ ಈ ರೀತಿಯ ಸಾಧ್ಯತೆಗಳು ಆ ಕಾಲದಲ್ಲಿತ್ತು ಅಂದರೆ ಒಂದು ಸ್ವಾತಂತ್ರ್ಯ ಇತ್ತು ಬಟ್ ಈಗ ಆ ಸ್ವಾತಂತ್ರ್ಯ ಕೊಡಲಿಕ್ಕೆ ಸಾಧ್ಯವಿಲ್ಲ ನಾನು ನನ್ನ ಮಗಳಿಗೆ ಎಷ್ಟು ಮಾರ್ಕ್ಸು ಬಂದಿದೆ ಅಂತ ಕೇಳಿಯೇ ಕೇಳ್ತೇನೆ ಇವರು ಹೇಳಿದ ಹಾಗೆ ಅವರೇನು ನಿಮ್ಮನ್ನು ಸಂತೋಷದಿಂದ ತಂದು ಸೇರಿಸಿಲ್ಲ ನೀವು ಎರಡೇ ಎರಡು ವರ್ಷ ಇಲ್ಲಿ ಕನಸನ್ನು ಕಂಡು ಆ ಕನಸನ್ನು ನನಸು ಮಾಡುವತ್ತ ಹೊರಡಿ ಅಬ್ಸಲ್ಯೂಟ್ಲಿ ನೀವು ಸಕ್ಸಸ್ ಆಗ್ತೀರಿ ನಾವು ನೆನೆಸಿದಷ್ಟು ಒಳ್ಳೆಯ ದಿನಗಳಿಲ್ಲ ಆ ಒಳ್ಳೆಯ ದಿನಗಳಿಗೆ ನಾವು ಹೋರಾಡಬೇಕಾಗ್ತದೆ ಆ ಹೋರಾಟವನ್ನು ಈಗಲೇ ಆರಂಭಿಸಬೇಕು ನೀವು ನೀವು ಜಾಗತಿಕ ಮಟ್ಟದಲ್ಲಿ ಯೋಚನೆ ಮಾಡಬೇಕು ಇದು ಅನಿವಾರ್ಯ ಮೋಟಿವೇಶನ್ ವೆರಿ ಇಂಪಾರ್ಟೆಂಟ್ ನನಗೆ ಗೊತ್ತಿದೆ ಬಹುಶಃ ಇಲ್ಲಿಯ ಟೀಚರ್ಸ್ ನಿಮಗೆ ಆ ಮೋಟಿವೇಶನ್ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಖಂಡಿತ ಸರ್ ಸ ನಾವು ಸಿ ಎಫ್ ಅನ್ನೋ ಕಾರ್ಯಕ್ರಮ ಮುಖಾಂತರ ಸಾಧಕರನ್ನೇ ಕರೆಸಿ ಮಾತನಾಡಿಸ್ತೇವೆ ಇನ್ಫ್ಯಾಕ್ಟ್ ನನ್ನ ಅರಿವಿನ ದಾರಿಯಲ್ಲಿ ಕೂಡ ಸಾಧಿಸುವ ಎದುರು ಆಯ್ಕೆಗಳು ನೂರಾರು ಅಂತ ಹೇಳುವ ಒಂದು ಆರ್ಟಿಕಲ್ ಮಾಡಿದ್ದೇನೆ ಅದೇ ಉದ್ದೇಶ ಇಟ್ಕೊಂಡು ಯಾಕಂದರೆ ಕೇವಲ ಮೆಡಿಕಲ್ ಮತ್ತು ಜೈ ಮಾತ್ರ ಆಯ್ಕೆ ಅಲ್ಲ ಅಂತ ಹೇಳುವಂಥ ಸರ್ ಮುಂದುವರೆದ ಭಾಗವಾಗಿ ನಾನು ಹೇಳಂತಾದರೆ ಸಾಹಿತ್ಯ ಸ್ಪಂದನೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಆಲೋಚನೆ ಬಂದಿರುತ್ತೆ ಯಾವಾಗಲೂ ಸಹಜವಾಗಿ ನಾವು ಯಾವುದೇ ಆಯ್ಕೆಗಳ ಬಗ್ಗೆ ಹೇಳಿದರೆ ನೀಟ್ ಮತ್ತೆ ಜೆ ಇ ಬಿಟ್ಟು ಇನ್ನು ಯಾವುದೇ ಆಯ್ಕೆಗಳ ಬಗ್ಗೆ ಹೇಳಿದರೆ ಅದರಲ್ಲಿ ಆದಾಯ ಸಿಗುತ್ತ ಅಂತ ಅವರ ಮೂಲ ಪ್ರಶ್ನೆ ಯಾವಾಗಲೂ ಕೂಡ ಇದರಲ್ಲಿ ಇನ್ಕಮ್ ಉಂಟ ಸರ್ ಯಾವ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಈಗ ಸಮಾಜ ಒಂದು ಮೇಷ್ಟ್ರು ಅಂತ ನೋಡುವಾಗ ಯಾವತ್ತು ಬಡ ಮೇಷ್ಟ್ರನ್ನೇ ಎಕ್ಸ್ಪೆಕ್ಟ್ ಮಾಡುತ್ತೆ ಸಮಾಜ ನಾನು ಹೇಳ್ತೇನೆ ಸಮಾಜದ ಹೆಚ್ಚಿನವರು ಮೇಷ್ಟ್ರು ಅಂತ ಬಂದರೆ ನಾನು ಬಡ ಮೇಸ್ಟ್ ಅಂತಲೇ ಅವರ ಪರಿಕಲ್ಪನೆ ಎಲ್ಲೋ ಒಂದು ಕಡೆ ಮೇಷ್ಟು ತುಂಬ ಶ್ರೀಮಂತಿಕೆ ವಸ್ತುಗಳಿಟ್ಕೊಳ್ಬಾರ್ದು ಅಥವಾ ಸ್ಯಾಲ್ರಿ ಇಲ್ಲ ಒಂದು ಸಾಧಾರಣ ಮಟ್ಟದ ಸ್ಯಾಲ್ರಿ ನನ್ನ ಕಲ್ಪನೆಯಲ್ಲಿ ಒಬ್ಬ ಶಿಕ್ಷಕನಾಗಿ ಶಿಕ್ಷಕ ಅಂತ ಹೇಳಿದರೆ ಇಡೀ ದೇಶದ ಎಲ್ಲರ ನಿರ್ಮಾಣ ಮಾಡುವಂಥವನು ಅವರನ್ನು ಬೆಳೆಸುವಂಥವನು ಆತ ಕೂಡ ಆತನಲ್ಲಿ ಇಡೀ ಜಗತ್ತನ್ನ ಸಮಾಜವನ್ನು ಬೆಳೆಸುವಂಥ ಎಲ್ಲ ಸಾಮರ್ಥ್ಯಗಳು ಬೇಕು ಆರ್ಥಿಕವಾಗಿ ಸಬಲತೆ ಬೇಕು ಏನಾದರೂ ಅಂತ ಒಂದು ಪರಿಕಲ್ಪನೆ ಸಾಹಿತ್ಯಕ್ಕೆ ಉಂಟ ಸಾಹಿತಿ ಅಂದರೆ ಆತ ಜೋಳು ಜೋಳಿಗೆಯನ್ನು ಹಾಕ್ಕೊಂಡು ಹಾಗೆ ಹೋಗಬೇಕಾ ಅಥವಾ ಆತನಿಗೆ ಆದಾಯದಲ್ಲಿ ಈ ಕಾಲಘಟ್ಟದ ಚಿಂತನೆಗಳೇನು ಸರ್ ಆ್ಯಕ್ಚುಲಿ ಈ ಇವತ್ತು ತಗೊಂಡ್ರೆ ನೀವು ಲೇಖಕ ಅಂದರೆ ಅವನೊಬ್ಬ ಬಡವ ಅಂತೇಳಿ ಯಾಕೆ ಬಡವ ಅಂತೇಳಿ ಆ ಕಾಲದಲ್ಲಿ ಬಂದಿದರೆ ಲೇಖಕ ಭಾಳ ಪ್ರಾಮಾಣಿಕ ಅದರಿಂದ ಬಡವ ಮೇಷ್ಟ್ರುಗಳು ಒಳ್ಳೆ ಪ್ರಾಮಾಣಿಕರು ಅದರಿಂದ ಬಡವರು ಯಾರು ಪ್ರಾಮಾಣಿಕರಾಗಿರ್ತಾರೆ ಅವರು ಬಡವರಾಗಿರ್ತಾರೆ ಅಂದ್ರೆ ಹಳೆಯ ಕಲ್ಪನೆ ಅದೇ ಅವರಿಗೆ ಸಂಬಳ ಸರಿಯಾಗಿ ಬರೋದಿಲ್ಲ ಅವರು ಲಂಚ ತಗೊಳ್ಳೋದಿಲ್ಲ ಬಡ ಗುಮಾಸ್ತ ಬಡ ಲೇಖಕ ಹೀಗೆ ಅದು ಇವತ್ತೇನಾಗಿದೆ ಅಂದರೆ ನಿಮಗೆ ಲೇಖಕ ಅಂತ ಹೇಳೋದು ಪುಸ್ತಕ ಪ್ರಿಂಟ್ ಮಾಡುವವನು ಮಾತ್ರ ಕೆಲಸ ಅಲ್ಲ ಅದು ನಮ್ಮದು ಇವತ್ತು ನನಗೆ ಗೊತ್ತಿರುವ ಅದ್ಭುತವಾದ ವಿದೇಶಿ ಲೇಖಕರ ವಾರ್ಷಿಕ ಆದಾಯ ಮುನ್ನೂರು ಕೋಟಿ ದಾಡ್ತದೆ ನಾನು ಜೈಪುರ್ ಲಿಟ್ ಪೆಸ್ಟ್ಗೆ ಹೋಗಿ ಮಾತಾಡಿದಾಗ ಅಲ್ಲಿ ಒಬ್ಬೊಬ್ಬರು ಲೇಖಕರ ಪುಸ್ತಕಗಳು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಮಾರಾಟ ಆಗಿದ್ದಾವೆ ಕನ್ನಡದಲ್ಲಿ ಅಂಥ ಅವಕಾಶ ಇದೆಯಾ ನಿಮಗೆ ಅಂತೇಳಿ ಯಾಕಂದರೆ ನೀವು ಯಾರು ಕನ್ನಡದಲ್ಲಿ ಬರೀತೀರಿ ಅಂತ ನಂಗೆ ನಂಬಿಕೆ ಇಲ್ಲ ಯಾಕಂದರೆ ಬರೆಯುವ ಒಬ್ಬ ಲೇಖಕರ ಅಭಿವ್ಯಕ್ತಿಯ ಭಾಷೆ ಯಾವುದು ಆಗಿರ್ಬೋದು ಇವತ್ತು ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಒಂದನೇ ಕ್ಲಾಸಿಂದ ಓದಿರ್ತೀರಿ ಅಥವಾ ಪ್ಲೇ ಹೋಮಿಂದ ಓದಿರ್ತೀರಿ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಇಂಗ್ಲೀಷಲ್ಲಿ ನಾನು ನೋಡಿದಂಥ ಎಷ್ಟೋ ಲೇಖಕರು ಇಂಗ್ಲೀಷಲ್ಲಿ ಬರೀತಾರೆ ಇವತ್ತು ಆದರೆ ನೀವು ಕನ್ನಡ ಬರೀಲಿ ಗೊತ್ತಿದ್ದರೆ ಇನ್ನು ಹತ್ತು ವರ್ಷಗಳ ನಂತರ ಕೋಟ್ಯಾಧೀಶರಾಗ್ತೀರಿ ಯಾಕಂದರೆ ಕನ್ನಡ ಗೊ ಬರಲಿ ಗೊತ್ತಿರುವವರ ಸಂಖ್ಯೆ ಭಾಳ ಕಡಿಮೆ ಇನ್ನು ಮೇಲೆ ಎಲ್ಲ ಇಂಗ್ಲೀಷಲ್ಲಿ ಬರೀತಾರೆ ಆದರೆ ಕರ್ನಾಟಕ ಕನ್ನಡಮಯ ಇದೆ ಕನ್ನಡದ ಕಂಟೆಂಟ್ ಬೇರೆ ಭಾಷೆಗಳಿಗೆ ಹೋಗ್ತಿದೆ ಹೆಂಗೆ ಕಾಂತಾರ ಕೆ ಜಿ ಎಫ್ ಎಲ್ಲ ಬೇರೆ ಹೋಯ್ತೋ ಇಲ್ಲಿಯ ಕಂಟೆಂಟ್ ಬೇಕಾಗತ್ತೆ ಅವರಿಗೆ ಇಲ್ಲಿಯ ಕಂಟೆಂಟನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಅದು ನಿಮ್ಮ ಭಾಷೆಯಲ್ಲಿ ಮಾಡಬೇಕಾಗುತ್ತೆ ತುಳುವಲ್ಲಿ ಮಾಡಬೇಕಾಗುತ್ತೆ ಕೊಂಕಣಿಯಲ್ಲಿ ಮಾಡಬೇಕಾಗುತ್ತೆ ಬ್ಯಾರಿ ಭಾಷೆಯಲ್ಲಿ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಹವ್ಯಕ ಕನ್ನಡದಲ್ಲಿ ಮಾಡಬೇಕಾಗುತ್ತೆ ಈ ಥರದ ಕಂಟೆಂಟ್ಗಳಿಗೆ ಬಹಳ ಬೇಡಿಕೆ ಬರುತ್ತೆ ಆದ್ದರಿಂದ ನೀವು ಕಥೆಗಳನ್ನು ಕವಿತೆಗಳನ್ನು ಅಥವಾ ಕಾದಂಬರಿಗಳನ್ನು ಬರೆಯುವಾಗ ಒಂದು ವಿಶಾಲವಾದ ದೃಷ್ಟಿಕೋನ ಇಟ್ಕೊಳ್ಳಿ ಇದನ್ನು ಪ್ರಿಂಟ್ ಮಾಡ್ತೀನಿ ಕಾದಂಬರಿ ಮಾಡಿ ಒಂದು ಸಾವಿರ ಪ್ರತಿನ ಎರಡು ಸಾವಿರ ಪ್ರತಿನ ಮಾಡ್ತೀನಿ ಅಂತ ಇಟ್ಕೋಬೇಡಿ ಅದಕ್ಕೆ ಬೇರೆ ಬೇರೆ ದಾರಿಗಳಿದೆ ಅದನ್ನು ನೀವು ನೆಟ್ಟಲ್ಲಿ ಹುಡುಕ್ತಾ ಇರಬೇಕು ನಿಮ್ಮ ಲಿಂಕ್ ಲಿಂಕ್ಡ್ ಇನ್ ಇದೆಯಲ್ಲ ಅಲ್ಲಿ ನೀವು ಏನು ಅಂತೇಳಿ ಕರೆಕ್ಟಾಗಿ ಹಾಕ್ತಾ ಹೋಗ್ಬೇಕು ನಿಮಗೆ ನನ್ನ ಕೆಪ್ಯಾಸಿಟಿ ಏನು ನಾನು ಏನು ಮಾಡಿದ್ದೀನಿ ಪ್ರತಿಯೊಂದು ಹಂತ ಹಂತವನ್ನು ಈಗಲಿಂದ ದಾಖಲಿಸ್ತಾ ಹೋಗ್ಬೇಕು ನೀವು ಅಂದರೆ ನಿಮ್ಮ ಪ್ರೊಫೈಲ್ ಇದೆಯಲ್ಲ ಅದು ಬಿಲ್ಡ್ ಮಾಡ್ತಾ ಹೋಗ್ಬೇಕು ಆ ಪ್ರೊಫೈಲ್ ಬಿಲ್ಡ್ ಮಾಡಿದರೆ ನಿಮ್ಮನ್ನು ಕ್ಯಾಚ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಮಲ್ಟಿನ್ಯಾಷನಲ್ ಕಂಪನಿಯವರು ಕ್ಯಾಚ್ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಯವರು ಕ್ಯಾಚ್ ಮಾಡ್ತಾರೆ ಈ ಬೇರೆ ಬೇರೆ ಇಂಡಸ್ಟ್ರಿಯವರು ನಿಮ್ಮನ್ನು ಹುಡುಕ್ತಾ ಇರ್ತಾರೆ ಹೀಗಾಗಿ ಡೋಂಟ್ ವೇಸ್ಟ್ ಟೈಮ್ ಅಂತ ಹಾಗಾಗಿ ನಿಮ್ಮೊಂದು ಪ್ರೊಫೈಲ್ ಬಿಲ್ಡ್ ಮಾಡಿ ನಿಮ್ಮ ಶಕ್ತಿ ಏನು ಅಂತ ಜಗತ್ತಿಗೆ ಅದರ ಮೂಲಕ ತಿಳಿಯುವಂತೆ ಮಾಡಿ ಮೊದಲು ಯಾರು ಹೇಳಬೇಕಿತ್ತು ಯಾವುದೇ ಎಕ್ಸಾಮ್ ಪಾಸ್ ಆಗಬೇಕಿತ್ತು ಏನು ಬೇಕಾಗಿಲ್ಲ ಈಗ ನಿಮ್ಮ ಶಕ್ತಿ ಏನಂದರೆ ನಿಮ್ಮ ಒಂದು ಇಂಟರ್ನೆಟ್ ಪ್ರೊಫೈಲು ಎಲ್ರಿಗೂ ಕಾಣಿಸುವಂಥ ಲಿಂಕ್ಡ್ ಇನ್ ಪ್ರೊಫೈಲಲ್ಲಿ ನೀವು ಜಗತ್ತಿಗೆ ನೀವು ಯಾರಂತೂ ತೋರಿಸ್ಕೋಬೋದು ಬೆಸ್ಟ್ ಐಡಿಯಾ ಅದು ನನ್ನ ಜನ್ರೇಷನ್ ಅಂದರೆ ನನ್ನ ಏಜಿನವರು ಈ ಜನಪ್ರಿಯ ಸಾಹಿತ್ಯ ಅದರಲ್ಲೂ ಸಾಮಾಜಿಕ ಮತ್ತು ಪತ್ತೆದಾರಿ ಸಾಹಿತ್ಯವನ್ನು ಓದಿ ಬೆಳೆದವರು ಬಟ್ ಈಗಿನ ಮಕ್ಕಳಿಗೆ ನಾವು ಅಂಥದ್ದನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಅಂಥದ್ದನ್ನು ಅವರು ಒಪ್ಪಿಕೊಳ್ತಾರ ಅನ್ನೋದು ಈಗಿನ ಮಕ್ಕಳು ಓದ್ತಾರೆ ನನಗೆ ಯಾವ ನಂಬಿಕೆ ಇಲ್ಲ ಅವರು ಓದೋದಿಲ್ಲ ಆದ್ದರಿಂದ ಅವರಿಗೆ ಅವರಿಗೆ ಇಷ್ಟ ಆಗುವಂಥ ಮಾಧ್ಯಮದಲ್ಲಿ ಕೊಡಬೇಕು ಅಂತೇಳಿ ನೀವು ಎಷ್ಟೋ ಸಲ ನಾನು ನೋಡ್ತಾ ಇರ್ತೀನಲ್ಲ ಅವರಿಗೆ ರಾಮಾಯಣ ಮತ್ತು ಮಹಾಭಾರತವನ್ನು ಅವರು ತಾಳಮದಲ್ಲಿ ಕೇಳುವುದಿಲ್ಲ ಹರಿಕತೆಯಲ್ಲಿ ಕೇಳುವುದಿಲ್ಲ ಬಟ್ ಅವರಿಗೆ ಇನ್ಯಾವುದೋ ಒಂದು ಮೊನ್ನೆ ಒಂದು ಸಿನಿಮಾ ಬಂತಲ್ಲ ಕಲ್ಕಿ ಅಂತೇಳಿ ಆ ಕಲ್ಕಿ ಸಿನಿಮಾದ ಮೂಲಕ ನಮ್ಗಿಂತ ಜಾಸ್ತಿ ತಿಳ್ಕೊಂಡಿರ್ತಾರೆ ಅವರು ಹೀಗಾಗಿ ನಮ್ಮ ಮ ನಮ್ಮ ತಲೆಯಲ್ಲಿರುವ ಐಡಿಯಾ ಕರೆಕ್ಟ್ ಇದೆ ಆದರೆ ಅದನ್ನು ಕೊಡುವಂಥ ಮಾಧ್ಯಮ ಸರಿ ಇಲ್ಲ ಅಂತ ಸೊ ಅವರಿಗೆ ಬೇಕಾದ ಹಾಗೆ ಕೊಡಬೇಕು ನೀವು ಕಲ್ಕಿ ಸಿನಿಮಾ ಮಾಡಿದಾಗ ಅಥವಾ ಬಾಹುಬಲಿ ಅಥವಾ ಸಿನಿಮಾ ಬಂದಾಗ ಆ ಬಾಹುಬಲಿಯಲ್ಲಿ ಇರೋದು ನಾವು ಹಳೆಯ ಕಾಲದಲ್ಲಿ ಓದಿದ ಚಂದಮಾಮದ ಕಥೆ ಅದು ಅಂಥದ್ದೇ ಕಥೆ ಇರುವುದಲ್ಲೇ ಅದನ್ನು ಅವರು ಕೊಡುವಾಗ ಭಾಳ ಮಾಡರ್ನ್ ಆಗಿ ಭಾಳ ಏನು ವಿ ಎಫ್ ಎಕ್ಸಲ್ಲಿ ಹಾಕಿಬಿಟ್ಟು ಭಾಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಬೇಕಾದ ಹಾಗೆ ಕೊಟ್ಟರೆ ತಗೊಳ್ತಾರೆ ಅವರು ನೀವು ಹಳೆ ಕಾಲದ ಹಾಗೆ ಬೇವಿನ ಕಡ್ಡಿಯಲ್ಲಿ ಹಲ್ಲು ಉಜ್ಜಿದ್ರೆ ಉಜ್ಜೋದಿಲ್ಲ ಈ ಟೂತ್ಪೇಸ್ಟಲ್ಲಿ ಬೇವು ಇದೆ ಅಂದರೆ ಉಜ್ಜುತ್ತಾರೆ ಸೊ ಆ ರೀತಿಯ ಬದಲಾವಣೆಯನ್ನು ಮಾಡಿ ಅವರಿಗೆ ತಿನ್ನಿಸಬೇಕು ಅಂತ ನೀವು ನಾವು ಅಂದರೆ ಇಡೀ ಆಹಾರ ಸಿಸ್ಟಮಿಂದ ಹಿಡಿದು ಜ್ಞಾನ ಸಂಚಯ ಎಲ್ಲ ಅವರಿಗೆ ಬೇಕಾದಾಗಿ ಬದಲಾಗ್ತಾ ಇದೆ ಇವತ್ತು ಒಂದು ಊರು ಬದಲಾಗ್ತಾ ಇದೆ ಅವರಿಗೆ ಬೇಕಾದಾಗೆ ಅಂದರೆ ನಾನು ಹೇಳ್ತಾ ಇದ್ದೆ ನನ್ನ ಫ್ರೆಂಡು ಏನಾಗಿದೆ ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಹೇಳಿದಾಗ ಕೇಳ್ತಾ ಇದ್ದೆವು ಈಗ ನಮ್ಮ ಮಕ್ಕಳೇ ಹೇಳಿದಾಗ ಕೇಳ್ತಾ ಇದ್ದೆ ನಮಗೊಂದು ಲೈಫೇ ಇಲ್ಲ ಅಂತ ಈಗ ಮನೆಯಲ್ಲಿ ಏನು ಊಟ ಬೇಕು ಅಂತೇಳಿ ಮಕ್ಕಳು ಡಿಸೈಡ್ ಮಾಡೋದು ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಡಿಸೈಡ್ ಮಾಡ್ತಿದ್ದೆ ಏನು ಊಟ ಮಾಡಬೇಕು ಅಂತೇಳಿ ಈ ಮಧ್ಯದಲ್ಲಿ ಇದ್ದೇವಲ್ಲ ನಾವು ಭಾಳ ಒಂದು ಕಷ್ಟದಲ್ಲಿದ್ದೇವೆ ನಿಮ್ಮಿಂದಾಗಿ ನೀವೇ ಸುಖವಾಗಿರೋದು ನಿಮ್ಮ ಮನೆಯಲ್ಲಿ ನೀವು ಹೋದಾಗ ನೀವು ಏನು ಬೇಕು ಅಂತ ಕೇಳಿದರೆ ಅದನ್ನು ನಿಮ್ಮ ಅಮ್ಮ ಅಪ್ಪ ಅಮ್ಮ ಮಾಡಿ ಹಾಕ್ತಾರೆ ನಾವು ಅಪ್ಪ ಅಮ್ಮ ಏನು ಹೇಳಿದರೆ ಅದನ್ನು ಮಾತ್ರ ನಮಗೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇದ್ದದ್ದು ಆದ್ದರಿಂದ ನಿಮಗೆ ಬಹಳ ಸ್ವಾತಂತ್ರ್ಯ ಇದೆ ಬಹಳ ಅನುಕೂಲ ಇದೆ ಮತ್ತು ಬಹಳ ಲಾಭಗಳಿವೆ ಅದನ್ನು ಅನುಭವಿಸಿ ಅಂತ ನಾನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೊಂದು ಸೂಚನೆ ನಿಮ್ಮದಾದಂತಹ ಪ್ರಶ್ನೆಗಳೇನಾದರೂ ಇದ್ದರೆ ವಿದ್ಯಾರ್ಥಿಗಳಿಗೆ ಕೇಳಿಕೊಳ್ಬೋದು ಹೀಗಾಗಿ ನೆಕ್ಸ್ಟ್ ಕ್ವಶನ್ ನನ್ನ ಹೆಸರು ತರುಣ್ ಸಾಗರ್ ಅಂತ ಮೈಸೂರಿನಿಂದ ಬಂದಿದ್ದೀನಿ ಇಲ್ಲಿ ಓದಲಿಕ್ಕೆ ಆ ಮೊದಲನೇದಾಗಿ ನಾನು ಎಷ್ಟೋ ಪ್ರಶ್ನೆಗಳು ಮನಸ್ಸಲ್ಲಿದ್ದು ನಿಮ್ಮ ಸಂವಹನದಲ್ಲೇ ನಮಗೆ ಉತ್ತರ ಸಿಕ್ಕಿಬಿಟ್ಟಿದೆ ಅದಕ್ಕೋಸ್ಕರ ಬಹಳ ಅಭಿನಂದನೆ ತಿಳಿಸ್ತೇನೆ ಹಾಗೂ ಧನ್ಯವಾದ ಹೇಳ್ತೇನೆ ಹಾಗೂ ನಮ್ಮ ಕಾಲೇಜಿನ ಸಹಸಂಸ್ಥಾಪಕರಾದ ಅಶ್ವಥ್ ಸರ್ ಅವರ ಪುಸ್ತಕ ಮೊದಲು ಕಾಲೇಜಲ್ಲಿ ನೀಡಿದಾಗ ಕಾಲೇಜಿನಾಗ ಕೊಟ್ಟಿದ್ದಾರಲ್ವ ಅಂತೇಳಿ ಮನೆಗೆ ತಗೊಂಡೋಗಿಟ್ಟಿದ್ದೆ ಆದ್ರೆ ಅದನ್ನ ಓದ್ಲಿಕ್ಕೆ ಆರಂಭ ಮಾಡಿದ ಮೇಲೆ ಬಿಟ್ಟು ಎದ್ದಲಿಕ್ಕೆ ಮನ್ಸಾಗ್ಲಿಲ್ಲ ಅಷ್ಟು ಆಸಕ್ತಿಯಿಂದ ಓದಿದ್ದು ಪುಸ್ತಕ ಓದೋ ಹವ್ಯಾಸ ಮೊದ್ಲೇ ಇತ್ತು ಆದ್ರೆ ವಿದ್ಯಾರ್ಥಿ ಜೀವನವನ್ನ ಅಷ್ಟು ಅರ್ಥ ಮಾಡಿಕೊಂಡವರು ಉದಾಹರಣೆಗಳ ಜೊತೆಗೆ ನೀಡಿದ್ದನ್ನ ಓದಿ ಅದನ್ನ ಪೂರ್ತಿ ಮುಗಿಸ್ಬಿಟ್ಟ ನಾನು ಕಾಲೇಜಿಗೆ ಬರ್ಬೇಕು ಅಂತ ಹೇಳಿ ಓದಿ ಬಂದಿದ್ದೇನೆ ನನ್ನ ಪ್ರಶ್ನೆ ನಿಮಗೆ ಸರ್ ಇಲ್ಲಿವರೆಗೂ ನಾವೇನು ವಿದ್ಯಾರ್ಥಿಗಳಾಗಿದ್ವಿ ನಮ್ಮ ಜೀವನದಲ್ಲಿ ಏನೇ ಇದ್ರೂ ನಾವು ಹೇಗೆ ನಡಿಬೇಕು ನಮ್ಮ ದಾರಿ ಏನೇ ಅಡೆತಡೆ ಬಂದರೂ ನಮ್ಮ ತಂದೆ ತಾಯಿ ನೋಡಿಕೊಂಡು ಹೀಗೆ ಮಾಡಪ್ಪ ಇದು ಬೇಡ ಇದು ಸರಿಯಲ್ಲ ಅವ್ರು ಏನೇ ಕಷ್ಟ ಬಂದ್ರೂ ಅದನ್ನೆಲ್ಲ ಸರಿಸಿ ಅವರು ನಮ್ಮ ನಿರ್ಧಾರಗಳನ್ನೆಲ್ಲ ತಗೊಂಡಿದ್ರು ಅಲ್ಲಿ ಇಲ್ಲಿ ಹೊರಗಡೆ ಊಟಕ್ಕೆ ಹೋದಾಗ ಇದನ್ನು ತಿಂತೇನೆ ನಾನು ಅಥವಾ ಮೂವೀಸ್ ನೋಡ್ತೇವೆ ಅಥವಾ ನಾವೇನು ಬಟ್ಟೆ ಧರಿಸ್ತೇವೆ ಅನ್ನೋ ನಿರ್ಧಾರಗಳನ್ನು ತಗೊಳ್ತಿದ್ದ ನಾವು ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಹೇಗಿರ್ತ ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭಕ್ಕೆ ಬರ್ತೇವೆ ಈ ಸಂದರ್ಭ ಬಂದಾಗ ನಾವು ಹೇಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಜಾಗೃತರಾಗಿದ್ದು ಬಿಟ್ಟು ನಮ್ಮ ಜೀವನಕ್ಕೆ ಬೇಕಾಗಿರುವಂತ ದಾರಿಯನ್ನು ಹುಡುಕೊಂಡು ಬೇಡವಾಗಿದ್ದು ನಮಗೆ ಅರ್ಥವಾಗಿ ಅದನ್ನಲ್ಲೇ ಬಿಟ್ಟುಬಿಟ್ಟು ಮುಂದೆ ಹೋಗುವುದನ್ನು ಹೇಗೆ ಅರ್ಥಕೊಂಡು ಹೋಗಬೇಕು ನಮ್ಮ ಜೀವನಕ್ಕೆ ಬೇಕಾದ ನಿರ್ಧಾರ ಹೇಗಿರಬೇಕು ಇದನ್ನ ತೆಗೆದುಕೊಳ್ಳುವುದಕ್ಕೆ ನಿಮ್ಮ ಮಾರ್ಗದರ್ಶನ ಕೇಳ್ತೇನೆ ಧನ್ಯವಾದ ಫಸ್ಟ್ ಆಫ್ ಆಲ್ ಶುಡ್ ಅಪ್ರಿಷಿಯೇಟ್ ಯಾಕಂತ ಹೇಳಿದ್ರೆ ಅವನು ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಾ ಅವನು ಓದ್ತಾನೆ ಪುಸ್ತಕವನ್ನು ಅಂತ ಹೇಳಿ ಮೈಸೂರ್ನವರು ಯ ವೆರಿ ಗುಡ್ ವೆರಿ ಗುಡ್ ವಾಝ್ ಅರುಣ್ ಸಾಗರ್ ತರುಣ್ ಸಾಗರ್ ತರುಣ್ ಸಾಗರ್ ನಿಜವಾಗಿ ಕೂಡ ಆತ ಪ್ರಶ್ನೆ ಕೇಳಿದ್ರು ಕೂಡ ಸುಲಭ ಅಲ್ಲ ಪ್ರಶ್ನೆಯನ್ನು ಕೇಳುವಾಗ ಆತನ ಭಾಷಾ ಪಾಂಡಿತನ ನಾವು ಎನಿಸ್ಕೊಳ್ಬೋದು ಆ ಓದು ಆತನ ಕುಟುಂಬದಿಂದ ಅಥವಾ ಆತನ ಸಿಕ್ಕ ಶಾಲೆಯಿಂದ ಪ್ರೇರಣೆ ಸಿಕ್ಕಿದೆ ಅಂತ ತುಂಬ ಸರಳ ಆತ ಕೇಳಿದ ಪ್ರಶ್ನೆಗೆ ಒಂದೇ ನಿಮಿಷದಲ್ಲಿ ಉತ್ತರ ಹೇಳಿಬಿಡ್ತೇನೆ ಯಾವುದೇ ಕೆಲಸ ಮಾಡುವಾಗ ಒಂದು ಕ್ಷಣ ಯೋಚನೆ ಮಾಡಿ ನನಗೆ ಈ ಕೆಲಸ ಬೇಕಾ ಅಂತ ಅಂದರೆ ಯಾವುದೇ ಕೆಲಸ ಆಗಿರ್ಬೋದು ಯಾರೊಂದು ಹುಡುಗಿ ಬಂದು ಚಾಕ್ಲೇಟ್ ಕೊಟ್ಟಲು ಲೆಟ್ರ್ ಕೊಟ್ಲು ನೀನು ಯಾರಿಗೂ ಲೆಟ್ರ್ ಕೊಟ್ಟು ಯಾರಿಗೂ ಹೊಡೆದಿ ಆತ ಬಂದು ವಾಪಸ್ ಹೊಡೆದ ಒಂದು ಕ್ಷಣ ಯೋಚನೆ ಮಾಡಿ ಈ ಗಲಾಟೆ ನನಗೆ ಬೇಕಾ ಈ ಲೆಟ್ರ್ ನನಗೆ ಬೇಕಾ ಚಾಕಟ್ ವಾಪಾಸ್ ಕೊಟ್ಟರೆ ಬೆಟರಾ ಅಥವಾ ಗಲಾಟೆಯಿಂದ ನಾನು ಸೀದ ವಾರ್ಡನಿಗೂ ಟೀಚರ್ಸ್ಗೆ ಹೇಳಿ ತಪ್ಪಿಸ್ಕೊಳ್ಬಹುದಾ ಒಂದು ಕ್ಷಣ ತಾನು ಮಾಡುವಂಥ ಕೆಲಸ ನನ್ನ ಕುಟುಂಬಕ್ಕೆ ನನ್ನ ಬದುಕಿಗೆ ಅದು ಒಳಿತನ ಮಾಡುತ್ತಾ ಕೆಡಕನ ಮಾಡುತ್ತೋ ಅಂತ ಸೊ ಮಾಡುತ್ತೆ ಮಾಡುತ್ತಂದರೆ ಮುಂದುವರಿಯೋಣ ಬೇಡ ಇಲ್ಲ ತಪ್ಪು ಆಗುತ್ತೆ ಸಮಸ್ಯೆ ಆಗುತ್ತೆ ಹಾಗಿದ್ರೆ ಒಂದು ಕ್ಷಣ ಯೋಚನೆ ಮಾಡಿ ಅದನ್ನು ಮುಂದೆ ಹಾಕಿದರೆ ಬಹುಶಃ ನಾವು ಬದುಕಿನಲ್ಲಿ ಗೆಲ್ಬಹುದು ಇಂಥ ಹಲವಾರು ವಿಚಾರಗಳನ್ನ ಮುಂದೆ ಹಂತ ಹಂತವಾಗಿ ಹೇಳಲಿಕ್ಕಿದೆ ಇವತ್ತು ನಮ್ಮ ಮುಂದೆ ಪ್ರಖ್ಯಾತ ಬರಹಗಾರ ಚಿಂತಕರಿದ್ದಾರೆ ಒಳ್ಳೆ ಪ್ರಶ್ನೆ ಕೇಳಿದೀರಾ ಆ ಓದುವಿನಿಂದಲೇ ನೀವು ಹೆಚ್ಚು ಬದುಕಿನ ಅರ್ಥಗಳನ್ನ ಪಡ್ಕೊಳ್ತಾ ಹೋಗ್ಬೋದು ಖಂಡಿತ ಗೆಲುವು ಸಿಗ್ತದೆ ಅಪ್ಪ ಅಮ್ಮ ಇಲ್ಲಿಯ ತನಕ ನಿಮ್ಮನ್ನು ಪೋಷಿಸಿದ್ದಾರೆ ಹದಿನೇಳ ವಯಸ್ಸಿಗೆ ನೀವು ಬಂದ್ರಿ ಹದಿನೆಂಟನೇ ವಯಸ್ಸಿಗೆ ನಿಮ್ಗೆ ಓಟಿಂಗ್ ಪವರ್ ಸಿಗುತ್ತೆ ದೇಶವನ್ನು ಜಡ್ಜ್ ಮಾಡ್ಲಿಕ್ಕೆ ಹೊರಟವರಿಗೆ ನಮ್ಮನ್ನು ನಾವು ಜಡ್ಜ್ ಮಾಡ್ಕೊಳ್ಳೋದು ಖಂಡಿತ ಕಷ್ಟ ಆಗಲ್ಲ ಆ ರೀತಿಯ ಮೆಚುರಿಟಿ ಬಯಾಲಜಿಕಲ್ ನಮಗೆ ಬಂದಿರುತ್ತೆ ಸ್ವಲ್ಪ ಬೌದ್ಧಿಕವಾಗಿ ಈ ಓದುವಿನ ಮುಖಾಂತರ ಶಿಕ್ಷಣದ ಮುಖಾಂತರ ಪಡೆದುಕೊಳ್ಳುವಂತ ನಾನು ಅನ್ಕೊಳ್ತೇನೆ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ನನ್ನ ಹೆಸರು ಭುವನ ಅಂತ ನಾನು ತೀರ್ಥಹಳ್ಳಿಯಿಂದ ಬಂದಿದ್ದೀನಿ ನನಗೂ ಕೂಡ ರೈಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಆದರೆ ಇವಾಗಿನ ಎಜುಕೇಷನ್ ಸಿಸ್ಟಮ್ ಹೇಗಿದೆ ಅಂದರೆ ನಮ್ಮ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಟೈಮ್ ಕೊಡೋಕ್ಕೆ ಸಾಲ್ತಾ ಇಲ್ಲ ಸೊ ನಾವು ಹೇಗೆ ನಮ್ಮ ಹವ್ಯಾಸಗಳನ್ನ ಬೆಳೆಸ್ಕೊಬೋದು ಜೊತೆಗೆ ನಾನು ಟೆನ್ ನನಗೆ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದಾಗ ಟೆಂತ್ ಎಕ್ಸಾಮ್ಸ್ ಟೈಮಲ್ಲಿ ತುಂಬ ಟೈಮ್ ನಾನು ಏನು ಬರಿ ಯಾವ ವಿಷಯ ಬಗಳ ಬಗ್ಗೆಯೂ ಬರಿತಾ ಇರಲಿಲ್ಲ ಟೆಂತ್ ಎಕ್ಸಾಮ್ಸ್ ಮುಗಿದ್ರ ಮೇಲೆ ಏನಾದರೂ ಒಂದು ವಿಷಯದ ಬಗ್ಗೆ ಬರಿಬೇಕಂದ್ರೆ ನನಗೆ ವರ್ಡ್ಸ್ ಸಿಗ್ತಾ ಇರಲಿಲ್ಲ ಸೊ ಈ ಥರ ಈ ಥರ ಸ ನ ಅಂದರೆ ಚಿಕ್ಕ ಪುಟ್ಟ ರೈಟರ್ಸ್ಗೆ ಈ ಥರ ವರ್ಡ್ಸ್ ಸಿಗದೆ ಇರೋ ಥರ ಆಗುತ್ತೆ ಅಥವಾ ಎಲ್ಲ ರೈಟರ್ಸ್ಗೂ ಹೀಗೆ ಕೆಲ ತುಂಬ ಟೈಮ್ ಬರ್ದಿಲ್ಲ ಏನಾದರೂ ವಿಷಯಗಳು ಬರ್ದಿಲ್ಲ ಅಂದ್ರೇ ವರ್ಡ್ಸ್ ಸಿಗಲ್ವಾ ಇದನ್ನ ಹೇಗೆ ನಾವು ಸರಿಪಡಿಸ್ಕೋಬೇಕು ತುಂಬ ಟೈಮ್ ಬರ್ದಿಲ್ಲ ಅಂದ್ರೂ ನಾವು ಹೇಗೆ ಮತ್ತೆ ನಮ್ಮ ಲಯ ಕಂಡ್ಕೋಬೇಕು ಮತ್ತೆ ಹೇಗೆ ನಮ್ಮ ಲಯ ಕಂಡುಕೋಬೇಕು ಅಂತ ಹೇಳಿದಲ್ಲಿ ಒಂದು ಪದ ಇದೆ ಲಯ ಅಂತ ಅದು ಸುಲಭವಾಗಿ ಸಿಗಲ್ಲ ಅದು ಆ ಲಯ ಅಂತ ಪದ ನಿಮಗೆ ಸಿಕ್ಕಿದ ಮೇಲೆ ನೀವು ಲೇಖಕರಾಗೋದು ಭಾಳ ಸುಲಭ ಯಾಕಂದರೆ ನಾವು ನಿಮಗೆ ಬರೆಯೋದ್ರಿಂದ ಪದ ಸಿಕ್ಕಲ್ಲ ಓದೋದ್ರಿಂದ ಸಿಗುತ್ತೆ ಅಂತ ನೀವು ಒಂದು ಪುಟ ಬರಿಬೇಕಿದ್ರೆ ಸಾವಿರ ಪುಟಗಳನ್ನು ಓದಬೇಕು ಆ ಸಾವಿರ ಪುಟಗಳನ್ನು ಓದಿದಾಗ ನಿಮಗೆ ಬೇರೆ ಬೇರೆಯವರು ಹೇಗೆ ಬರೀತಾರೆ ಅವರ ಶೈಲಿ ಹೇಗಿದೆ ಕೂತ್ಕೊಳ್ಳಮ್ಮ ಅವ್ರ ಶೈಲಿ ಹೇಗಿದೆ ಅವರು ಒಂದು ವಸ್ತುವನ್ನು ಹೇಗೆ ನೋಡ್ತಾರೆ ಒಂದು ಕಥೆಯನ್ನು ಹೇಗೆ ಶು ಹೇಗೆ ಶುರು ಮಾಡ್ತಾರೆ ಒಂದು ಲವ್ ಸ್ಟೋರಿ ಇದ್ದರೆ ಹೇಗೆ ಶುರು ಮಾಡ್ತಾರೆ ಅಥವಾ ಒಂದು ಹಳ್ಳಿಯ ಕತೆ ಇದ್ರೆ ಹೇಗೆ ಶುರು ಮಾಡ್ತಾರೆ ಇದನ್ನು ನಿಮಗೆ ಗೊತ್ತಾಗಬೇಕಿದ್ರೆ ನೀವು ಅದನ್ನು ಎಲ್ಲ ಕಥೆಯನ್ನು ಓದ್ಲಿಕ್ಕೆ ಶುರು ಮಾಡಬೇಕು ಬಟ್ ಸಮಸ್ಯೆ ಏನಂದರೆ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನನಗೆ ಅನ್ಸೋದೇನೆಂದರೆ ನೀವು ಒಂದು ಜಾಸ್ತಿ ನಿದ್ದೆ ಮಾಡ್ತೀರಿ ನೀವು ದಿನಕ್ಕೆ ಒಂದು ಐದು ಗಂಟೆ ನಿದ್ದೆ ಮಾಡಿ ಐದು ಗಂಟೆಗಿಂತ ಜಾಸ್ತಿ ನಿದ್ದೆ ಬೇಕಾಗಿಲ್ಲ ಈ ವಯಸ್ಸಲ್ಲಿ ಅಂದರೆ ಒಂಥರ ಸೋಮಾರಿತನ ಇರುತ್ತೆ ನನ್ನ ಪ್ರಕಾರ ಪಿ ಯು ಸಿಯ ಇವತ್ತಿನ ಸಿಲೆಬಸ್ಸನ್ನು ಪಾಸಾಗಲಿಕ್ಕೆ ನಾವೊಂದು ದಿನಕ್ಕೆ ಎರಡು ಗಂಟೆ ಓದಿದರೆ ಸಾಕು ಕ್ಲಾಸ್ ಬಿಟ್ಟು ಕ್ಲಾಸಲ್ಲೇ ಇದ್ದರೆ ಸಾಕು ನಿಮ್ಮ ಇಂಟೆಲಿಜೆನ್ಸಿಗೆ ಒಂದು ಟೂ ಅವರ್ಸ್ ಓದಿದರೆ ಸಾಕು ಮತ್ತೊಂದು ಮೂರು ಗಂಟೆ ಬೇರೆ ಓದಲಿಕ್ಕೆ ಸಿಕ್ಕೇ ಸಿಗುತ್ತೆ ಆ್ಯಕ್ಚುಲಿ ಬೇರೆ ಓದೋದೇ ನಿಮ್ಮನ್ನು ಬ್ರೈಟ್ ಸ್ಟೂಡೆಂಟ್ಗಳನ್ನಾಗಿ ಮಾಡೋದು ಈ ಬೇರೆ ಓದಿದೆಯಲ್ಲ ಈ ಶಿಕ್ಷಣದಲ್ಲದೆ ಆಚಿನ ಓದಿದೆಯಲ್ಲ ಆಚಿನ ಆ್ಯಕ್ಟಿವಿಟೀಸು ಅದರಿಂದಲೇ ನಿಮಗೆ ಅಂದರೆ ನಿಮ್ಮನ್ನು ಜಡ್ಜ್ ಮಾಡೋದು ಕೊನೆಗೆ ಹೆಂಗಂದರೆ ನೀವು ಎಷ್ಟು ಮಾರ್ಕ್ಸ್ ತೆಗೆದಿದ್ದೀರಿ ಅಂತ ಎಷ್ಟು ಗಂಟೆ ಸ್ಪೆಂಡ್ ಮಾಡಿದ್ದೀರಿ ಅಂತ ಯಾರು ಕೇಳೋಕ್ಕೋಗಲ್ಲ ನಾನು ಇಲ್ಲ ಇಪ್ಪತ್ನಾಲ್ಕು ಗಂಟೆ ಓದಿದ್ದೀನಿ ಸರ್ ಪ್ರಯೋಜನ ಇಲ್ಲ ಮಾರ್ಕ್ ಎಷ್ಟು ಮಾರ್ಕ್ಸ್ ತೆಗೆದಿರಿ ಅಂತ ನೋಡ್ತಾರೆ ಅದರಿಂದ ನಾವು ಅರ್ಧ ಗಂಟೆಯಲ್ಲಿ ಮಾಡುವ ಕೆಲಸವನ್ನು ಪ್ರೋಕ್ರಾಸ್ಟಿನೇಷನ್ ಮಾಡಿ ಒಂದೂವರೆ ಗಂಟೆ ಮಾಡ್ತೀವಿ ಒಂದೂವರೆ ಗಂಟೆಯಲ್ಲಿ ಮಾಡೋದನ್ನು ಒಂದೂವರೆ ದಿನ ಮಾಡ್ತೇವೆ ಯಾಕಂದರೆ ಮನಸ್ಸಲ್ಲಿ ಒಂದು ಪ್ರೋಕ್ರಾಸ್ಟಿನೇಷನ್ ಅಂತಿದೆ ಆ ಪ್ರೋಕ್ರಾಸ್ಟಿನೇಷನ್ ಅಂದರೆ ಮುಂದೆ ಹಾಕೋದು ಆಮೇಲೆ ಓದೋಣ ಆಮೇಲೆ ಓದೋಣ ಅಂತ ಅದನ್ನು ಫಸ್ಟ್ ಬಿಡಬೇಕು ಈ ವಯಸ್ಸಲ್ಲಂತೂ ನಾಳೆ ಅಂತ ಹೇಳೋದು ಇಲ್ಲವೇ ಇಲ್ಲ ಈ ಕ್ಷಣ ಎಷ್ಟು ಓದಬೇಕೋ ಅಷ್ಟನ್ನು ಓದಿ ಬಿಸಾಡಿಬಿಡ್ಬೇಕು ನಾವು ಅದೇ ಮಾಡ್ತಿದ್ವಿ ಕ್ಲಾಸಿಗೆ ಹೋಗಿ ಬಂದ ತಕ್ಷಣ ಪಾಠವನ್ನು ಓದಿ ಅದನ್ನು ಒಂದು ಸಲ ಕರಗತ ಮಾಡಿಕೊಂಡು ಪೇಜ್ ಹರಿದು ಎಸ್ದು ಬಿಡ್ತಾಯಿದ್ವಿ ಬೇಕಾಗಿರಲ್ಲ ಆಮೇಲೆ ಅಂತ ಒಂದು ಸಲ ಓದಿದ ಮೇಲೆ ಬೇಕಾಗಲ್ಲ ನೀವು ಹಳೇ ಇಂಗ್ಲೀಷ್ ಸಿನಿಮಾ ನೋಡಿ ಆ ಇಂಗ್ಲೀಷ್ ಸಿನಿಮಾಗಳೆಲ್ಲ ಪತ್ತೆದಾರ ಬರ್ತಾನೆ ಅಂದರೆ ಒಬ್ಬ ಡಿಟೆಕ್ಟಿವ್ ಬರ್ತಾನೆ ಆ ಡಿಟೆಕ್ಟಿವ್ ಒಂದು ಸಂದೇಶ ಬರುತ್ತೆ ಅವನ ಸಂದೇಶ ಓದಿ ತಿಂದು ನುಂಗಿ ಬಿಡ್ತಾನೆ ಹಾಗೆ ನೀವು ಒಂದು ಪೇಜನ್ನು ಓದಿ ತಿಂದು ನುಂಗಿ ಬಿಡಬೇಕು ಆಮೇಲೆ ಅದು ಬೇಕಾಗಿಲ್ಲ ಎಲ್ಲ ಮನಸ್ಸಲ್ಲಿ ಇರಬೇಕು ಹಾಗೆ ಮಾಡಿದರೆ ಮಾತ್ರ ನಿಮ್ಗೆ ಬೇರೆಯವ್ರಿಗೆ ಸಮಯ ಸಿಗುತ್ತೆ ಇಲ್ಲದಿದ್ದರೆ ಇದನ್ನೇ ಓದ್ತಾ ಇರ್ತೀರಿ ಅದೇ ಸೈನ್ಸು ಅದೇ ಮ್ಯಾಥ್ಸು ಅದನ್ನೇ ಮತ್ತೆ ಮತ್ತೆ ಓದ್ತಾ ಇರ್ತೀರಿ ಆ ಥರ ಮಾಡ್ಕೋಬೇಡಿ ಒಂದೇ ಸಲ ಓದಿದಾಗ ಅರ್ಥ ಆಗೋ ಥರ ನಿಮ್ಮ ಮನಸ್ಸನ್ನು ರೆಡಿ ಮಾಡಿ ಇಟ್ಕೊಂಬಿಡಿ ದಿಟ್ಸ್ ವೆರಿ ಈಸಿ ಆಗ ನಿಮಗೆ ಬೇಕಾದಷ್ಟು ಟೈಮ್ ಸಿಗುತ್ತೆ ನಮಗೆಲ್ಲ ಕಾಲೇಜಲ್ಲಿದ್ದಾಗ ಕಾಲೇಜಿಗೆ ಹೋಗಿ ಬಂದು ಪಾಠ ಓದಿ ಮತ್ತೊಂದು ಇಪ್ಪತ್ನಾಲ್ಕು ಗಂಟೆ ಮುಂದೆ ಬಿದ್ದಿರ್ತಿತ್ತು ಖಾಲಿ ಅದನ್ನ ಹೇಗೆ ಯೂಸ್ ಮಾಡೋದು ಗೊತ್ತಿರಲ್ಲ ಹಾಗೆ ಓದ್ತಾ ಇದ್ವಿ ನಾವು ಅಂತ ಹಾಗೆ ನೀವು ನೀವು ಕೂಡ ಮಾಡ್ಬೋದು ಕೊರೆಯದಾದಂಥ ಒಂದು ಪ್ರಶ್ನೆ ಆದಷ್ಟು ಚಿಕ್ಕದಾಗಿರಿಸಿ ಪ್ರಶ್ನೆಯನ್ನು ಶುಭ ಸಂಜೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೇಯಾರ್ ಪಾಟೀಲ್ ನಾನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿಂದ ಬಂದಿರೋದು ನಂದು ಏನು ಪ್ರಶ್ನೆ ಅಂದರೆ ಈಗಿನ ಎಜುಕೇಷನ್ ಸಿಸ್ಟಮಲ್ಲಿ ಇಡೀ ಭಾರತದ ಎಜುಕೇಷನ್ ಸಿಸ್ಟಮಲ್ಲಿ ನಾವು ನೀವು ಹೇಳಿದಿರಿ ಸರ್ ನಾವು ವೆಸ್ಟರ್ನ್ ಕಲ್ಚರಿಂತ ನಮ್ಮದು ಸ್ವಲ್ಪ ಬ್ಯಾಕ್ವರ್ಡ್ ಇದೆ ಥಿಂಕಿಂಗ್ ಕೆಪಾಸಿಟಿ ಅವ್ ಅವ್ರು ಆವಾಗಲೇ ಫಾರ್ವರ್ಡ್ ಅಲ್ಲಿ ಫಾರ್ವರ್ಡ್ ಯುಗದಲ್ಲಿ ಇದ್ದಾರೆ ಅಂತ ನಾವು ಯಾಕೆ ಭಾರತದ ಕಲ್ಚರ್ ಗುರುಕುಲ ಸಿಸ್ಟಮ್ ಆಗಲಿ ನಮ್ಮ ಹಿಸ್ಟ್ರಿ ಆಗಲಿ ನಮ್ಮ ವೇದಿಕ ಮ್ಯಾಥಮೆಟಿಕ್ಸನ್ನಾಗಲಿ ನಾವು ಯಾಕೆ ಸ್ಟಡಿ ಮಾಡೋದಿಲ್ಲ ಬೇರೆ ದೇಶದ್ದು ಅಥವಾ ವೆಸ್ಟರ್ನ್ ಕಲ್ಚರ್ ನಾವು ಲಾಸ್ಟ್ ಟೈಮಲ್ಲೂ ಇದ್ದಾಗಲ ನಮ್ಮದು ಟೆಂತಲ್ಲೂ ಹಿಸ್ಟ್ರಿ ಚಾಪ್ಟರಲ್ಲಿ ನಾವು ಇಂಡಿಯನ್ ಹಿಸ್ಟ್ರಿಗಿಂತ ರಷ್ಯನ್ ಹಿಸ್ಟ್ರಿ ಫ್ರೆಂಚ್ ಹಿಸ್ಟ್ರಿನೇ ಜಾಸ್ತಿ ಓದಿದ್ದು ಆಮೇಲೆ ನಮ್ಮದು ಇಲ್ಲೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಷ್ಟೊಂದು ಬೃಹತ್ತಾದಂಥ ಒಂದು ಹಿಸ್ಟ್ರಿ ಇದ್ರೂ ನಾವು ಅವ್ರ ಹಿಸ್ಟ್ರಿಯನ್ನು ಓದ್ತೀವಿ ಮತ್ತೆ ಲಾಸ್ಟ್ ಇಯರ್ ಟೆಕ್ಸ್ಟ್ ಬುಕ್ ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಒಂದು ಚಾಪ್ಟರ್ ಇತ್ತು ಅದರಲ್ಲಿ ಮುಂಚೆ ಶ್ರೀಧರಾಚಾರ್ಯ ರೂಲ್ ಟು ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಇತ್ತು ಆದ್ರೆ ಈಗ ಅದನ್ನ ಅಲ್ಟ್ರೇಷನ್ ಮಾಡಿ ಫಾರ್ಮುಲಾ ಮೆಥಡ್ ಟು ಸಾಲ್ವ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಕೊಟ್ಟಿರೋದು ಈ ತರ ಏನಕ್ಕೆ ಮಾಡ್ತಾರೆ ಸರ್ ನಾವು ಇದನ್ನ ಪುಟ್ಟ ಎಬ್ಸಿ ನಾವು ಭಾರತ ಕಲ್ಚರ್ ಅನ್ನ ಸಂಸ್ಕೃತಿಯನ್ನ ವಿಶ್ವವಿಖ್ಯಾತ ಮಾಡಿ ಗ್ಲೋಬಲೈಸೇಷನ್ ಮಾಡಲಿಕ್ಕೆ ಹೋತ್ರೆ ನಾವು ನಿಜವಾಗ್ಲೂ ಡೆವಲಪ್ಮೆಂಟ್ ಕಾಣ್ತೀವ ಅಂತ ನನ್ನ ಪ್ರಶ್ನೆ ಹೆಸರು ಶ್ರೇ ಆರ್ ಪಾಟೀಲ್ ವಾಟ್ ಯು ವಾಂಟ್ ಸರ್ ನಾನು ಡಾಕ್ಟರ್ ಆಗಬೇಕು ಡಾಕ್ಟರ್ ಆಗಿ ನಾನು ನೀನು ಎಮ್ ಎಲ್ ಆಗಬೇಕು ನೀನು ಹಾವೇರಿಯಲ್ಲಿ ಹಾವೇರಿಯಲ್ಲಿ ನೀನು ಚುನಾವಣೆಗೆ ನಿಲ್ಲಬೇಕು ನೀನು ಎಮ್ ಎಲ್ ಆಗಬೇಕು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಈ ಪಠ್ಯವನ್ನು ಬದಲಿಸಬೇಕು ಆಗಲಿ ಸರ್ ನಿಮ್ಮ ಆಶೀರ್ವಾದ ಇದ್ರೆ ನಿಜವಾಗ್ಲೂ ಆಗಲಿ ನನಗೆ ಆಸೆ ಇದೆ ಪರಿವರ್ತನೆಯನ್ನ ತರಬೇಕು ಅನ್ನೋ ಒಂದು ಆಸೆ ಇದೆ ಅದಕ್ಕೆ ನನ್ನ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ದು ಶಾಸನಾತ್ಮಕವಾದ ಅಧಿಕಾರವನ್ನು ನಾವು ಹಿಡಿಯದ ಹೊರತು ಇದೆಲ್ಲವೂ ಗಾಳಿಯಲ್ಲಿ ಗುದ್ದಾಟ ಆಗ್ತದೆ ನಮ್ಮ ಭಾರತದಲ್ಲಿ ಆದ ಸಮಸ್ಯೆ ಏನು ಅಂದ್ರೆ ನಮ್ಮನ್ನ ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ರು ಅದಕ್ಕೆ ಹಿಂದಿನವರದೆಲ್ಲ ಬಿಟ್ಬಿಡಿ ಆಮೇಲೆ ಇಮ್ಮಿಡಿಯೇಟ್ ನಮ್ಮನ್ನ ಆಳಿದ ಸರಕ್ ಏನು ಆಳ್ಲಿಕ್ಕೆ ಶುರು ಮಾಡಿದವರು ಅವರು ವೆಸ್ಟ್ ಅವರಿಂದಲೇ ಪ್ರಭಾವಿತರಾಗಿ ಬಂದರು ಇದರ ಪರಿಣಾಮಗಳಿ ಈಗ ಏನಾಗಿದೆ ಅಂದರೆ ನಾನು ಪ್ಯಾಂಟ್ ಆಗಿದ್ದೀನಿ ನಾನು ಅಲ್ವಾ ಹೌದು ಸರ್ ನಾನು ಇದು ವೆಸ್ಟರ್ನ್ ಇದು ಹೌದು ಚೇಂಜ್ ಮಾಡೋಕ್ಕೆ ಎಷ್ಟೋ ವೆಸ್ಟರ್ನ್ ಆಗಿ ನಾವು ಇರಲೇಬೇಕಾಗ್ತದೆ ನಮ್ಮ ಮೈಂಡ್ ಸೆಟ್ ಅಲ್ಲಿಗೆ ಇದೆ ಆದರೆ ನಾವು ಬದಲಾವಣೆ ಅದರ ಬಗ್ಗೆ ಅಲ್ಲ ನೀವು ಇಗ್ನೋರ್ ಇಟ್ಟು ಅಂತ ಅದ್ರ ಬಗ್ಗೆ ಯೋಚಿಸಲೇ ಬೇಡ ನಿನ್ನ ಪಠ್ಯ ಪುಸ್ತಕದಲ್ಲಿ ಏನಿದೆ ಆಸ್ ಎ ಒಂದು ಫಿಕ್ಷನ್ ಆಗಿ ಓದಿ ಮುಗಿಸಿಬಿಡೋದನ್ನು ನಿನ್ನ ಥಿಂಕಿಂಗ್ ಪ್ರೊಸೆಸ್ ನಿನ್ನ ಥಾಟ್ ಪ್ರೊಸೆಸ್ಸು ನಿನ್ನ ಯೋಚನಾ ಲಗರಿ ನೀನು 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 ನಿನ್ನ ಚಿಂತನೆಗಳೆಲ್ಲ ಈ ಪುಸ್ತಕದ ಬದನೆಕಾಯಿಂದ ಕಾಯಿಂದ ಆಚೆ ಬರಬೇಕು ಎಸ್ ಸರ್ ಏನು ಟೆಕ್ಸ್ಟ್ ಅಲ್ಲಿ ಬರೆದಿದ್ದಾರೆ ಒಂದು ಮಾರ್ಕಿನ ಪ್ರಶ್ನೆಗೆ ಉತ್ತರ ಬರೀತೀಯಾ ಬರೆದು ಬಿಡು ಅಷ್ಟೇ ಅಕ್ಬರ್ ದಿ ಗ್ರೇಟ್ ಆ ಬರೆದು ಬಿಡು ಒಂದು ಮಾರ್ಕ್ ಸಿಗುತ್ತೆ ಇಲ್ಲ ಹೋಗುತ್ತೆ ಅದು ಅಲ್ಲಿ ನೀನು ಏ ಇದೆಲ್ಲ ಬರಬಾರದು ನಾನು ಅಕ್ಬರ್ ವಿರೋಧಿಂದ ಬರೀಕಾಗತ್ತಾ ಇಲ್ಲ ಬರೆದು ಬಿಡು ಅದು ಅದನ್ನು ಟೆಕ್ಸ್ಟ್ಗೆ ಮಾತ್ರ ನಿನ್ನ ಪಠ್ಯಕ್ಕೆ ಮಾತ್ರ ಸೀಮಿತವಾಗಿರಿಸು ನಿನ್ನ ಚಿಂತನೆ ನಿನ್ನ ಯೋಚನೆಗಳನ್ನು ನೀನು ಅದಕ್ಕೆ ಹೊರಗೆ ಬಂದು ಯೋಚನೆ ಮಾಡು ಈಗ ಅದಷ್ಟೇ ಅಲ್ಲ ಸರ್ ನಮ್ಮ ದೇಶದಲ್ಲಿ ಈಗ ನಾವು ಸ್ವಯಂ ಅಥವಾ ನಮ್ಮ ದೇಶದಲ್ಲೇ ಜನರೇಟ್ ಮಾಡಿರೋ ಏನೋ ಒಂದು ನಾವು ಹೊರಗಿನ ದೇಶದಲ್ಲಿ ಮಾಡಿರೋದನ್ನ ಜಾಸ್ತಿ ಉಪಯೋಗಿಸ್ತೀವಿ ಫ್ಯಾನ್ ನಾವು ಇಲ್ಲ ಸರ್ ವಿಮಾನ ನಾವು ಇಲ್ಲ ಎಲೆಕ್ಟ್ರಿಸಿಟಿ ನಾವು ಇಲ್ಲ ನಾವು ಏನು ತರಲಿಲ್ಲ ಸೊನ್ನೆ ತಂದಿದ್ದೀವಿ ಅಂತ ಹೇಳ್ತೇವೆ ಓಕೆ ಸೊನ್ನೆ ನಾವೇ ತಂದಿದ್ದೀವಿ ಇರ್ಬೋದು ಏನು ಪ್ರಯೋಜನ ಆಯಿತು ಸೊನ್ನೆ ಬಂದರೆ ಪಾಸೆ ಆಗಲ್ಲ ಸೊನ್ನೆ ಮುಂದೆ ಒಂದು ಗೆರೆ ಬಿದ್ದರೆ ಹತ್ತು ಇನ್ನೊಂದು ಸಣ್ಣ ಬಿದ್ದರೆ ನೂರು ನಾವೆಲ್ಲರೂ ಔಟ್ ಆಫ್ ಔಟ್ ಯೋಗದಲ್ಲಿದ್ದೇವೆ ಈಗ ಅದೆಲ್ಲ ಏನಂದರೆ ನಾವು ಥಿಂಕ್ ಗ್ಲೋಬಲಿ ಬಿ ಇಂಡಿಯನ್ ಎಸ್ ಅಷ್ಟೇ ನೀನು ಇಲ್ಲಿ ಭಾರತೀಯನಾಗಿ ಈ ದೇಶಕ್ಕೆ ಏನು ಮಾಡು ನಿಮಗೆ ಒಳ್ಳೆಯ ಕಾಲ ಬಂದಿದೆ ನಮ್ದೆಲ್ಲ ಮುಗಿದು ನಾವೆಲ್ಲ ಸಂಜೆ ಆರು ಗಂಟೆಗೆ ಬಂದಾಯಿತು ನೀವು ಬೆಳಗ್ಗೆ ಏಳು ಅಷ್ಟೇ ನಿಮ್ಮದು ಮುಳ್ಳು ಇನ್ನೂ ಆರು ಗಂಟೆಗೆ ಬರಬೇಕಂದ್ರೆ ಎಷ್ಟೋ ವರ್ಷ ಇದೆ ಇನ್ನೂ ನೀವು ನಲವತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳ್ಲಿಕ್ಕಿರುವವರು ಎಮ್ ಐ ರೈಟ್ ಈ ನಲವತ್ತು ವರ್ಷಗಳ ಯುಗದಲ್ಲಿ ಏನು ಬೇಕಾದರೂ ಮಾಡ್ಬೋದು ನೀವು ಈಗ ನಾನು ಒಬ್ಬ ಕಾಮನ್ ಮ್ಯಾನು ಸೌರ ವಿಜ್ಞಾನಿ ಆದರು ಹರೀಶ್ ಅಂದೆ ಅವರು ಅವರು ಒಬ್ಬ ಕುಂದಾಪುರದ ಒಬ್ಬ ಹುಡುಗ ರೂರ್ ಕೆಲಕ್ಕೆ ಹೋದರು ಅಲ್ಲಿಂದ ಹೋಗಿ ಅವರೊಂದು ಎಷ್ಟು ಓದಿದ್ರು ಅಂದರೆ ಅವರು ಖರಗ್ಪುರ ಐ ಐ ಟಿಯಲ್ಲಿ ಪದವೀಧರರಾದರು ಸುಂದರ್ ಪಿಚ್ಚಿ ರೂಮೇಟು ಅರವಿಂದ ಕೇಜ್ರಿವಾಲ್ ಕ್ಲಾಸ್ಮೇಟು ಈ ಥರ ಓದಿದವರು ಭಾರತೀಯನಾಗಿ ಇಡೀ ಸೋಲಾರ್ನ ಕ್ರಾಂತಿಯನ್ನು ಮಾಡಿದರು ಮ್ಯಾಗ್ಸೆ ಅವಾರ್ಡ್ ಬಂತು ಈಗಲೂ ಅವರು ಒಂದು ಬರೀ ಒಂದು ವೈಟ್ ಪ್ಯಾಂಟು ಅಲ್ಲ ಒಂದು ವೈಟ್ ಶರ್ಟು ಒಂದು ಜುಬ್ಬ ಹಾಕ್ಕೊಂಡು ಹೆಗಲಿಗೆ ಒಂದು ಚೀಲ ಹಾಕ್ಕೊಂಡು ಮಾರುತಿ ಏಟ್ ಹಂಡ್ರೆಡ್ ಕಾರಲ್ಲಿ ಬೆಂಗಳೂರಲ್ಲಿ ಓಡಾಡ್ತಾರೆ ಅವರು ಅಮೇರಿಕಾದ ಉಪಾಧ್ಯಕ್ಷರಿಗೆ ಸಲಹೆಗಾರ ನಾವು ಚಿಂತನೆ ಮಾಡಬೇಕಾದಂದರೆ ನಾವು ಏನು ನಮ್ಮ ಇಂಡಿಯನ್ಸು ಅದ್ಭುತವಾಗಿ ಇದ್ದರೂ ಮಾಡಿ ಮಾಡ್ತಾ ಇದ್ದಾರೆ ಅವರನ್ನು ಓದಬೇಕು ಅವರ ಜೀವನವನ್ನು ಅರಿಬೇಕು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಸರ್ ನೀವು ಅವ್ರನ್ನ ಕರೆಸ್ಬೇಕು ಸರ್ ಪ್ಲೀಸ್ ಹರೀಶ್ ಅಂದಿ ಅವ್ರನ್ನ ಕರೆಸಿ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿಸಿ ನಿಮ್ಮ ಇಡೀ ಭಾಗ್ಯದ ಬಾಗಿಲು ತೆರೀತದೆ ಅವರು ಬರ್ತಾರೆ ಆ ಥರ ಯಾರು ಒಬ್ಬೊಬ್ಬ ಅದ್ಭುತವಾದ ವಿಜ್ಞಾನಿಗಳು ಈ ದೇಶದಲ್ಲಿ ಹೆಸರು ಮಾಡಿದ್ದಾರೆ ಅವರೆಲ್ಲರೂ ಕಾರ್ಕಳಕ್ಕೆ ಬರೋದಕ್ಕೆ ಕಷ್ಟವೇ ಇಲ್ಲ ಬಟ್ ನೀವು ಅವ್ರ ಆ್ಯಕ್ಸಸ್ ಬೇಕಷ್ಟೇ ಅವ್ರ ಜೊತೆ ಅವ್ರನ್ನ ಹಿಡಿಬೇಕು ಅದಕ್ಕೆ ಬೇಕಾದ ಹುಕ್ಸ್ಗಳನ್ನು ಹಾಕಿ ಈ ಮಕ್ಕಳಿಗೆ ಅವರಿಂದ ಪಾಠ ಮಾಡಿಸಿ ಒಂದು ದಿವಸ ಅವ್ರು ಪಾಠ ಮಾಡಿ ಹೋಗಲಿ ನೀವು ಜೋಗಿನ ಕರೆಸಿ ಇವತ್ತು ಕರೆಸಿದಿರಿ ಜೋಗಿನ ಇವತ್ತು ಜೋಗಿನ ಕರೆಸಿದಿರಿ ನೀವು ಒಂದು ಭಾಷಣ ಮಾಡಿಸಿ ಕಳಿಸಿದ್ರಿ ಅಲ್ಲ ಅಂತ ನೀವು ಇನ್ನೊಂದು ಸಲ ಜೋಗಿನ ಕರೆಸಿ ಒಂದು ಸೆಷನ್ ಅವರಿಂದ ಮಾಡಿಸಿ ಅಂತ ಒಂದು ಒಂದು ಫುಲ್ ಡೇ ಅವ್ರು ಕ್ಲಾಸ್ ಮಾಡಲಿ ಬೇರೆ 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 ಕ್ಲಾಸ್ಗಳಿಗೆ ಹೋಗಿ ಪಾಠ ಮಾಡಲಿ ನೋಡಿ ಬದಲಾವಣೆಗಳಾಗ್ತದೆ ಅಂತ ಇವತ್ತು ಇಂಥ ಒಂದು ಸೆಷನ್ನು ಆದ್ದರಿಂದ ನಿಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ಆಗಿದೆ ಅಂತ ಅನಿಸ್ತದ ಇನ್ಸ್ಪಿರೇಷನ್ ಆಯಿತಾ ಸುಮ್ಮ ಸುಮ್ಮಗೆ ಹೇಳಬಾರದು ಅಂದರೆ ಇನ್ಸ್ಪಿರೇಷನ್ನು ನಮ್ಮ ವೇದದಲ್ಲಿ ಉಪನಿಷತ್ತಲ್ಲಿ ಭಾಳ ಇದೆ ಜ್ಞಾನವು ಎಲ್ಲ ಕಡೆಯಿಂದ ಹರಿದು ಬರಲಿ ಅಂತ ಎಲ್ಲ ಕಡೆಯಿಂದ ಜ್ಞಾನಗಳು ಹರಿದು ಬರಬೇಕು ಅಂತ ಎಲ್ಲವನ್ನು ನಾವು ಗ್ಯಾದರ್ ಮಾಡಬೇಕು ಆ ಅದನ್ನು ಬರ್ತಾ ಇದ್ದಾಗ ಎಲ್ಲ ಕಡೆಯಿಂದ ತಗೋಬೇಕು ಅಂತ ಆಗ ನಿನ್ನನ್ನು ಪೂರ್ಣ ಪ್ರಮಾಣದ ಒಬ್ಬ ಏನು ಇದಾಗ್ತಿ ಅಂತ ಈಗ ನೀವು ಅದರ ಬಗ್ಗೆಲ್ಲ ಚಿಂತೆ ಮಾಡುವಂಥ ಬಯಸ್ಸೇ ಅಲ್ಲ ಸಣ್ಣ ಮಕ್ಕಳು ನೀವು ನೀವೆಷ್ಟು ಹದಿನೈದ ಹದಿನಾರ ಹದಿನೇಳು ಝೆಂಜಿಗಳಲ್ಲ ನೀವು ಜೆಲ್ನ ಆಲ್ಫಾಗಳ ಝೆನ್ ಆಲ್ಫಾ ಅಲ್ಲ ಇವರು ಝಂಝಿನ ನೀವು ಟೂ ತೌಸಂಡ್ ಟೂ ತೌಸಂಡ್ ಸೆವೆನ್ ಅಲ್ಲ ಏಯ್ಟ್ ಏಯ್ಟ್ ಓಕೆ ನೀವು ಜೆನ್ ಆಲ್ಫಾಗಳ ನೀವು ಝೆನ್ ಆಲ್ಫಾ ನಿಮ್ಮ ಮಿಲಿನಿಯ ಮಿಲಿನಿಯಂ ಮಿಲಿನಿಯಂ ಕಿಡ್ಸ್ ಇತ್ತು ಝೆಂಝಿಗಳಾಯಿತು ನೀವು ಜೆನ್ ಆಲ್ಫಾಗಳು ನೀವು ನಿಮ್ಮ ಥಾಟ್ ಪ್ರೊಸೆಸ್ ನಿಮ್ಮ ಯೋಚನೆ ಲಹರಿ ನಿಮ್ಮ ಇಡೀ ಬದುಕಿನ ರೂಪುರೇಷೆಗಳೇ ಸಂಪೂರ್ಣವಾಗಿ ಇನ್ನು ಮುಂದೆ ಇದೆ ಬರೋದಕ್ಕೆ ನೀವು ದೊಡ್ಡ ಪ್ರವಾಹದ ಜೊತೆ ಓಡಾಡಬೇಕಾಗ್ತದೆ ಒಳ್ಳೆಯ ಸುವರ್ಣ ಯುಗಗಳು ಬರ್ತದೆ ನಿಮಗೆ ನಿಮಗೆ ವರಿ ಮಾಡ್ಕೋಬೇಡಿ ನೀವು ಭಾಳ ಸು ಅದ್ಭುತವಾದ ಕಾಲಘಟ್ಟಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ ನೀವು ಈ ದೇಶ ನಮಗೆಲ್ಲ ವಯಸ್ಸಾಗಿ ನಾವು ಹಣ್ಣು ಹಣ್ಣು ಮುದುಕರಾಗಿ ಹೀಗೆ ಹೋಗ್ತಿರೋ ಹೊತ್ತಿಗೆ ನೀವೇ ಬಂದು ಹೇಳ್ತೀರಿ ಸರ್ ನೀವು ಅವತ್ತೊಂದು ಕಾಲದಲ್ಲಿ ಬಂದು ನಮ್ಮ ಜೊತೆ ಮಾತಾಡಿದಿರಿ ಅಂತ ಅಂದರೆ ಈಗ ಹದಿನೈದು ಹದಿನಾರು ವರ್ಷದ ಮಕ್ಕಳು ಇನ್ನು ಹತ್ತು ವರ್ಷ ಇದೆ ನಿಮಗೆ ಹತ್ತು ವರ್ಷಕ್ಕೆ ನೀವು ಈ ಜಗತ್ತನ್ನು ಹೇಗೆ ರೂಪಿಸ್ತೀರಿ ಅಂದರೆ ಆ ಹೊತ್ತಿಗೆ ಜಗತ್ತು ನಿಮ್ಮಿಂದ ಪ್ರಭಾವಕ್ಕೆ ಒಳಗಾಗಲು ಸಿದ್ಧವಾಗಿ ಕಾಯ್ತಾ ಇರ್ತದೆ ಜಗತ್ತೇ ಕಾಯ್ತಾ ಇರ್ತದೆ ನಿಮ್ಮಿಂದ ಏನೋ ಆಗಬೇಕು ಅಂತ ಇವತ್ತು ನೀವು ಯೂಟ್ಯೂಬಲ್ಲಿ ಅಥವಾ ಯಾವುದರಲ್ಲಿ ನೋಡ್ತಾ ನೋಡ್ತಾ ನೀವು ಜ್ಞಾನವನ್ನು ವಿಸ್ತರಿಸಿಕೊಳ್ಳೋದು ಇದೆಯಲ್ಲ ಅದೆಲ್ಲ ವಿ ಕ್ಯಾಂಟ್ ಕಂಪೇರ್ ನಾವು ನಮ್ಮ ಕಾಲವನ್ನು ನಿಮ್ಮ ಕಾಲದ ಜೊತೆ ಸಮೀಕರಿಸಲಬಾರದು ನಮ್ಮ ಕಾಲದಲ್ಲಿ ಆಗಿತ್ತು ನಮ್ಮ ಕಾಲದಲ್ಲಿ ಈಗಿತ್ತು ಅಂತ ಹೇಳಲೇಬಾರ್ದು ನಾವು ಸುಮ್ಮನೆ ಗೊಣಗೋದಷ್ಟೇ ಅಷ್ಟೇ ಸರ್ವ ಸ್ವತಂತ್ರವರು ನೀವು ನಿಮ್ಮನ್ನು ನೋಡಿರೆಷ್ಟು ನಮ್ಮ ಬಾ ತುಳುವಲ್ಲಿ ಒಂದು ಭಾಷೆ ಕೊಂಡಾಟ ಆಗ್ತದೆ ಅಂದರೆ ಎಷ್ಟು ಸಂತೋಷ ಎಷ್ಟು ಮುದ್ದು ಮುದ್ದ ಕಾಣಿಸ್ತೀರಿ ನೀವು ಅಂದರೆ ನೀವು ಮುಂದಿನ ಯುಗವನ್ನು ಈ ದೇಶವನ್ನು ಕಟ್ಟುವವರು ನಮ್ಮ ಪ್ರಧಾನಮಂತ್ರಿಗಳು ಅದನ್ನೇ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಅದನ್ನೇ ಹೇಳ್ತಾರೆ ನಮ್ಮ ಆಶಯಗಳು ಅದನ್ನು ರಾಷ್ಟ್ರಪತಿಗಳು ಅದನ್ನೇ ಹೇಳ್ತಾರೆ ಮುಂದಿನ ಯುಗವನ್ನು ಕಟ್ಟಲಿಕ್ಕಿರೋರು ನೀವು ದಯವಿಟ್ಟು ನಿಮ್ಮಲ್ಲಿ ನೀವು ಡೋಂಟ್ ಪಿಕ್ ಕ್ರಿಮಿನಲೈಸ್ ಯುವರ್ ಸೆಲ್ಫ್ ಮಾಡಲೇಬೇಡ ಆ ಯೋಚನೆಯೇ ಬಿಟ್ಬಿಡಿ ನೀವು ಈ ಕಾಲಘಟ್ಟದಿಂದ ಶುರು ಮಾಡಿ ಒಳ್ಳೆಯ ಕೃಷಿಗಳನ್ನು ಇಟ್ಕೊಳ್ಳಿ ಒಳ್ಳೆ ಕ್ರಷ್ ಇರಲಿ ಒಂದು ಒಂದು ಒಳ್ಳೆ ಕ್ರಷ್ ಬೇಕು ನಿಮಗೆ ಒಳ್ಳೆ ಪ್ರೀತಿ ಬೇಕು ಒಂದು ಲಹರಿ ಬೇಕು ಯಾರು ನಿಮ್ಮ ಫೇವ್ರೇಟ್ ಕ್ರಶ್ ಹೇಳು ಯಾರಣ ಶುಭ್ನಮಗಿಲ್ ರೈಟ್ ಅವಳು ಐ ಸಂದ್ ಹೌದಾ ಫೈನ್ ಫೈನ್ ನಿಮ್ಮ ಕಾಲದ ಶುಭ್ನಮಗಿಲ್ ಕ್ರಶ್ ನಿಮಗೆ ಅಲ್ವಾ ಈ ಕಡೆಗೆ ಎಂತ ಯೂನಿವರ್ಸಲ್ ಕ್ರಷ್ಟ ಇದು ನಿಮಗೆ ಯಾರು ಒಬ್ಬರೇ ಹೇಳ್ಯಪ್ಪ ಹೇಳಮ್ಮ ಯಾರ ನಮಗೆ ಗೊತ್ತಿದೆ ಆ ತರದ ಕಷ್ಟಗಳನ್ನು ಇಟ್ಟುಕೊಳ್ಳಿ ಆನಂದವಾಗಿರಿ ನೀವು ನಿಂಪಾಡಿಗೆ ಪಾಡಿಗೆ ಗಿಲ್ ಶುಭ್ರಮ್ ಅಂತ ಹೇಳ್ತಾನೇ ಇರಿ ಚೆನ್ನಾಗಿರ್ತೀರ ಆದ್ರಿಂದ ಒಂದು ಒಂದು ಕಾಲಘಟ್ಟದಿಂದ ಈ ಸಂತೋಷದ ಕಾಲಘಟ್ಟದಲ್ಲಿ ನೀವು ದೇಶವನ್ನ ಕಟ್ಟಲಿಕ್ಕಿದ್ದೀರಿ ನೀವು ಯಾರೆಲ್ಲ ಏನೆಲ್ಲ ಆಗ್ತಿರೋ ಯಾವ ಡಾಕ್ಟರ್ ಆಗ್ತಿರೋ ಯಾವ ಇಂಜಿನಿಯರ್ ಆಗ್ತಿರೋ ನೀವು ಇನ್ನು ಹತ್ತು ವರ್ಷ ಕಳೆದು ಹದಿನೈದು ವರ್ಷ ಕಳೆದು ಇಲ್ಲಿ ಕರ್ ಇಲ್ಲಿ ಚೀಫ್ ಗೆಸ್ಟ್ ಆಗಿ ಬಂದು ನಮಗೆ ಅಶ್ವಥ್ ಸರ್ ಈ ತರ ಹೇಳಿದ್ರು ಮಹೇಶ್ ಸರ್ ಈ ತರ ಹೇಳಿದ್ರು ಅಂತ ನೀವು ಇಂಗ್ಲೀಷ್ ನಲ್ಲಿ ಭಾಷಣ ಮಾಡೋದು ನೀವು ಏನೇನೋ ಆಗಿರ್ತೀರ ಅದನ್ನೆಲ್ಲ ನೋಡಿ ಸಂತೋಷ ಪಡ್ಬೇಕು ರೀ ಇವರು ಇವರೆಲ್ಲ ಯು ಶುಡ್ ಫೀಲ್ ವಂಡರ್ ಅಂತ ಅನಿಸ್ ಅನಿಸ್ಬೇಕು ನಿಮಗೆ ಅಬ್ಬೊಬ್ಬಬ್ ಎಂಥ ಪ್ರತಿಭೆ ನಾನು ನನ್ನ ಸ್ಟೂಡೆಂಟು ಎಲ್ಲ ಹೋದ ಎಲ್ಲಿ ತಲುಪಿದ ಅಂತ ಅನಿಸ್ಬೇಕು ಏನು ರೀ ಪಾಟೀಲ್ ಕರ್ನಾಟಕದ ಕರ್ನಾಟಕದ ಹಾಂ ವೆರಿ ಗುಡ್ ಹುಷಾ ಅತ್ಯಂತ ಅದ್ಭುವಾದಂತಹ ಪ್ರಶ್ನೆಗಳು ವಿದ್ಯಾರ್ಥಿಗಳಿಂದ ಬಂದಿದೆ ತುಂಬಾ ಧನ್ಯವಾದಗಳು ಕೊನೆಯದಾಗಿ ಒಂದು ಕ್ವಿಕ್ ಕ್ವಶನ್ಸ್ ಇದೆ ಸರ್ ಆ ನಂತರ ನಿಮ್ಮ ಆ ಸ್ಟೋರಿಗೆ ಬರ್ತೇವೆ ಪ್ರೇಮ ಕಥೆಗೆ ಬರ್ತೇವೆ ಇಬ್ಬರಿಗೂ ಅನುಬೆಳ್ಳೆ ಸರ್ಗೆ ಮತ್ತೆ ಜೋಗಿ ಸರ್ಗೆ ಒಂದು ಕ್ವಶನ್ ಅನುಬೆಳ್ಳೆ ಜೋಗಿ ಎರಡು ಪೆನ್ ನೇಮ್ ಯಾಕೆ ಸರ್ ಅದು ಅದರ ಮಹತ್ವ ಒಂದು ಹೆಸರು ಗಿರೀಶ್ ರಾವ್ ಹತ್ವಾರ್ ತುಂಬಾ ಚೆನ್ನಾಗಿದೆ ಇನ್ನೊಬ್ರು ರಾಘವೇಂದ್ರ ರಾವ್ ಒಳ್ಳೆ ಹೆಸರಿದೆ ಸೊ ಇದು ಯಾಕೆ ಪೆನ್ ನೇಮ್ ನಿಜವಾಗಿಯೂ ಉತ್ತರ ಕೊಡಲಿಕ್ಕೆ ಕಷ್ಟ ಏನಿಲ್ಲ ಅನು ಬೆಳ್ಳೆ ಅಂತ ಹೇಳಿದರೆ ಆ್ಯಕ್ಚುಲಿ ನಾನು ಒಂದು ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಇಂಟರ್ನಲ್ ಆಗಿ ಸೊ ನಮಗೆ ಏನು ಹೇಳಿದರೆ ನಮ್ಮ ಸಮಯವನ್ನು ನಾವು ಆ ಯೂನಿವರ್ಸಿಟಿಗೆ ಯಾವಾಗ ಅವರು ಕರೆದ್ರು ಕೂಡ ಮಿಡ್ ನೈಟಲ್ಲಿ ಕರೆದ್ರೂ ಕೂಡ ನಾವು ರೆಡಿ ಅಲ್ಲಿ ಹೋಗಲಿಕ್ಕೆ ಅಂಥ ಒಂದು ಸನ್ನಿವೇಶ ನಮ್ಮ ಅಗ್ರಿಮೆಂಟಲ್ಲಿ ಆ ಥರ ಇದೆ ಹಾಗಾಗಿ ನನಗೆ ಬರವಣಿಗೆ ಅನ್ನುವಂಥದ್ದು ಓದ್ತಾ ಇದೆ ತುಂಬ ಓದ್ತಾ ಇದ್ದೆ ನಾನು ಸಣ್ಣ ಒಂದು ಎಂಟನೇ ತರಗತಿಯಿಂದ ಓದಲಿಕ್ಕೆ ಶುರು ಮಾಡಿದ್ದೆ ಅದು ಮಾತ್ರ ಅಲ್ಲ ಪುಸ್ತಕಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಒಂದು ಸಣ್ಣ ಲೈಬ್ರರಿ ಆಗಿನ ಕಾಲಕ್ಕೆ ನನ್ನ ಹತ್ರ ಇತ್ತು ಸೊ ನಾನು ಏನು ಮಾಡ್ತಾ ಇದ್ದೆ ಹೇಳಿದರೆ ಬರೆಯುವ ತುಡಿತ ಏನಿತ್ತು ಅದನ್ನು ನನಗೆ ಬರೀಲೇಬೇಕು ಅನ್ನೋಂಥೂ ಇದಿತ್ತು ಸೊ ನಾನು ಏನು ಮಾಡಿದೆ ನನ್ನ ಹೆಸರು ಗೊತ್ತಾಗದ ಹಾಗೆ ನಾನು ನನ್ನ ಪೆನ್ ನೇಮ್ ಇಟ್ಕೊಂಡು ಯಾವಾಗ್ಲಿಂದಲೋ ಆ ಶಾರ್ಟ್ ನೇಮ್ ಅನ್ನು ಅದನ್ನು ನಾನು ತುಂಬ ಇದು ಮಾಡಿಕೊಂಡು ಹೇಳ್ತಾ ಇದ್ದೆ ಅಷ್ಟೇ ಪತ್ರಿಕೆಗೆ ಬರೀಲಿಕ್ಕೆ ಶುರು ಮಾಡುವಾಗ ನನ್ನ ಅನು ಬೆಳ್ಳೆ ಅನ್ನೋ ಹೆಸರಲ್ಲಿ ಶುರು ಮಾಡಿದೆ ಬೆಳ್ಳೆ ನನ್ನ ಊರು ಆಮೇಲೆ ಅನು ಅನ್ನುವಂಥದ್ದು ನಾನು ಫಸ್ಟಿಗೆ ನಾನು ಫಿಕ್ಸ್ ಮಾಡ್ಕೊಂಡಿರೋ ಒಂದು ಹೆಸರು ಆ ಹೆಸರನ್ನು ನನ್ನ ಮಗನಿಗೆ ಇಟ್ಟಿದ್ದೆ ನಾನು ಅನುಸ್ವರ್ ಅಂತ ಹೇಳಿ ಸೊ ಅದೇ ಮುಂದಕ್ಕೆ ಪೆನ್ನೇಮ್ ನನ್ನ ಇದಾಗಿ ಬಂತು ಸೊ ನಮ್ಮ ಯೂನಿವರ್ಸಿಟಿಯಲ್ಲಿ ಆ ಒಂದು ಕಂಡೀಷನ್ ಇತ್ತು ಹಾಗೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಬರಲಿಕ್ಷ ಮಾಡಿದೆ ಆ ನಂತರ ನನ್ನ ಬರವಣಿಗೆ ಮೆಚ್ಕೊಂಡ ನಂತರ ಓದುಗರು ನನ್ನ ಓದುಗರನ್ನ ಕ್ರಿಯೇಟ್ ಮಾಡ್ಕೊಂಡ ನಂತರ ಮತ್ತೆ ಅನಿಸ್ತು ನಾನು ರಾಘವೇಂದ್ರ ಹೆಸರಲ್ಲೇ ಬರೀಬೇಕಿತ್ತು ತಪ್ಪು ಮಾಡಿದೆ ಅಂತ ಅನಿಸ್ತು ಸೊ ಇದು ಅನುಬೇಳೆ ಈಗ ಹೆಸರು ಆಗಿದೆ ಅದು ಹಾಗಾಗಿ ನಾನು ಇನ್ನು ಚೇಂಜ್ ಮಾಡಲಿಕ್ಕೆ ಹೋಗೋದಿಲ್ಲ ಅನುಬಳ್ಳೆ ನನಗೆ ಫಸ್ಟ್ ಪರಿಚಯ ಅದು ನಿಮ್ಮ ಕಥೆಗಳ ಅನುಬೇಳೆ ಪ್ರೇಮಪತ್ರಗಳು ಬಂದಿದ್ದಾವೆ ಹೇಳ್ಬಾರ್ದು ನಾನು ಜೋಗಿ ಸರ್ ನಾನು ನನ್ನ ಬಿ ಕಾಮ್ ಮುಗಿಸಿದ ತಕ್ಷಣ ಉದ್ಯೋಗ ಹಿಡಿಯೋ ಯಾವ ಉದ್ದೇಶವೂ ನಮಗಿರಲಿಲ್ಲ ನಾನು ಮತ್ತು ಇವನು ಉಪ್ಪಿನಂಗಡಿಯಲ್ಲಿ ಸೇರಿಕೊಂಡು ಒಂದು ಅಕೌಂಟಿಂಗ್ ಫರ್ಮ್ ಸ್ಥಾಪನೆ ಮಾಡಿದ್ದೇನೆ ಪೆಂಗ್ವಿನ್ ಕನ್ಸಲ್ಟೆನ್ಸಿ ಪ್ರೈವೇಟ್ ಲಿಮಿಟೆಡ್ ಅಂತ ಅದಕ್ಕೆ ನಮ್ಮ ಕ್ಲಾಸ್ಮೇಟ್ ಒಬ್ಬನೇ ಒಬ್ಬ ಗಿರಾಕಿ ಇದ್ದ ಅವ್ನು ದುಡ್ಡು ಕೊಡ್ತಿರಲಿಲ್ಲ ಬಟ್ ನಮಗೆಲ್ಲ ಸೇರ್ಲಿಕ್ಕೆ ಒಂದು ಜಾಗ ಇತ್ತು ಒಂದು ಊರಲ್ಲಿ ಒಂದು ಅಂಗಡಿ ಅಲ್ಲಿ ಅಕೌಂಟು ಈಗ ಹೀಗೆ ಮಜವಾಗಿದ್ದೆವು ಅದರಿಂದ ದುಡ್ಡು ಬರೋದಿಲ್ಲ ಅಂತ ಗೊತ್ತಾದ ನಂತರ ನಾನು ಒಂದು ಹೋಟೆಲ್ ಮತ್ತು ಒಂದು ಅಂಗಡಿಯ ಅಂಗಡಿ ಸ್ಟಾರ್ಟ್ ಮಾಡಿದೆ ನಿಮ್ಮ ಊರಲ್ಲಿ ಇರ್ತದಲ್ಲ ಒಂದು ಸಣ್ಣ ಹೋಟೆಲು ಒಂದು ಸಣ್ಣ ಅಂಗಡಿ ಒಂದು ಕಾಲೇಜ್ ಹತ್ರ ಆ ಕಾಲೇಜಿನ ಮಕ್ಕಳೆಲ್ಲ ಮಧ್ಯಾಹ್ನ ಬಂದು ನಮ್ಮಲ್ಲಿ ಇಡ್ಲಿ ದೋಸೆ ಎಲ್ಲ ಹೋಗ್ತಾಯಿದ್ರು ಇದು ಮೂವತ್ತೈದು ವರ್ಷ ಹಿಂದೆ ಆ ಹೋಟೆಲ್ ಸ್ಟಾರ್ಟ್ ಮಾಡಿದ್ದಲ್ಲ ಆ ಹೋಟೆಲ್ನ ಪಕ್ಕದಲ್ಲಿ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನ ಪಾಳು ಬಿದ್ದಿತ್ತು ಎಲ್ಲ ಸೇರಿ ಅದನ್ನು ಜೀರ್ಣೋದ್ಧಾರ ಮಾಡುವಂಥೇಳಿ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೋದೆವು ನನ್ನ ಹೆಸರಿನ ಕತೆ ಹೇಳೋದು ನಾನು ಆ ಜೀರ್ಣೋದ್ಧಾರ ಮಾಡಲಿಕ್ಕೆ ಹೋಗಿ ಅಲ್ಲಿ ಜಾತ್ರೆ ಹೊತ್ತು ಅಲ್ಲಿ ಒಂದು ಹುಡುಗಿಯನ್ನು ನೋಡಿದೆ ಆ ಹುಡುಗಿಯ ಜಾತ್ರೆಗೆ ಬಂದಿದ್ಲು ಸೊ ಅವಳನ್ನು ನಾನು ಲವ್ ಬಟ್ ಫಸ್ಟ್ ಸೈಟ್ ಅದು ದೇವಸ್ಥಾನದಲ್ಲಿ ನೋಡಿದ್ದು ಬಿಡ್ಲಿಗಿಲ್ಲ ದೇವರದೇ ಹಾಗೆ ಅವಳನ್ನು ಲೋವೆಸ್ಟ್ ಫಸ್ಟ್ ಆದಮೇಲೆ ಅವಳು ಯಾರು ಅಂತ ಹುಡುಕಿಕೊಂಡು ಹೋದಾಗ ಅವಳ ಹೆಸರು ಗೊತ್ತಾಯಿತು ಅವಳ ಹೆಸರು ಗೊತ್ತಾಗ ನೋಡಿದ್ರೆ ಅವಳು ಒಬ್ಬ ಜಮೀನ್ದಾರರ ಮಗಳು ನಾವು ತೋಟದಲ್ಲಿ ಕೆಲಸ ಮಾಡೋದು ಹೋಟ್ಲು ಮಾಡೋದು ಜಮೀನ್ದಾರರ ಮಗಳು ಇದು ಇದು ಹಳೆಯ ಆಗ್ತ ಹಾಗೆ ಆಗ್ತದೆ ನೂರೈವತ್ತು ಜನರ ಹೊಡೆದು ಶೂಟ್ ಮಾಡಿ ಒಂದು ಜಗಳೆಯಲ್ಲಾಗಿ ಕ್ಲೈಮ್ಯಾಕ್ಸಲ್ಲಿ ಮದುವೆ ಆಗುವ ಸೀನ್ ಆಗ್ತದೆ ಗೊತ್ತಾಯ್ತು ನಾನು ನಾನು ಅಲ್ಲಿಂದ ಹೋಟೆಲ್ ಬಿಟ್ಟು ಅವಳಿಗೆ ಹೇಳಿದೆ ನಾವು ಮದುವೆ ಆಗಬೇಕಾದ್ರೆ ನಾನು ಇಲ್ಲಿದ್ದರೆ ಆಗೋದಿಲ್ಲ ನಾನು ಬೆಂಗಳೂರಿಗೆ ಹೋಗ್ತೇನೆ ಬೆಂಗಳೂರಿಗೆ ಹೋಗಿ ಒಂದು ಕೋಟಿ ರೂಪಾಯಿ ಸಂಪಾದನೆ ಮಾಡಿ ನಿನ್ನ ತಂದೆಗೆ ತೋರಿಸಿ ಮದುವೆ ಆಗ್ತಾನೆ ಅಂತೇಳಿ ಬೆಂಗಳೂರಿಗೆ ಹೊರಟೆ ಹೋಗುವಾಗ ಅವಳು ಹೇಳಿದ್ಲು ನೀನು ನನ್ನನ್ನು ಮರೆಯುವುದಿಲ್ಲ ಅಂತ ಏನು ಗ್ಯಾರಂಟಿ ಅಂತೇಳಿ ಇಲ್ಲ ಗ್ಯಾರಂಟಿ ಮರೆಯುವುದಿಲ್ಲ ಅಂತೇಳಿ ಹಾಗಾದರೆ ನೀನು ನನ್ನನ್ನು ಕರೆದುಕೊಂಡು ಹೋಗು ಅಂತ ಹೇಳಿದ್ಲು ಕರೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ನಾನು ನಿನ್ನ ಹೆಸರನ್ನು ತಗೊಂಡು ಹೋಗ್ತೇನೆ ಅಂತೇಳಿ ಅವಳ ಹೆಸರನ್ನು ನನ್ನ ಹೆಸರಿಗೆ ಸೇರಿಸಿಕೊಂಡು ಬಂದೆ ಅವಳ ಹೆಸರು ಜ್ಯೋತಿ ನನ್ನ ಹೆಸರು ಗಿರೀಶ್ ಜೋಗಿ ಈ ಆ ಜೋಗಿ ಅಂತ ಹೇಳೋ ಹೆಸರು ಏನು ಅಂತ ಹೇಳಿ ಯಾರಿಗೂ ಗೊತ್ತಿರಲಿಲ್ಲ ನಾನು ಜೋಗಿ ಅಂತ ಇಟ್ಕೊಂಡಿದ್ದಾನೆ ಜೋಗಿ ಅಂತ ಒಂದು ಜಾತಿ ಇದೆ ಕರ್ ಇಲ್ಲಿ ಒಂದು ಭಾಳ ದೊಡ್ಡ ಪದ್ಯ ಇದೆ ಪ್ರಯಾಣ ಮಾಡುವನಿಗೆ ಜೋಗಿ ನಾವು ಸಿಕ್ಕಾಪಡೆ ಪ್ರಯಾಣ ಮಾಡ್ತೀವಿ ನಾವಿಬ್ಬರು ನಾವು ಪುರುಸೋದ್ ಸಿಕ್ಕಿದ್ರೆ ಕಾರ್ನಲ್ಲಿ ಇಡೀ ದೇಶ ಸುತ್ತಾ ಇರ್ತೀವಿ ಹಾಗಾಗಿ ಆ ಪ್ರಯಾಣಿಕ ಅಂತಲ್ಲಿ ಅಂದ್ಕೊಂಡಿದ್ರು ಬಟ್ ಅದೆಲ್ಲ ಆಗಿ ಬೆಂಗಳೂರಿಗೆ ಬಂದೊಂದು ಕೆಲಸ ಹಿಡಿದ ಮೇಲೆ ಒಂದು ಮೂರು ವರ್ಷದ ನಂತರ ಅವಳ ತಂದೆಗೆ ಒಂದು ಪತ್ರ ಬರೆದೆ ನಾನು ನಿಮ್ಮ ಮಗಳನ್ನು ಪ್ರೀತಿಸುತ್ತಿದ್ದೇನೆ ಅವಳನ್ನೇ ಮದುವೆ ಆಗಬೇಕೆಂದು ಅಂದುಕೊಂಡಿದ್ದೇನೆ ನೀವೇನು ಎನ್ನುತ್ತೀರಿ ಅಂತೇಳಿ ಸೊ ಅದು ಬರೆದು ಪೋಸ್ಟ್ ಮಾಡಿದ ಮೇಲೆ ಅದು ಹೋಗ್ಲಿಕ್ಕೆ ಮೂರು ದಿವಸ ಬೇಕಿತ್ತು ಆಗ ಬೆಂಗಳೂರಿನಿಂದ ಬೆಳ್ತಂಗಡಿಗೆ ಆ ಮೂರು ದಿವಸ ಅವಳಿಗೆ ಹೇಳಿದ್ದೆ ಫೋನ್ ಮಾಡಿ ನಿಮ್ಮ ಅಪ್ಪನಿಗೆ ಲೆಟ್ರ್ ಹಾಕಿದ್ದೇನೆ ಅಂತ ಅವಳು ಮೂರು ದಿನ ಚಿಕ್ಕಮ್ಮನ ಮನೆಯಲ್ಲಿ ಕೂತಳು ಈ ಲೆಟ್ರ್ ಬಂದರೆ ಆಗ್ತದೆ ಅಂತ ನಾನು ಇಲ್ಲಿ ಬೆಂಗಳೂರಲ್ಲಿ ಅವರು ಉತ್ತರ ಬರಲಿಂದ ಕಾಯ್ತು ಆರು ದಿನ ಬೇಕು ಅವ್ರಿಗೆ ಮೂರು ದಿನ ಲೆಟ್ರ್ ಸಿಕ್ಕಿದ್ದು ಗೊತ್ತಾಯಿತು ಅಲ್ಲಿ ಏನಾಯಿತು ಗೊತ್ತಾಗಿಲ್ಲ ಇವಳು ಮನೆಯಲ್ಲಿ ಇಲ್ಲ ಸುತ್ತಲೂ ವಿಚಾರಿಸಿದರೆ ಅವರು ಎಲ್ಲಿ ಅವರು ಗುಂಡಾರಿಸಿದ್ದೇನು ಸುದ್ದಿ ಬರಲಿಲ್ಲ ಅದಾಗಿ ಮೂರು ದಿನಕ್ಕೆ ಪತ್ರ ಬಂತು ನಾನು ಅಂದ್ಕೊಂಡಿದ್ದೆ ಈಗ ಮಾವ ಮಾವ ಆಗಲಿಲ್ಲ ಸರಿ ಬೈತಾರೆ ಊರಿಗೆ ಬಾ ಅಂತ ಹೇಳ್ತಾರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತೆಲ್ಲ ಭಾಳ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾರನ್ನು ಹಿಡಿಬೇಕು ಆಗ ನಾನು ಪತ್ರಕರ್ತ ಆಗಿದ್ದೆ ಅಥವಾ ಗೂಂಡಗಳನ್ನ ಕರೆಸಿದ್ರೆ ಯಾರ ಹತ್ರ ಹೊಡಿಸಬೇಕು ಎಲ್ಲ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಆಗ ಅವರು ಅದಕ್ಕಿಂತ ಒಂದು ಭೀಕರವಾದ ಒಂದು ಸಾಲು ಬರೆದರು ನಿಶ್ಚಿತಾರ್ಥ ಯಾವಾಗ ಇಟ್ಟುಕೊಳ್ಳೋಣ ಅಂತೇಳಿ ಒಂದು ಲವ್ ಸ್ಟೋರಿ ಇಷ್ಟು ಸುಲಭದಲ್ಲಿ ಅಂತ ನನಗೆ ನನಗಿತ್ತು ಒಂದು ಒಳ್ಳೆ ಆಗಿ ಒಂದು ಫೈಟಿಂಗ್ ಆಗಿ ಒಂದು ಫೈಟಿಂಗ್ ಸೀನ್ ಆಗಿ ಇವನು ಬಂದು ನಾವು ಡೆಲ್ಲಿ ಓಡಿ ಹೋಗಿ ಮದುವೆ ಆಗಿ ಏನಾಗಲಿಲ್ಲ ಸಿಂಪಲ್ ಆಗಿದೆ ಮದುವೆ ಆಯಿತು ಜೋಗಿ ಅದೇ ಅಷ್ಟೇ ಬದುಕಿನ ಎಲ್ಲ ಆಯಾಮಗಳನ್ನು ಅತ್ಯಂತ ಸುಂದರವಾಗಿ ಬಿಚ್ಚಿಟ್ಟಿದ್ರಿ ಸರ್ ತುಂಬ ಧನ್ಯವಾದಗಳು ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದಾವೆ ಬಹುಶಃ ಇವತ್ತಿನ ಅತ್ಯಂತ ಸಮೃದ್ಧವಾಗಿರ್ತಕ್ಕಂತಹ ಕಾರ್ಯಕ್ರಮ ಅಂತ ಕರಿಬೋದು ಪಾಲ್ಗಡಲ್ನ ಕಡೆದು ಹೇಗೆ ಅಮೃತ ಹೊರಗೆ ಬಂತು ಹಾಗೆ ವಿಚಾರ ವಿಚಾರವಂತನಿಂದಾಗಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಒಂದಷ್ಟು ಜ್ಞಾನದ ಬೀಜಗಳು ಬಿತ್ತಿವೆ ಅದು ಹೆಮ್ಮರವಾಗಲಿ ಎಂಬ ಆಶಯದೊಂದಿಗೆ ಸಮನ್ವಯ ರೀತಿಯಲ್ಲಿ ಇಂದಿನ ಈ ಕಾರ್ಯಕ್ರಮಕ್ಕೆ ಪರಿಸಮಾಪ್ತಿಗೊಳಿಸಬೇಕು ಅಂತ ಅಶ್ವಥ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್ ನಿಮ್ಮಲ್ಲಿ ಯಾರಿಗಾದರೂ ಊರಿನಲ್ಲಿ ಜಾಗ ಇದ್ದರೆ ಅಡಿಕೆ ತೋಟವೋ ಗದ್ದೆಯೋ ಇದ್ದರೆ ನೀವು ಅಲ್ಲಿ ಇದ್ದುಕೊಂಡು ಮಾಡಬಹುದಾದಂಥ ಕೆಲಸ ಇದೆಯಲ್ಲ ಅವರು ಪ್ರಶ್ನೆ ಕೇಳಿದ್ರಲ್ಲ ನಮ್ಮಲ್ಲಿ ಇದೆ ಯಾಕೆ ವಿದೇಶವನ್ನು ಅನುಸರಿಸ್ತೀರಿ ವೈ ಡು ವಿ ಫಾಲೋ ಅದರ್ ಕಂಟ್ರೀಸ್ ಮೋರ್ ದೆನ್ ಇಂಡಿಯಾ ವೈ ಇಂಡಿಯನ್ ನರೇಟಿವ್ಸ್ ಆರ್ ಚೇಂಜಿಂಗ್ ಟು ಸಮ್ ಫಾರಿನ್ ಕಂಟ್ರೀಸ್ ನೆರೇಟಿವ್ ಈ ಥರದ್ದೆಲ್ಲ ಕೇಳಿದ್ರಲ್ಲ ಈ ಹಾವೇರಿ ಅವರು ನಾವೇನು ಮಾಡ್ತಿದ್ದೀವಿ ಅಂದರೆ ಇವತ್ತು ಎವ್ರಿ ಫಾದರ್ ವಾನ್ಸ್ ದೇರ್ ಚಿಲ್ಡ್ರನ್ ಟು ಬಿ ಎ ಗ್ಲೋಬಲ್ ಸಿಟಿಜನ್ ಆ ಗ್ಲೋಬಲ್ ಸಿಟಿಜನ್ ಆಗೋ ಆಗೋದಕ್ಕೋಸ್ಕರ ಅವರಿಗೆ ಫ್ರೆಂಚ್ ಫಸ್ಟ್ ಲ್ಯಾಂಗ್ವೇಜ್ ಫ್ರೆಂಚು ಸೆಕೆಂಡ್ ಲ್ಯಾಂಗ್ವೇಜ್ ರಷ್ಯನ್ನು ಹಿಂಗೆ ಕಲಿಸೋಕ್ಕೆ ಹೋಗಿದ್ದೀವಿ ಇದರಿಂದಾಗಿಯೇ ನಮಗೆ ಬೇರೆ ಭಾಷೆಯ ಬೇರೆ ದೇಶದ ಚರಿತ್ರೆಗಳು ನಮ್ಮಲ್ಲಿ ಬರ್ತಿರೋದು ಇಂಡಿಯನ್ ಸಿಟಿಜನ್ ಲೊಕೇಟೆಡ್ ಇನ್ ಅಮೇರಿಕಾ ಇಂಡಿಯನ್ ಸಿಟಿಜನ್ ಅಂತ ಹೇಳೋದನ್ನು ಫಸ್ಟ್ ಕಲಿಬೇಕು ಭಾಳ ಒಂದು ನನಗೆ ಒಂದು ಬರ್ತಾ ಇದೆ ಅದನ್ನು ಕುವೆಂಪು ಅವರು ಹೇಳಿದ್ದು ಲಕ್ಕೇಶ್ ಹೇಳಿದ್ದು ಜ್ಞಾಪಕ ಇಲ್ಲ ಅವರು ಹೇಳಿದ್ರಂತೆ ನಾನು ವಿದೇಶದಲ್ಲಿದ್ದಾಗ ಯಾರಾದರೂ ನನ್ನನ್ನು ಯಾರು ನೀನು ಯಾರು ಅಂತ ಕೇಳಿದರೆ ನಾನು ಇಂಡಿಯನ್ ಅಂತ ಹೇಳ್ತೀನಿ ಇಂಡಿಯಾದಲ್ಲಿದ್ದಾಗ ನೀನು ಯಾರು ಅಂತ ಕೇಳಿದರೆ ನಾನು ಕನ್ನಡಿಗ ಅಂತ ಹೇಳ್ತೀನಿ ಕರ್ನಾಟಕದಲ್ಲಿದ್ದಾಗ ನೀನು ಯಾರು ಅಂತ ಕೇಳಿದರೆ ನಾನು ತೀರ್ಥಹಳ್ಳಿ ಅವನು ಅಂತ ಹೇಳ್ತೀನಿ ತೀರ್ಥಹಳ್ಳಿಯಲ್ಲಿದ್ದಾಗ ನೀನು ಯಾರು ಅಂತ ಕೇಳಿದರೆ ನಾನು ಬಸವಾನಿ ಅವನು ಅಂತ ಹೇಳ್ತೀನಿ ಅಂತ ಇದು ಗ್ಲೋಬಲೈಸೇಷನ್ನ ಕಲ್ಪನೆ ಅಂತ ನಮ್ಮ ಊರು ಊರಾದ ನಂತರ ನಮ್ಮ ಜಿಲ್ಲೆ ಜಿಲ್ಲೆ ಆದ ನಂತರ ನಮ್ಮ ದೇಶ ನಮ್ಮ ದೇಶ ಆದ ನಂತರ ಬೇರೆ ದೇಶಗಳು ಈ ರೀತಿ ಹೋದಾಗ ನಮಗೆ ಬೇರೆ ದೇಶಗಳು ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ನಾವು ಇವತ್ತು ವಿ ವಾಂಟ್ ಟು ಬಿ ಎ ಗ್ಲೋಬಲ್ ಸಿಟಿಜನ್ ನನಗೆ ಅಮೇರಿಕದ ಗ್ರೀನ್ ಕಾರ್ಡ್ ಬೇಕು ಅಂತ ಹೋಗ್ತೀವಿ ಬೇರೆ ದೇಶದ ಏನು ಪೌರತ್ವ ಬೇಕು ಅಂತ ಹೋಗ್ತೀವಿ ಅದು ಭಾಳ ದೊಡ್ಡ ನಮ್ಮನ್ನು ಪ್ರಭಾವಿಸ್ತಾ ಹೋಗ್ತದೆ ನಮ್ಮ ಏನಾಗ್ತದೆ ನಮ್ಮ ಸೀನಿಯರ್ಸ್ ಇದ್ದಾರಲ್ಲ ನಮ್ಮ ಮುಂದಿನ ನಮ್ಮ ಮುಂದಿನ ಮುಂಚೆ ಓದವರು ಅವರಲ್ಲಿ ಹೋಗಿರ್ತಾರೆ ಅಲ್ಲಿ ನಮ್ಮ ಶಿಕ್ಷಣ ಹೊತ್ತಿಗೆ ಅವರು ಇಲ್ಲಿ ಬಾ ಇಲ್ಲಿ ಓದು ಇವತ್ತು ವಿದೇಶಿ ಶಿಕ್ಷಣ ಅಂತ ಹೇಳೋದು ಭಾಳ ಶೋಕಿಯಾಗಿಬಿಟ್ಟಿದೆ ಅದಕ್ಕಿಂತ ಇಂಡಿಯನ್ ಶಿಕ್ಷಣ ಇದೆಯಲ್ಲ ಇಲ್ಲಿ ಓದ್ದವರೇ ಇಲ್ಲಿ ಭಾರತದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದವರು ಕನ್ನಡ ಮೀಡಿಯಮಲ್ಲಿ ಓದಿದವರು ಇಲ್ಲಿ ತನಕ ಬಹಳ ದೊಡ್ಡ ಸಾಧನೆ ಮಾಡಿದವರು ಹಳ್ಳಿಗಳಿಂದ ಬಂದವರು ಸೊ ಹಳ್ಳಿಗಳು ಮತ್ತು ಕನ್ನಡ ಭಾಷೆ ಇದೆಯಲ್ಲ ಇದು ಬಹಳ ದೊಡ್ಡ ಕೊಡುಗೆಯನ್ನು ನಮ್ಗೆ ಕೊಟ್ಟಿದೆ ಅದನ್ನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಕನ್ನಡತನವನ್ನು ಉಳಿಸ್ಕೊಳ್ಳಿ ನಿಮ್ಮ ಗ್ರಾಮೀಣ ಪ್ರಜ್ಞೆಯನ್ನು ಉಳಿಸ್ಕೊಳ್ಳಿ ಅದರಿಂದ ಎಷ್ಟು ಬೇಕಾದರೂ ಸಾಧನೆ ಮಾಡ್ಬೋದು ದ ಬೆಸ್ಟ್ ಇವನು ಹೇಳಿದ್ನಲ್ಲ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಗೋಪಾಲಕೃಷ್ಣ ಕೊಟ್ಟಿನಿ ಇವನು ಓದಿ ಬೆಂಗಳೂರಿಗೆ ಬರ್ಬೋದಿತ್ತು ಅವನು ಬರಲಿಲ್ಲ ಅವನು ಹಳ್ಳಿಯಲ್ಲಿ ಉಳಿದುಕೊಂಡು ಮಾದರಿ ಕೃಷಿಕನಾಗಿದ್ದಾನೆ ಇವನು ನೋಡ್ಲಿಕ್ಕೆ ಹಿಂಗೆ ಕಾಣಿಸ್ತಾನೆ ಇವನು ಐನೂರು ಕೋಟಿ ಒಡೆಯ ಓನ್ಲಿ ಫ್ರಮ್ ಅಗ್ರಿಕಲ್ಚರ್ ಸೊ ಅಗ್ರಿಕಲ್ಚರಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ಇವನು ಭಾಳ ಚೆನ್ನಾಗಿ ಓದಿ ಇನ್ನೇನು ಆಗ್ಬೋದಾಗಿತ್ತು ಬಟ್ ಹೀಗೆ ಇರಲಿಕ್ಕೆ ಆಗ್ತಿರಲಿಲ್ಲ ಎಷ್ಟು ಸ್ವಾತಂತ್ರ್ಯವನ್ನು ಅನು ಒಂದು ಅನುಭವಿಸ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಜಸ್ಟ್ ಫಾ ಫಾಲೋ ಹಿಮ್ ಲೆಟ್ಸ್ ಆಲ್ ಇಲ್ಲಿಯವರೆಗಿನ ನಮ್ಮ ಸಾಹಿತ್ಯ ಸಾಂಗತ್ಯ ಕಾರ್ಯಕ್ರಮಗಳಲ್ಲಿ ಬಹುಶಃ ಇದೊಂದು ವಿಶಿಷ್ಟವಾದಂಥ ಸಂವಾದ ಇವತ್ತು ಏರ್ಪಟ್ಟಿದೆ ಇವತ್ತಿನ ಈ ಸಂವಾದದಲ್ಲಿ ಭಾಗಿಯಾದಂಥ ಎಲ್ಲ ನಮ್ಮ ಗಣನೀಯರ ಜೊತೆಗೆ ನನಗೆ ಭಾಳ ಖುಷಿ ಕೊಟ್ಟದ್ದು ವಿದ್ಯಾರ್ಥಿಗಳ ಪ್ರಶ್ನೆಗಳು ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ನಾವು ಅವರಿಗೆ ಈ ಕಾರ್ಯಕ್ರಮದ ರೂಪುರೇಷೆಯನ್ನು ಕೂಡ ಹೇಳಿರಲಿಲ್ಲ ಪ್ರಶ್ನೆಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿರಲಿಲ್ಲ ಆನ್ ಸ್ಪಾಟ್ನಲ್ಲಿ ಅವರು ಕೇಳಿದ್ದಾರೆ ಭಾಳ ಮೆಚ್ಚುಗೆ ಆಯಿತು ಅದರಲ್ಲಿ ವಿಶೇಷವಾಗಿ ಆಕೆ ಹೈಸ್ಕೂಲಲ್ಲಿ ಓದಿದ ಪರ್ಷಿಯನ್ ಲ್ಯಾಂಗ್ವೇಜ್ ಬಗ್ಗೆ ಅಂತ ಹೇಳುವಾಗ ಸರ್ ಇಬ್ಬರು ಕೂಡ ತುಂಬ ಸುಂದರವಾಗಿ ಉತ್ತರ ಕೊಟ್ಟರು ಯಾವುದೇ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ನಾವು ಯೋಚನೆ ಮಾಡೋದು ಬೇಡ ಸರ್ ಅದನ್ನು ವೇದ ಉಪನಿಷತ್ತುಗಳ ಕಾಲ ಮಾತು ಹೇಳುವಾಗ ಅನೋಭದ್ರ ಕೃತವೋ ಎಂದು ವಿಶ್ವತ ಎಲ್ಲ ಕಡೆಯಿಂದ ನಾವು ಸದ್ವಿಚಾರಗಳನ್ನ ಸೆಳೆದುಕೊಳ್ಬೇಕಂತ ಅಂತ ಹೇಳುವ ಮಾತುಗಳನ್ನು ಹೇಳಿದರು ಅದು ಸರಿ ಕೂಡ ಶ್ರೀಧರನ್ ಫಾರ್ಮುಲಾ ನೀವು ನೆನಪಿಸಿದ್ರಿಂದ ನಾನು ಮ್ಯಾಥ್ಸ್ ಆಗಿದ್ದರಿಂದ ಹಿಂದೆ ಕೊಟ್ಟಂತಹ ಎಲ್ಲ ಫಾರ್ಮುಲಾಗಳು ಸಾಂಸ್ಕೃತ್ನ ಕಾಂಟ್ರಿಬ್ಯೂಷನ್ ಅದು ಶ್ರೀಧರನ್ ಫಾರ್ಮುಲವೂ ಸೇರಿದಂತೆ ಏರಿಯಾ ಆಫ್ ಟ್ರಯಾಂಗಲ್ ಮಾತನಾಡುವಾಗ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾತಾಡಿದರೆ ಅದನ್ನ ಬೌದ್ಧಯಾನ ತುಂಬಾ ಲಾಂಗಿಯಸ್ ಬ್ಯಾಕ್ ನಲ್ಲಿ ಹೇಳಿರುವಂತದ್ದು ತ್ರಿಭುಜಸ್ಯ ಫಲಶರೀರಂ ಸಮದಲ ಕೋಟಿ ಭುಜಾರ್ಧ ಸಂವರ್ಗ ಅಂದ್ರೆ ಟ್ರಯಾಂಗಲ್ ಅದೇನು ಫಲಶರಮ್ ಏರಿಯಾ ಅಂತ ಹೇಳಿದರೆ ಭುಜಾರ್ಧ ಸಂವರ್ಗ ಹಾಫ್ ಆಫ್ ದ ಬೇಸ್ ಇಂಟು ಹೈಟ್ ಅಂತ ಬರುವಂಥ ಫಾರ್ಮುಲಾ ಎಲ್ಲವನ್ನು ನಮ್ಮ ಭಾರತೀಯರೇ ಕೊಟ್ಟಿರುವಂಥದ್ದು ಸೊನ್ನೆಯನ್ನು ಸೇರಿದಂತೆ ಆ ಎಲ್ಲ ಕಾಂಟ್ರಿಬ್ಯೂಷನ್ ಭಾರತೀಯರ ಕೊಟ್ಟಿರುವಂಥದ್ದು ಇವತ್ತಿನ ಎಜುಕೇಷನ್ ಪಾಲಿಸಿಗಳಲ್ಲಿ ಯಾವ ರೀತಿಯ ಮಾರ್ಪಾಡುಗಳಾಗಬೇಕಂತ ಹೇಳುವ ಚರ್ಚೆಗಳು ಆಗ್ತಾ ಇದೆ ಮುಂದಿನ ಹಂತಗಳಲ್ಲಿ ಸರಿಯಾಗುತ್ತೆ ಸರ್ ಹೇಳಿದಾಗೆ ನಾವು ಮಾಡಬೇಕಾದ ಕೆಲಸ ಏನಂತ ಕೇಳಿದರೆ ಈಗ ಸಿಕ್ಕಿರೋ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಓದುವಂಥದ್ದು ನೀವು ಕ್ರಷ್ ಬಗ್ಗೆ ಮಾತನಾಡುವಾಗ ನಾವು ಇಟ್ಟುಕೊಳ್ಳೋ ಡ್ರೀಮ್ಗಳು ತಪ್ಪಿಲ್ಲ ಒಂದು ಏನೋ ಒಂದು ಫನ್ ಫನ್ನಲ್ಲಿ ನಾವು ಯಾರೋ ಎರಡು ಹೆಸರುಗಳು ಬಂದು ಹೋಯಿತು ಆದರೆ ಅಪ್ಪ ಅಮ್ಮನ ಇಟ್ಟು ಅಪ್ಪ ಅಮ್ಮನ ಮೇಲೆ ಇಟ್ಟುಕೊಳ್ಬೇಕಾದ ಕ್ರಶ್ಶನ್ನ ಮರಿಬೇಡಿ ಬದುಕಿನಲ್ಲಿ ಎಲ್ಲವನ್ನು ತ್ಯಾಗ ಮಾಡಿ ನನ್ನ ಮಗನಿಗಿರಲಿ ಮಗಳಿಗಿರಲಿ ಅಂತ ಹೇಳುವಂಥ ಒಂದು ಕುಡಿಯುವ ನೀರಿನಿಂದ ಹಿಡಿದು ಜ್ಯೂಸಿಂದ ಹಿಡಿದು ನೀವು ಬಳಸುವಂಥ ಬಟ್ಟೆಯ ತನಕ ನೀವು ಇಷ್ಟಪಟ್ಟದ್ದನ್ನೇ ಕೊಡಿಸುವ ಅಪ್ಪ ಅಮ್ಮನ ಕ್ರಶ್ಷನ್ನು ನೀವು ಮರಿಬೇಡಿ ಅಂತ ಹೇಳ್ತಾ ಭಾಳ ಮನೋಜ್ಞವಾಗಿ ಜೋಗೀಸ್ರವರು ಮಾತನಾಡಿದರು ನೇರವಾಗಿ ಖಾರವಾಗಿ ಹೇಳಬೇಕಾದ ವಿಚಾರವನ್ನು ಗೋಪಾಲ್ ಕೃಷ್ಣ ಕುಂಡಿನಿಯವರು ಬಹಳ ಸುಂದರವಾಗಿ ಮಾತನಾಡಿದ್ರು ನಮ್ಮ ರಾಜಶೇಖರ್ ಹಳಮನೆಯವರು ಹಾಗೆ ಅನುಬೆಳ್ಳಿ ಅವರು ವಿಶೇಷವಾಗಿ ಮಹೇಶ್ ಪುತ್ತೂರ್ ಅವರು ಒಬ್ಬ ಯುವ ಕಲಾವಿದ ಯಕ್ಷಗಾನವನ್ನು ಬಹಳ ಮನೋಜ್ಞವಾಗಿ ಅಭಿನಯಿಸುವಂತವ್ರು ಮುಂದಿನ ದಿವಸಗಳನ್ನ ನೋಡ್ಲಿಕ್ಕಿದ್ದೀರಾ ಆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮ ನಮ್ಮದೇ ಅನುಭವಿ ಮತ್ತೆ ಹವ್ಯಾಸಿ ಕಲಾವಿದರು ಕೂಡ ಇಲ್ಲಿ ಯಕ್ಷಗಾನವನ್ನು ತೋರಿಸ್ಲಿಕ್ಕಿದ್ದಾರೆ ಒಳ್ಳೆಯ ಬರಹವನ್ನು ಬರೆಯುವಂಥವರು ಇವರೆಲ್ಲರೂ ಸೇರಿಕೊಂಡು ನಮಗೆ ಸಂವಾದ ಬಹಳ ಖುಷಿಯನ್ನ ಕೊಟ್ಟಿದೆ ಸರ್ ಹೇಳಿದ ಹಾಗೆ ಆಕಸ್ಮಿಕವಾಗಿ ಗೋಪಾಲಕೃಷ್ಣ ಸರ್ ಅವರು ಸಿಕ್ಕಿದ್ರು ನಮಗೆ ಮಕ್ಕಳು ನಾನು ನಿಮಗೊಂದು ಟಾಸ್ಕನ್ನು ಕೊಡ್ತೇನೆ ಕೊನೆಯಲ್ಲಿ ನಮ್ಮ ಪುಸ್ತಕ ಮನೆ ಭೇಟಿ ನಿಮಗೆ ಮುಂದಿನ ಹಂತಗಳಲ್ಲಿ ಆಗುತ್ತೆ ಅವ್ರಿಗೂ ಹೋಗಿಲ್ಲ ಪುಸ್ತಕ ಮನೆ ನೋಡಲಿಲ್ಲ ಮುಂದಿನ ಹಂತಗಳು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಕರೆದುಕೊಂಡು ಹೋದಾಗ ಅಲ್ಲಿ ಜೋಗಿ ಸರ್ ಬುಕ್ಗಳನ್ನ ಹುಡುಕಬೇಕು ಗೋಪಾಲಕೃಷ್ಣ ಕುಂಟಿನಿಯವರ ಬುಕ್ ಅನ್ನು ಹುಡುಕ್ಬೇಕು ಓದುದು ಮತ್ತೆ ಅಟ್ಲೀಸ್ಟ್ ಹುಡುಕಿ ಓ ಇವರು ಅವತ್ತು ಬಂದಿದ್ರು ಮಾತನಾಡಿದ್ರು ಜೋಗಿ ಸರ್ ಅವರು ಅವರ ಶೀರ್ಷಿಕೆಗಳಲ್ಲೇ ಓದುಗರನ್ನ ಸೆಳೆದಂಥವ್ರು ಇಬ್ರು ಸೇರಿಕೊಂಡು ಮೊನ್ನೆ ಲೈಫ್ ಇಸ್ ಶಾರ್ಟ್ ಅಂತ ಹೇಳುವ ಕಥಾ ಸಂಕಲನ ಮೊನ್ನೆ ಮೊನ್ನೆ ಬಿಡುಗಡೆಗೊಂಡಿದ್ದ ನಾನು ಅದನ್ನು ನೋಡ್ತಾ ಇದ್ದೆ ಆ ಪುಸ್ತಕವನ್ನ ಜೋಗಿ ಸರ್ ಹೇಗೆ ಅಂತ ಕೇಳಿ ನಾನು ಬೆಳಿಗ್ಗೆ ಆ ಕತೆ ಹೇಳಿದೆ ಬೇಗ ಕ್ವಿಕ್ ಆಗಿ ಶಾರ್ಟ್ ಆಗಿ ಹೇಳ್ಬಿಡ್ತೇನೆ ಹಾಯ್ ಬೆಂಗಳೂರಲ್ಲಿ ಒಂದು ಜಾನಕಿ ಕಲಂ ಅಂತ ಬರಿತಾ ಇದ್ರು ಜಾನಕಿ ಆ ಒಂದು ಅಂಕಣ ಬರ್ತಾ ಇತ್ತು ಅದರ ಅವ್ರ ಹೆಸರು ಬರ್ತಿರ ಅನುಬೆಳ್ಳೆ ಅವರು ಬರೆದ ಹಾಗೆ ಅದರಲ್ಲಿ ರಾಘವೇಂದ್ರ ಬೀರಾವ್ ಹೆಸರು ಇರ್ತಿರಲಿಲ್ಲ ಹಾಗೆ ಜೋಗಿಯಲ್ಲಿ ಅವರು ಜೋಗಿ ಅಂತ ಕೂಡ ಬರ್ತಿರ ಜಾನಕಿ ಅಂತ ಬರ್ತಾ ಇದ್ರು ಅವರ ಆ ಅಂಕಣ ಬರೆದ ನಂತರ ತುಂಬ ಹೆಸರಾಯ್ತದ್ದು ಎಲ್ಲರ ಮನಸ್ಸಿಗೆ ಮುಟ್ತದ್ದು ಸಹಜವಾಗಿ ಅದನ್ನು ಬಿ ವಿ ಭಾರತೀಯರ ಮಾತ್ರ ಹೇಳಿದಂತಾದರೆ ಗದ್ಯಗಳಲ್ಲಿರಬೇಕಾದಂತಹ ಗದ್ದೆಗಳಲ್ಲಿ ಒಂದು ಕರಾರು ಒಕ್ಕನ್ನು ಪದ್ಯಗಳಲ್ಲಿ ಕೊಟ್ಟದ್ದು ಇರಬೇಕಾದ ಲಾಲಿತ್ಯವನ್ನು ಗದ್ದೆಯಲ್ಲಿ ಕೊಟ್ಟ ರೀತಿಯಲ್ಲಿ ಅವರು ಅದನ್ನು ಬರೆತಾ ಇದ್ರು ಅಂತೇಳಿ ಅದರಲ್ಲಿ ಆ ಇತ್ತೀಚೆಗೆ ಬಿಡುಗಡೆ ಆದ ಬುಕ್ ಬುಕ್ ಪುಸ್ತಕದ ಹಿಂಭಾಗದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅವ್ರಿಗೆ ಎಷ್ಟೋ ಮಹಿಳಾ ಸಂಘದವರು ಇವ್ರನ್ನ ಅತಿಥಿಯ ಕರಿತಾ ಇದ್ರಂತೆ ಜಾನಕಿ ಅಂತ ಅಂದುಕೊಂಡು ಮಹಿಳಾ ಸಂಘಟನೆಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳ ಅತಿಥಿ ಯಾರಂತ ಕೇಳಿದ್ರೆ ಜಾನಕಿ ಜಾನಕಿ ಯಾರು ಕೇಳಿದ್ರೆ ಅದು ಜೋಗಿ ಸರ್ ಕೊನೆಗೆ ಫಂಕ್ಷನಿಗೆ ಹೋದಾಗ ಗೊತ್ತಾಯಿತು ಜಾನಕ್ಕೆಲ್ಲ ಜೋಗಿ ಅಂತ ಅದಕ್ಕೆ ನಾನಲ್ಲದ ನಾನು ಅಂಥೇಳಿ ಜೋಗಿ ಸರ್ ಕೊಡೋದನ್ನು ಹೇಳ್ತಾ ಇದ್ರು ಬಹಳ ಸಂತಸ ಆಯಿತು ಯಾಕಂತಂದರೆ ಇಂಥ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಒಂದಷ್ಟು ಪ್ರೇರಣೆಯನ್ನು ಖಂಡಿತ ಕೊಟ್ಟೆ ಕೊಡುತ್ತೆ ಎರಡು ಗಂಟೆ ಕುಳಿತುಕೊಳ್ಳೋದು ಎಲ್ಲರ ಮಾತುಗಳನ್ನ ಕೇಳೋದು ಸುಲಭದ ವಿಚಾರ ಅಲ್ಲ ಸರ್ ಒಂದು ಗಂಟೆ ಕ್ಲಾಸೇ ಕಷ್ಟ ಅಂತ ಹೇಳಿದರು ಹಾಗಿರಬೇಕಾದ್ರೆ ಎರಡು ಗಂಟೆಯ ಸಾಹಿತ್ಯದ ಭಾಷಣವನ್ನು ಕೇಳಬೇಕಂದ್ರೆ ಬಹಳ ಕಷ್ಟದ ಕೆಲಸ ನಮ್ಮ ಮಕ್ಕಳು ಆ ಕ್ರಿಯೇಟಿವ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಇವತ್ತು ಆ ಕೇಳುಗರಾಗಿದ್ದೀರಾ ಖಂಡಿತವಾಗಿ ನಿಮ್ಗೊಂದು ಒಳ್ಳೆ ಬದುಕುಂಟಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಾವು ಒಂದಿಸ್ತಾ ಕಾರ್ಯಕ್ರಮ ಮುಗಿಸ್ತೇನೆ